పెద్ద బరోడ అప్పిలే ఇక్కడ బరోడ ಸ್ವಲ್ಪ ಈ ಕಡೆ ಬರ್ತೀರಿ
ಸ್ಟ್ಯಾಂಡ್ ಕೊಡ್ರಿ
वशिष्ठादिशिभ्यो नमः नारदादियोगिभ्यो नमः जगद्गुरुरेणुकाचार्याय नमः सज्जलश्रियै शरणाम्बायै नमः ॐ वनमदेव्यै नमः ॐ शक्तिविशिष्ट परब्रह्मिणे नमः वरवरदमूर्तये विघ्नेश्वराय नमः ನೀವೆಲ್ಲರೂ ನಮ್ಮ ಜೊತೆಗೆ ಓಂಕಾರವನ್ನು ಹೇಳ್ತೀರಿ. ಆ ಮಾತಾಯನ ಒಂದ್ಸಾರಿ ನೋಡಿ, ಪಾದದಿಂದ ಮಸ್ತಕದವರೆಗೆ ನೋಡಿ, ಪಾದದಿಂದ ಮಸ್ತಕದವರೆಗೆ ನೋಡ್ತಾ ನೋಡ್ತಾ ಹಾಗೇನೆ ಕಣ್ಮುಚ್ಕೊಳ್ಳಿ. ರಕ್ಷಣೆಗಾಗಿ ಮಹಾತಾಯಿಯನ್ನ ಕರಮುಗುಲಿ ಶಿರವಾಗಿ ವಂದಿಸುತ್ತಾ ಓಂಕಾರ ಧ್ಯಾನದಲ್ಲಿ ನಾವೆಲ್ಲರೂ ಸಮ್ಮಿಲಿತರಾಗೋಣ. ಓಂಕಾರ ಧ್ಯಾನ. ಪೂರ್ಣಮೇವಾ
ವಶಿಷ್ಯತೆ ಪೂರ್ಣಮೇವ ವಶಿಷ್ಯತೆ ಪರಬ್ರಹ್ಮಣೇ ನಮಃ ಓಂ ಶಾಂತಿ 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 ಓಂ ಅಜ್ಞಾಗಲಿ ಪ್ರಜೋಮೇ ಕಾಮ ಸಂವೃದ್ಧತಾಂ ಧರ್ಮೋಮಯ ಕಾಮ ಸಮೃದ್ಧತಾಂ ಯಶೋಮಯ ಕಾಮ ಸುರುಷ್ಟಿಯಿಂದ ಸಸ್ಯ ಶ್ಯಾಮಲ ಅಭಿವೃದ್ಧಿಯಾಗಲಿ ಮಹಾತಾಯಿ ಭಗವತಿ ಅಂತೇಳಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಎಲ್ಲರಿಗೆ ನಮಸ್ಕಾರವನ್ನು ಹೇಳೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ರಿ. ಎಲ್ಲರ ಹೃದಯ ಮಂದಿರದಲ್ಲಿ ಭಗವಂತ ಇದ್ದಾನೆ. ಎಲ್ಲರಿಗೂ ಶರಣು ಶರಣ ಪರಾತ್ಪರ ಗುರುಭ್ಯೋ ನಮಃ ಪರಾತ್ಪರ ಗುರುಭ್ಯೋ ನಮಃ ಸನಕಾದಿ ಮಹಾಮುನಿಭ್ಯೋ ನಮಃ ಸನಕಾದಿ ಮಹಾಮುನಿಭ್ಯೋ ನಮಃ ವಶಿಷ್ಠಾದರ್ಶಿಭ್ಯೋ ನಮಃ ವಶಿಷ್ಠಾದರ್ಶಿಭ್ಯೋ ನಮಃ ನಾರದಾದಿ ಯೋಗಿಭ್ಯೋ ನಮಃ ನಾರದಾದಿ ಯೋಗಿಭ್ಯೋ ನಮಃ ಜಗದ್ಗುರು ರೇಣುಕಾಚಾರ್ಯಾಯ ನಮಃ ಜಗದ್ಗುರು ರೇಣುಕಾಚಾರ್ಯಾಯ ನಮಃ ದಕ್ಷಿಣಾಮೂರ್ತಯೇ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ. ಪ್ರವರ್ತಮಾನಸ್ಯ ಆರ್ಯಬ್ರಹ್ಮಣಾನ್ ದ್ವಿತೀಯ ಪದಾರ್ಥೆ ಸಜ್ಜಲ ಗುಟ್ಟೆ ಶ್ರೀ ಶರಣಮ್ಮ ಮಹಾತಾಯಿ ಸನ್ನಿಧಾನೇನ ವನಮಾಂಬ ಸನ್ನಿಧಾನೇನ ಎಲ್ಲರೂ ಕೂಡ ಆಶೀರ್ವಾದ ಆಶೀರ್ವಾದ ಪೂರ್ವಕ ಪೂರ್ವಕ ಮಮ ಮಮ ಯಜಮಾನಸ್ಯ ಯಜಮಾನಸ್ಯ ಪರಮ ಪೂಜ್ಯ ಕಾಮ ಕಾಮ ಮೋಕ್ಷ ಮೋಕ್ಷ ಚತುರ್ವಿಧ ಚತುರ್ವಿಧ ಫಲ ಫಲ ಪುರುಷಾರ್ಥ ಪುರುಷಾರ್ಥ ಸಿದ್ಧಾರ್ಥಂ ಸಿದ್ಧಾರ್ಥಂ ನವ 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 ಜನಿತ ಜನಿತ ಆಪತ್ರಯ ಆಪತ್ರಯ ನಿವಾರಣಾರ್ಥಂ ನಿವಾರಣಾರ್ಥಂ ಇಹ ಇಹ ಜನ್ಮನೆ ಜನ್ಮನೆ ಜನ್ಮಾಂತರೇಶು ಜನ್ಮಾಂತರೇಶು ಕೃತಾನಾಂ ಕೃತಾನಾಂ ಪಾಪಾನಾಂ ಪಾಪಾನಾಂ ಅಪನೋದನಾರ್ಥಂ ಅಪನೋದನಾರ್ಥಂ ಮಮ ಮಮ ಗೃಹಸ್ಯ ಗೃಹಸ್ಯ ಮಾತೃಶಾಪ ಮಾತೃಶಾಪ ಪಿತೃಶಾಪ ಪಿತೃಶಾಪ ಮಾತಾ ಮಹಾಶಾಪ ಮಾತಾ ಮಹಾಶಾಪ ಪಿತಾ ಮಹಾಶಾಪ ಪಿತಾ ಮಹಾಶಾಪ ಬ್ರಹ್ಮಶಾಪ ಬ್ರಹ್ಮಶಾಪ ಬ್ರಾಹ್ಮಣಶಾಪ ಶಿಶುಹತ್ಯಾ ಶಿಶುಹತ್ಯಾ ಮಹಾಪಾಪ ಮಹಾಪಾಪ ಗೋಹತ್ಯಾ ಗೋಹತ್ಯಾ ಮಹಾ ಕಡಲೇ ಹತ್ಯಾ ಕಾಕಾ ಕಾಕಾ ಕಲಹ ದೋಷ ದೋಷ ನಿವಾರಣಾರ್ಥಂ ನಿವಾರಣಾರ್ಥಂ ಮಮ ಮಮ ಗೃಹಸ್ಯ ಗೃಹಸ್ಯ ದುರ್ಯಕಾಮನ ಕಾಮನ ಭಾನಾ ಮತಾದಿ ಭಾನಾ ಮತಾದಿ ಮಹಾ ಮಹಾ ದುಷ್ಟ ದುಷ್ಟ ಭೀತಿ ಭೀತಿ ಚೌಡಿ ಚೌಡಿ ಮಾರಿ ಮಾರಿ ಗಣಾದಿ ಗಣಾದಿ ರೋಗ ರೋಗ ಕ್ರಿಮಿ ಕ್ರಿಮಿ ಸ್ತಂಭನಾ
ಕಾರಿತಾ ಸರೇ ಸರೇಶ್ವರ ಸರೇಶ್ವರ ದೃಷ್ಟಿ ದೃಷ್ಟಿ ದೋಷ ದೋಷ ನಿವಾರಣಾರ್ಥಂ ನಿವಾರಣಾರ್ಥಂ ತ್ರಿಜನ್ಮ ತ್ರಿಜನ್ಮ ನಕ್ಷತ್ರ ನಕ್ಷತ್ರ ಸಂಧಿ ಸಂಧಿ ವಶ ಅಭಿವೃದ್ಧಿಯರ್ಥಂ ಅಭಿವೃದ್ಧಿಯರ್ಥಂ ಏಕತ್ ಕರ್ಮ ಏಕತ್ ಕರ್ಮ ನಿರ್ವಿಘ್ನೇನ ನಿರ್ವಿಘ್ನೇನ ಪರಿಸಮಾಪ್ತಿ ಪರಿಸಮಾಪ್ತಿ ದ್ವಾರ ದ್ವಾರ ಉತ್ತರೋತ್ತರ ಉತ್ತರೋತ್ತರ ಅಭಿವೃದ್ಧಿಯರ್ಥಂ ಅಭಿವೃದ್ಧಿಯರ್ಥಂ ಆದೋ ಆದೋ ಮಹಾ ಮಹಾ ಗಣಪತಿ ಗಣಪತಿ ಪೂಜಾಂ ಪೂಜಾಂ ಕರಿಷ್ಯೆ ಕರಿಷ್ಯೆ ರಾಜನಂತೆ ಆಚಮನೆ ಸಮರ್ಪಯಿಣ ಸಮರ್ಪಯಾಮಿ ದಕ್ಷಿಣಹಂತೆ ಆಚಮನೆ ಸಮರ್ಪಯ ಸಂಪ್ರೋಕ್ಷ ಫಲಂ ಸಂಪ್ರೋಕ್ಷ ಶೇಷಂ ನಿಸರ್ಜಯ ನಮಃ ನಮಃ ಎಲ್ಲರೂ ಕೂಡ ಗಣಪತಿ ಧ್ಯಾನ ಮಾಡಿಕೊಳ್ಳಿ ನೀವೆಲ್ಲ ಗಣಪತಿ ಅವಕುಂಡಿತೋ ಭವಾನ್ ವರದೋ ಭವಾನ್ ಹಿರೇ ಸನ್ವದ್ರಾ ಪ್ರದಸ್ಯಾನ್ ಶ್ರೀ ವಿನಾಯಕಂ ವಿನಾಯಕಂ ಭಕ್ತ ವಾಸ ಸ್ಮರೇ ನಿತ್ಯಂ ಆಯು ಗಣಪತಿ ಬಪ್ಪ ಮಂಗಲ ಮೂರ್ತಿ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಗಾಯ ತ್ರಿಗಾಯ
ಮೂರು ರೂಪವನ್ನು ನೋಡಬೇಕಂತಾರ ಬೇರೆ ಅಕ್ಷತೆ ಹಾಕಿಸಿ ಆ ನಿಮ್ಮ ಗ್ರಾಮದ ಗುರುಗಳಿಗೆ ಮಾಲಾರ್ಪಣೆ ಮಾಡಿ ಬರಿಕೆ ಹೊಡ್ತಿರ್ತೀವಿ ಕಾಲ ವಿಪರ್ಯಾಸ ಅದಕ್ಕಾಗಿ ನಾವು ಬ್ರಾಹ್ಮಣ ನಾಲ್ಕು ವರ್ಷ ಅಷ್ಟೇ ಇನ್ನೇನು ಬೇಗ ಬಂದ್ರೆ ನಾವು ಆಪ್ ಸಂಚುರಿ ಆಗುತ್ತೆ ನಮ್ಮದು ನಮ್ಮ ಜೀವನದಾಗ ಏನು ಮಾಡಕ್ ಆಗಿಲ್ಲ ಬಹಳ ಇದು ದೇವಸ್ಥಾನ ನಮಗೋಸ್ಕರ ನನ್ನ ಒಬ್ಬರಿಗೋಸ್ಕರ ಅಲ್ಲ ಇದು ಸಮಾಜಕ್ಕಾಗಿ ವರ್ಣ ಮತ್ತು ವಾಸ್ತುಸ್ಮೃತಿ ಅಂತರ್ಗತ ಪಾರ್ವತಿ ಪರಮೇಶ್ವರರನ್ನ ಧ್ಯಾನ ಮಾಡಬೇಕಾಗ್ತದೆ ಬ್ರಹ್ಮಣ ಬಂಧ ಮಾನಸ್ತು ನಾಶಾಸ್ತೇ ಸಮಾನಾಯು ಪ್ರಮೋಷಿ ರಾವಣ ಹೋಗಿ ನಂದಿಗೆ ಏನನ್ನಂತ ಏನಂದ ಏನಂದಿರ್ಬೋದು ಹೆಂಗ್ ಕೂತವಳು ಮಂಗೆ ಹೆಂಗ್ ಕೂತಾನ ಯಾರಂದ್ರು ರಾವಣ ಮಾತುಗಳು ಕೂಡ ನುಡಿದರೆ ಆರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚ ಹೌದೌದನ್ಬೇಕು ಹಿಂಗಿರಬೇಕಂತ ಜೀವನ ಆದರ್ಶಮಯವಾಗಿ ಸಜ್ಜಲಶ್ರೀ ಅವರು ನಮ್ಗೆ ಹೇಳಿಕೊಟ್ಟಿದ್ದಾರೆ ಬಹಳ ಸಂತೋಷ ಅವರು ಇಲ್ಲೇ ಬಂದು ಕುತ್ಕೊಂಡು ನಮ್ಮನ್ನೆಲ್ಲರನ್ನ ಕೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮಗೆ ಜಗತ್ತಿನೊಳಗಡೆ ಅವನ ಬಿಟ್ಟ ಏನಿಲ್ಲ ಆ ಅವನೇ ಇಲ್ಲಿ ಕೂತಿದ್ದಾಳೆ ಹಾಗಾಗಿ ಆ ನಮ್ಮವ್ವ ನಮ್ಮವ್ವ ಶತ್ರುಗಳ ಶರಣಮ್ಮವ ಒಬ್ಬರಿಗೆಲ್ಲ ಸಾವಿರಾರು ಜನಗಳಿಗೆ ವಿದ್ಯೆ ಕೊಟ್ಟಿದ್ದಾಳೆ ಅನ್ನ ಕೊಟ್ಟಿದ್ದಾಳೆ ರಾಜ್ಯ ರಾಷ್ಟ್ರ ದೇಶ ಹೊರ ರಾಜ್ಯ ಹೊರ ದೇಶದಲ್ಲಿ ಶತ್ರುಗಳ ಅಮ್ಮವರ ವಿದ್ಯಾರ್ಥಿಗಳು ನಾನು ಒಬ್ಬ ಆ ತಾಯಿ ಅನ್ನ ತಿಂದ ಋಣೆ ಋಣ ಇವತ್ತು ಹಿಂಗ ಮೈ ಮುಖ್ಯವಾಗಿ ಮುಟ್ಟಿಸ್ತೀನೇನೋ ಸ್ವಲ್ಪ ಮುಟ್ಸಕ್ ಆಗೋದಿಲ್ಲ ಆ ತಾಯಿ ಋಣ ಈ ಸಮಾಜದ ಋಣ ಈ ದೇವಿ ಋಣ
ಅದಕ್ಕ ಕ್ಷೇತ್ರಜ್ಞರು ದೇವಸ್ಥಾನ ಕಟ್ಟಿಬಿಟ್ಟು ಸ್ವಲ್ಪ ಕಡಿ ಮಾಡ್ಕೋಬೇಕು ಋಣ ಅಂತ ಹೇಳಿ ಕಟ್ಟಿಸಿದಾರ ಅಂತ ಅನಿಸುತ್ತೆ ನನಗೆ. ಇವೆಲ್ಲ ಪೂರ್ವ ಜನ್ಮದ ಪುಣ್ಯ ಸುಕೃತ ಫಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಸನ್ಮಂಗಲವಾಗಲಿ ಅಂತೇಳಿ ಈಗ 24 ಜನ ಜನ್ಮ ಮೂರ್ತಿಗಳನ್ನು ತತ್ರ ಶಿವನ ವಡ್ಡೋಲದಿಂದ ಕೈಲಾಸ ಪರ್ವತದಲ್ಲಿ ವಾಸವಾಗಿರ್ತಕ್ಕಂಥ ಪರಮಾತ್ಮ ಈ ದೇಶದ ಸಂರಕ್ಷಣೆಗಾಗಿ ವಿಷವನ್ನು ಕುಡಿತಾನೆ. ವಿಷಕಂಠನಾಗಿ ವಿಷವನ್ನು ಕುಡಿತಾನೆ. ಅದರಲ್ಲಿ ತಕ್ಷಕ ನವ ಸರ್ಪ ರಾಕ್ಷಸಗಳು ವಿಷವನ್ನು ಬಿಟ್ಟಿರ್ತವೆ. 9 ರಾಕ್ಷಸಗಳು ವಿಷವನ್ನು ಬಿಟ್ಟಿರ್ತವೆ. ಆ 9 ರಾಕ್ಷಸರು ತಕ್ಷಕ, ವಿಷಕೂಟ, ಕಾರ್ಕಾಟಕ, ಇನ್ನು ಈ ಥರದಲ್ಲಿ 9 ವಿಷ ಜಂತುಗಳು ಸರ್ಪಗಳು ಏನಿದ್ದಾವಲ್ಲ 9 ಸರ್ಪಗಳು ವಿಷವನ್ನು ಕೊಟ್ಟಿರ್ತವೆ ಪರಮಾತ್ಮನ ಕೈಗೆ. ಪರಮಾತ್ಮ ವಿಷ ಕೊಡಲಿಲ್ಲ ಅಂತಂದ್ರೆ ಇಡೀ ಲೋಕವೆಲ್ಲ ವಿಷಮಯವಾಗುತ್ತೆ, ಯಾರಿಗೂ ಕೂಡ ಬದುಕಕ್ಕೆ ಅವಕಾಶ ಇಲ್ಲ ಅಂತೇಳಿ ಪರಮಾತ್ಮ ಏನ್ ಮಾಡ್ತಾನೆ, ಕಪಾಲೆಯಲ್ಲಿ ಇಳ್ಕೊಂಡು ವಿಷವನ್ನು ಕುಡಿತಾನೆ. ಆವಾಗ ಓಡ್ ಬಂದ್ರಿ ನೀವು ಒಳ್ಳೆಲ್ಲ ಅವುಗಳು ಏನ್ ಮಾಡ್ರಿ, ಯಾರ್ಯಾರು ಬಂದ್ರಿ ಕೂತಲ್ಲಿ 9 ಜನ. ಪ್ರಥಮ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಣೆ ತೃತೀಯಂ ಚಂದ್ರಗಂಟೆ ಚತುರ್ಥಂ ಕೂಸ್ಮಾಂಡನೆ ಪಂಚಮಂ ಕೃಷ್ಣ ಮಾತಾಡ್ತ ಷಷ್ಠಂ ಕಾತ್ಯಾಯಿನಿ ಇರ್ತಾನ್ ಸಪ್ತಮಂ ಕಾಲರಾತ್ರಿ ಚ ಅಷ್ಟಮಂ ಮಹಾಗೌರಿ ನವಮಂ ಸಿದ್ಧಿ ದಾತ್ರಿ ಚ 9 ಅವತಾರಗಳನ್ನು ಮಾಡ್ತಾ ಮಹಾತಾಯಿಯ ರೂಪದಲ್ಲಿ 9 ಜನ ದೇವತೆಗಳು ಬಂದು ಪರಮಾತ್ಮನ ಗಂಟಲವನ್ನು ಈಗ ಇರ್ಕೊಳ್ತಾರೆ. ಆವಾಗ ಆ ಹುಷ ಪರಮಾತ್ಮನ ದೇಹದಲ್ಲಿ ಹೋಗೋದೇ ಇಲ್ಲ. ಅದಕ್ಕಾಗಿ ಪರಮಾತ್ಮನಿಗೆ ಹೇಳ್ತಾರೆ ಏನಂತ, ನೀಲಕಂಠ ನೀಲಕಂಠ ನಿರಾಂಗ ತುರಗ ಅಂತ ಹೇಳ್ತಾರೆ. ಈ 9 ಸರ್ಪಗಳ ವಿಷವನ್ನ ಗಂಟಲಲ್ಲಿ ಇಳ್ಕೊಂಡು ಬಿಟ್ಟು ತಾಯಿ, ಅದಕ್ಕಾಗಿ ಮತ್ತೆ ನಾವು ಪರಮಾತ್ಮನನ್ನು ನೋಡ್ತಾ ಅವನಿಗೆ ಶರಣು ಆಗಿ ನಿಮ್ ಪೂಜೆ ಮಾಡ್ತೀವಿ. 9 ದಿವಸ ನೀವು ಜಗತ್ತನ್ನು ಕಾಪಾಡಿದವರು, ನಿಮ್ಮ ಮಾಂಗಲ್ಯವನ್ನು ಕಾಪಾಡಿಕೊಂಡವರು, ಎಲ್ಲರನ್ನು ಕಾಪಾಡಿಕೊಂಡಿರ್ತಕ್ಕಂಥವ್ರು ಅಂತೇಳಿ ಅದಕ್ಕಾಗಿ ಮಹಾದುರ್ಗಿಯನ್ನ ನವರಾತ್ರಿಗಳಲ್ಲಿ ಪೂಜೆವನ್ನು ಮಾಡ್ತಕ್ಕಂಥ ನೀವೆಲ್ಲ ಪೂಜೆ ಮಾಡಿದ್ದೀರಿ. ಚಂಡಿಕಾ ಯಾಗ ಮಾಡ್ತಾರೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ, ದೇವಿ ಪುರಾಣವನ್ನು ಓದ್ತಾರೆ. ಇಲ್ಲಿ ಅಂಬಾಭಟ್ಟ ಇಲ್ಲೇ ಇದೆ ಸಮೀಪದಲ್ಲಿ, ಎಲ್ಲೈತೆ ಅದು ಸಿಂಧನೂರು ಹತ್ರ ಸೋಮಲಾಪುರದಲ್ಲಿ ಮಹಾತಾಯಿ ಶ್ರೀ ಶ್ರೀಚಕ್ರದ ಮೇಲೆ ನಿಂತ್ಕೊಂಡಿದ್ದಾಳೆ. ಏನು ಪ್ರಾಧಿಕಾರ ಇದೆಯಲ್ಲ ಇದೋ, ಎಲ್ಲಿ ಶ್ರೀಚಕ್ರದ ಮೇಲೆ ದೇವಿ ನಿಂತ್ಕೊಂಡಿರ್ತಾಳೆ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಅಷ್ಟ ಐಶ್ವರ್ಯ ಶಾಶ್ವತ ಐಶ್ವರ್ಯ ಕೊಡ್ತಾಳೆ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಇದ್ದಾಳೆ ಕೊಲ್ಲಾಪುರದಲ್ಲಿ ಕೂಡ ಶ್ರೀಚಕ್ರ. ಅಷ್ಟಾದಶ ಅಧ್ಯಾಯಗಳು ಅಷ್ಟಾದಶ ಪೀಠಗಳು ಅಂತ ಹೇಳಿದವಲ್ಲ, ಅಷ್ಟಾದಶ ಪೀಠದಲ್ಲಿ ಕೂಡ ಮಹಾತಾಯಿ ನಿಲ್ಲಿಂತುಕೊಂಡು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾಳೆ. ಈ ಗ್ರಾಮಕ್ಕೂ ನಿಮ್ಮೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ದುರ್ಗಾ ಪರಮೇಶ್ವರ ಪೂಜೆ ಆಗಿದೆ. ನಂತರ ನಮ್ಮ ಪುರೋಹಿತದವರು ಅಷ್ಟಲಕ್ಷ್ಮಿ ಪೂಜೆಯನ್ನ ಸಂಪತ್ತ ಭಯ ಭವ ವಂದಿತ ಚಂದರ
ಪದೇಯ ಸವಿತಾ ದೇವತಾ ಶುಭ ಚಂದನ್ ಸೂರಗ್ರ ದೇವತಾ ಮುದ್ದೇಶ್ಯ ಸೂರಗ್ರ ದೇವತಾ ಪ್ರತ್ಯತ್ಯಂ ನಮಃ ಅಂತಂ ಚಹ ನಮಃ ನಮಃ ಸವಿತಾ ದೇನಿಷ್ಕ ಪ್ರಜಾಪ
ಓಂ ನಮೋ ಭಗವತಯ ರುದ್ರಾಯ ಅಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಕ್ಷಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಧ್ಯಾನವಾಗ ಪ್ರಾರ್ಥನ ಸಮರ್ಪಯಾಮೆ ಕೈಯಲ್ಲಿ ನೀವು ನನ್ನಿರ್ತೀ ಯಜ್ಞೇಶ್ವರಾಯ ವಿಗ್ರಹನ ಸಮರ್ಪಯಾಮೆತ್ತ ಮಿನುಚು ಎತ್ಲೆ ಬೇಡಂತೆ ವಿದ್ಯೆ ಬರುವಲ್ಲ ಅದು ಮೇಲೆ ಎತ್ಮಕ್ ಚಂದಾಗಿ ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ನೀವು ಶಿವಾಗ್ನಿಯನ್ನ ಸ್ಥಾಪನೆ ಮಾಡಿಕೊಂಡು ನಮ್ಗೆ ಇಷ್ಟಾರ್ಥ ಸಿದ್ಧವನ್ನ ಕೊಡಲಿ ಅಂತೇಳಿ ಪ್ರಚೋದಯಾತ್ ಪೂರ್ವ ಸಂಕಲ್ಪಿತ ಪ್ರಕಾರೇಣ ಶಿವಾಗ್ನಿ ಹೋಮ ಸ್ಥಾಪನ ಪೂರ್ವಕ ಮಹಾಮಾತಾ ಜಗದೀಶ್ವರಿ ಪೊನ್ನಮ್ಮ ದೇವಿ ಚಂಡಿಕಾ ಹೋಮ ಗಣಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ದಶದಿಕ್ಪಾಲಕ ಹೋಮ ಸಪ್ತಸಭಾಪತಿ ಹೋಮ ನವಚಂಡಿಕಾ ಅಷ್ಟಲಕ್ಷ್ಮಿ ಲಕ್ಷ್ಮೀನಾರಾಯಣ ಗೌರಿಶಂಕರ ಹೋಮ ಪೂಜಾ ಆಚರಿಷ್ಯೆ ನಾಮಧೇಯಸ್ಯ ಯಜಮಾನಸ್ಯ ಯಜಮಾನಸ್ಯ ನೀವು ಹೇಳ್ಕೊಳ್ರಿ ದೇವ್ರಿಗೆ ಗೊತ್ತಾಗುತ್ತೆ ನೀವು ಕೈ ಗಂಡು ಸುಮ್ಮನೆ ಕೊಡ್ಬೇಕಂತ ಏನಿಲ್ಲ ನೀವು ಕೊಟ್ರ ಅವ್ನು ಕೊಡೋದಿಲ್ಲ ಜನಗಳಿ ಸಮರ್ಪಯಾಮಿ ಅಖಂಡ ಜ್ಯೋತಿಯೇ ನಮಃ ಮಹಾಜ್ಯೋತಿಯೇ ನಮೋ ನಮಃ ಆ ಕೊಬ್ಬರಿ ಬಟ್ಲ ಕೂಡ ಪೂಜೆ ಮಾಡ್ಬೇಕಲ್ಲ ಪೂಜೆ
ಕಾಲಾನುಕಾಲಕ್ಕೆ ಬಂದ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾ ಆಶೀರ್ವಾದ ಎತ್ಕೊಂಡ್ ತಿರುಗಾಡ್ತಿದ್ವಿ ಈ ಗ್ರೌಂಡ್ ನಲ್ಲಿ, ಈಗ ನಮ್ಮನ್ನ ಎತ್ಕೊಂಡ್ ಪುಣ್ಯಾತ್ಮ ಅಷ್ಟೊಂದು ಸಂತೋಷ. ಏನಂದ್ರೆ ನಮ್ಮನ್ನೆಲ್ಲ ಗುರು
ಕೊಡಗನ ಕೋಳಿ ನುಂಗಿತ್ತ ನೋಡವೋ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವೋ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮಕ್ಕಳ ನುಂಗಿತ್ತವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ನುಂಗಿ ಕಲ್ಲು ಗೂಟವ ನುಂಗಿ ಒಂದು ಮನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಎಲ್ಲರು ಬಂದ ಮುದುಕಿಯನ್ನೇ ನೆಲ್ಲೋ ನುಂಗಿತ್ತವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗ ಬಾನುಂಗಿ ಮಗ್ಗ ಬಾಲಾಳಿ ನುಂಗಿ ಹಗ್ಗ ಮಗ್ಗ ಬಾನುಂಗಿ ಮಗ್ಗ ಬಾಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯೋ ನುಂಗಿತ್ತವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡದೊಳಿರುವ ಶರಣಮ್ಮ ಸಜ್ಜನರ ಸೌಭಾಗ್ಯ ನೀನಮ್ಮ ಸಜ್ಜಲ ಗುಡ್ಡದೊಳಿರುವ ಶರಣಮ್ಮ ಸಜ್ಜನರ ಸೌಭಾಗ್ಯ ನೀನಮ್ಮ ಸಜ್ಜಲ ಗುಡ್ಡದೊಳಿರುವ ಶರಣಮ್ಮ ಸುಧೆ ಕೂಡಿದಿರುವೆ
ಬಾಗಲಗುಡ್ಡ ನಾಗರಾಳ ವಲಯ ಸೇವಾ ಪ್ರತಿನಿಧಿಗಳು ಪ್ರಗತಿ ಬಂಧ ಸ್ವಸಹಾಯ ಸಂಘಗಳ ಒಕ್ಕೂಟ ಸಜ್ಜಲಗುಡ್ಡ ಅವರಲ್ಲಿ ಅವರೆಲ್ಲರಲ್ಲಿಯೂ ಕೂಡ ಭಕ್ತೇಶ್ವರನ ಸಮರ್ಪಣೆಯನ್ನು ಗೈದು ಅವರಿವರೆನ್ನದೇ ಸಮಸ್ತ ಸಜ್ಜಲಗುಡ್ಡದ ಗ್ರಾಮದ ಗುರು ಹಿರಿಯರೇ 1001 ಮುತ್ತೈದೆಯರಾಗಿ ಆಗಮಿಸಿರುವಂತಹ ತಾಯಂದಿರೇ ಊರಿನ ಗುರು ಹಿರಿಯರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಒಳೆಯುವಂತಹ ಚಿಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ನಿಮಗಿಷ್ಟು ವೈಭವ ಅನ್ನಿಸ್ತದ ಇವತ್ತು ನಿಜವಾಗಲೂ ಕೂಡ ವನ್ನಮ್ಮ ದೇವಿಯ ದೇವಸ್ಥಾನದೊಳಗ 3 ವರ್ಷದ ಹಿಂದೆ ದೇವತೆಯನ್ನ ಪ್ರತಿಷ್ಠಾಪನೆಯನ್ನಾಗಿ ಮಾಡಿ ಇಷ್ಟು ಸಾಮೂಹಿಕ ವಿವಾಹ ಲಗ್ನವನ್ನು ಮಾಡಿ ಮತ್ತೆ 3 ವರ್ಷದ ತದನಂತರ ಮತ್ತೊಂದು ಕಾರ್ಯಕ್ರಮವನ್ನ ಸಜ್ಜಲಗುಡ್ಡದ ಗ್ರಾಮಸ್ಥರೆಲ್ಲ ಸೇರಿ ಹಾಗೂ 1001 ಮುತ್ತೈದೆಯರು ಉಡಿ ತುಂಬುವಂತಹ ಕಾರ್ಯಕ್ರಮವನ್ನ ಕೂಡ ನಾಡಿನ ಹರಗುರು ಚರಮೂರ್ತಿಗಳನ್ನ ಕರೆಸಿ ಅನೇಕ ರಾಜಕೀಯ ಧುರೀಣರನ್ನ ಕರೆಸಿ ಅದೇ ಕೇಂದ್ರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ನಿಮ್ಮಲ್ಲಿ ಬಹಳ ಯಶಸ್ವಿಯಿಂದ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತದಂತಕ್ಕಂಥ ಮಾತನ್ನು ತಿಳಿಪಡಿಸಿ ಬಹುಶಃ ನಾನು ಮಾತಾಡೋದಂತಂದ್ರೆ ತಿಂಗಳಗಟ್ಟಲೆ ಮಾತಾಡ್ತೀನಿ. ನನ್ನ ಸವರ್ಣ ಅವಕಾಶ ಏನಪ್ಪಾ ಅಂತಂದ್ರೆ ಪೂಜ್ಯರ ಆಶೀರ್ವಚನ ಇರ್ತದ, ಇನ್ನ ನಿಮಗೆ 1000 ಮಂದಿ ತಾಯಂದ್ರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಇರ್ತದ, ಮತ್ತೆ ನಿಮ್ಗೆಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆ ಅದ. ಅದಕ್ಕಾಗಿ ಮೊದಲ ಅದೇ ರೂಪದೊಳಗ ಈಗ ಗುರುವಿನ ಸಮ್ಮುಖದೊಳಗ ತಾಯಂದಿರು 5 ಮಂದಿ ಮುತ್ತೈದೆಯರಿಗೆ ಮೊದಲ ಗುರುವಿನ ಸಮ್ಮುಖದೊಳಗ ಈ ಸಭಾ ಸಮ್ಮುಖದೊಳಗ ತಾಯಂದಿರಿಗೆ 5 ಮಂದಿಗೆ ತಾಯಂದಿರಿಗೆ ಮುತ್ತೈದೆಯರಿಗೆ ಉಡಿ ತುಂಬುತ್ತಾರೆ. ಉಡಿ ತುಂಬಿದ ತದನಂತರ ಪೂಜ್ಯರ ಆಶೀರ್ವಚನ ಇರ್ತಾನೆ, ಅನೇಕ ನಾಡಿನ ಗಣ್ಯ ವ್ಯಕ್ತಿಗಳ ಹಿತನುಡಿಗಳು ಇರ್ತವೆ, ಅದನ್ನೆಲ್ಲವನ್ನ ಕೇಳಿದ ತದನಂತರ ಯಾರೂ ಗಲಾಟೆಯನ್ನು ಮಾಡಲಾರದ ಹಾಗೆ ನಿಮಗೆಲ್ಲ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ತಾವೆಲ್ಲರೂ ಶಾಂತ ಚಿತ್ತರಾಗಿ ಕುಂತುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕು ಅಂತಕ್ಕಂಥ ವಿಶೇಷ ಸೂಚನೆಯನ್ನ ತಮಗೆ ತಿಳಿಪಡಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವನ್ನಾದೇವಿಯ ಸಮಿತಿಯವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಗುರುವಿನ ಆಶೀರ್ವಾದ ಸದಾಕಾಲ ನಮಗೆ ನಿಮಗೆ ಇರಲಿ ಅಂತೇಳಿ ತಿಳಿವಯಿಸಿ ನನ್ನ 2 ಮಾತುಗಳನ್ನು ತಾಯಿಯ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸತ್ಯಂ ಶಿವಂ ಸುಂದರಂ. ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣ ಯಾವ ರೀತಿ ಇತ್ತಂದ್ರೆ ನಮ್ಮ ದೇಶ ಸಂತೃಪ್ತಿಯಾಗಿರ್ಬೇಕು, ನಮ್ಮ ಜನ ಸಮಾಧಾನದಿಂದಿರ್ಬೇಕಂದ್ರೆ ತಾಯಂದ್ರೆ ಉಡಿ ತುಂಬಬೇಕಂತಕ್ಕಂತ ಈ ಕಾರ್ಯಕ್ರಮದ ಬಗ್ಗೆ ಭವ್ಯವಾಗಿ ಇಲ್ಲಿಯವರೆಗೆ ಅತ್ಯಂತ ಮಾರ್ಮಿಕವಾಗಿ ದಿಕ್ಸೂಚಿ ಭಾಷಣೆ ಮಾಡಿರ್ತಕ್ಕಂತ ಶ್ರೀ ವೇದಮೂರ್ತಿ ನಾಗಭೂಷಣ ಶಾಸ್ತ್ರಿಗಳು ಇವರಿಗೆ ಜೋರಾದ ಚಪ್ಪಾಳೆ ತಟ್ಟದ ಮುಖಾಂತರ ನಾವು ಅಭಿನಂದಿಸೋಣ. ಈಗ ಈ ಕಾರ್ಯಕ್ರಮದ ಇನ್ನೊಂದು ಹಂತ ಪ್ರಾಸ್ತಾವಿಕ ನುಡಿ. ಈ ಪ್ರಾಸ್ತಾವಿಕ ನುಡಿಯನ್ನು ಶ್ರೀಯುತ ಸಂತೋಷ್ ಕುಮಾರ್, ಜಿಲ್ಲಾ ಯೋಜನಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನಾ ಸಮಿತಿ ಬಿಸಿ ಟ್ರಸ್ಟ್ ರಾಯಚೂರು ಇವರು ಓಂ ಶ್ರೀ ಮಂಜುನಾಥಾಯ ನಮಃ. ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳ, ಈ ಊರಿನ ಈ ಪಂಚಾಯತಿಯ ಎಲ್ಲ ಜನಪ್ರತಿನಿಧಿಗಳೇ, ನಡೆದಿರುವಂಥ ಎಲ್ಲ ತಾಯಂದಿರೇ, ನಾನು ಮೊದಲಾಗಿ ಈ ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕಾಗಿ ಸಹಕರಿಸಿರುವಂಥ ಎಲ್ಲ ಮಹನೀಯರಿಗೆ ಮೊತ್ತ ಮೊದಲಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ವೇದಿಕೆ ಮುಂಭಾಗದಲ್ಲಿ ಸುಮಾರು 1000ಕ್ಕಿಂತಲೂ ಮೇಲ್ಪಟ್ಟಂತ ಮಹಿಳೆಯರು ಸೇರಿದ್ದಾರೆ, ಮಾತೆಯರು ಸೇರಿದ್ದಾರೆ. ಒಂದು ಮಾತಿದೆ, ಮಾತೆಯರಿದ್ದಲ್ಲಿ ಮಾತು ಜಾಸ್ತಿ ಅಂತ, ಮಾತೆಯರಿದ್ದಲ್ಲಿ ಮಾತು ಜಾಸ್ತಿ, ಅದಕ್ಕೆ ಬಹುಶಃ ಮಾತೆಯರು ಅಂತ ಹೆಸರು ಬಂದಿರ್ಬೋದೇನೋ. ಆ ನಾನಿವತ್ತು ವೇದಿಕೆ ಮೇಲೆ ಕೂತು ನೋಡ್ತಾ ಇದ್ದೆ, ಇಷ್ಟು ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾತೆಯರಿದ್ರು ಕೂಡ ಮಾತು ಬಹಳ ಕಡಿಮೆ ಇದೆ. 10 ಜನ ಸೇರಿದಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾರೆ. ಇವತ್ತು 1000ಕ್ಕಿಂತಲೂ ಮೇಲ್ಪಟ್ಟು ಜನ ಸೇರಿರುವಂತ ಈ ಒಂದು ಸಭಾಂಗಣದಲ್ಲಿ ಖಂಡಿತವಾಗಿಯೂ ದೇವರಿದ್ದಾರೆ.
ಇವತ್ತು ಇಲ್ಲಿ ಕೂತಿರುವಂತ ನಿಮ್ಮೆಲ್ಲರ ಮುಖ ಲಕ್ಷಣವನ್ನು ನೋಡಿದಾಗ, ನಿಮ್ಮೆಲ್ಲರ ತೊಡಗಿಸಿಕೊಳ್ಳುತ್ತೆ ನೋಡಿದಾಗ, ನಿಮ್ಮೆಲ್ಲರ ಭಾವನೆಗಳನ್ನು ನೋಡಿದಾಗ, ಖಂಡಿತವಾಗಿಯೂ ದೇವರು ಇಲ್ಲಿ ಖಂಡಿತವಾಗಿ ಇದ್ದಾನೆ ಅಂತ ನನಗೆ ಅನಿಸ್ತದೆ. ಧರ್ಮಸ್ಥಳ ಯೋಜನೆ ಮೂಲಕ ಮಹಿಳೆಯರನ್ನು ಸಂಘಟಿಸುವಂತಹ ದೊಡ್ಡ ಕೆಲಸಗಳು, ಒಂದು ದೊಡ್ಡ ಕ್ರಾಂತಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಬಹಳಷ್ಟು ಜನ ಸಹಕಾರ ಇದೆ, ಬಹಳಷ್ಟು ಜನ ತೊಡಗಿಸಿಕೊಳ್ಬೇಕಿದೆ, ಮತ್ತೆಲ್ಲರ ಒಂದು ಒಳ್ಳೆ ಭಾವನೆಯ ಒಂದು ಭಾವನೆಯಿಂದಾಗಿ ಈಗ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಇವತ್ತು ನಾವು ಈ ಕಾರ್ಯಕ್ರಮದ ಅಲ್ಲಿ ಸಜ್ಜಲಗುಡ್ಡ ಹೊನ್ನಮ್ಮ ದೇವಿಯ ಸನ್ನಿಧಾನದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಸುಮಾರು 1,000 ಜನರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಸಹಭಾಗಿತ್ವ ಅಷ್ಟೇ, ಧರ್ಮಸ್ಥಳ ಯೋಜನೆಯ ಸಹಭಾಗಿತ್ವ ಈ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನ ಕಮಿಟಿಯವರು ನೇತೃತ್ವ ವಹಿಸಿಕೊಂಡು ನಾವು ಸಹಭಾಗಿತ್ವ ಕೊಟ್ಟಿದ್ದೇವೆ. ಇವತ್ತು ಸಜ್ಜಲಗುಡ್ಡ ಪ್ರದೇಶದವರು ಈ ಗ್ರಾಮದವರು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮದ ಒಂದಷ್ಟು ಜನ ಹೆಣ್ಣು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇಲ್ಲಿ ಒಂದು ನಾನು ಪ್ರಸ್ತಾವ ಮಾಡಲಿಕ್ಕೆ ಇಚ್ಛೆಪಡುವಂಥದ್ದು ಏನಂದರೆ, ಬಹುಶಃ ಕಳೆದ 1-2 ಈಚೆಗೆ ಈ ರೀತಿಯ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಈ ಕೊರೋನಾದಂಥ ಒಂದು ಸಂದರ್ಭ ಬಂದ ನಂತರ ಇಂಥ ಸಾರ್ವಜನಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದಿಂದಲೂ ಅನುಮತಿ ಇರಲಿಲ್ಲ, ಮತ್ತು ಕಾರ್ಯಕ್ರಮ ನಡೆದಾಗ ನಮಗೆ ಭಾಗವಹಿಸಲಿಕ್ಕೆ ನಾವು ಯೋಚನೆ ಮಾಡ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥ ಒಂದು ಈ ಭಾಗದಲ್ಲಿ ನಡೆದಿರುವಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಇವತ್ತಿನ ಈ ಉಡಿ ತುಂಬ ಕಾರ್ಯಕ್ರಮ, ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಕೂಡ ಒಂದನ್ನುವಂಥ ಒಂದು ದಾಖಲೆ ಖಂಡಿತವಾಗಿ ಇಲ್ಲಿ ದಾಖಲಿಸಲ್ಪಡ್ತದೆ. ಅದರಲ್ಲಿ ಕೂಡ ಇಲ್ಲಿಯ ಕಾರ್ಯಕ್ರಮ ವಿಶೇಷ ಯಾಕೆ ಆಗ್ತದೆ ಅಂದರೆ, ತಾವೆಲ್ಲರೂ ಬಹಳ ಶಿಸ್ತಿನಿಂದ ಬಹಳಷ್ಟು ಗಂಭೀರತೆಯಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ. ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗುವುದು ಯಾವಾಗ ಅಂದರೆ, ಅಲ್ಲಿ ಬಂದವರು ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ತೊಡಗಿಸಿಕೊಳ್ತಾರೆ ಅನ್ನೋದ್ರ ಮೇಲೆ ಅದೆಲ್ಲ ಇರ್ತದೆ. ಹಾಗಾಗಿ ಮಾತೆಯರ ಬಗ್ಗೆ ಇವತ್ತು ಹೇಳ್ತಾ ಇದ್ರು, ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪಿ ಮಾತೆ ಅಂತ. ನಮ್ಗೆ ಗೊತ್ತೇ ಇದೆ, ಒಂದು ಮನೆಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ಸ್ವಿಚ್ ಹಾಕೋದ್ರಿಂದ ಹಿಡಿದು ಒಂದಿಡೀ ದಿನ ಕಳೆದು ರಾತ್ರಿ ಹೊತ್ತಿಗೆ ಸ್ವಿಚ್ ಆಫ್ ಮಾಡೋವರೆಗಿನ ಪ್ರತಿಯೊಂದು ಕೆಲಸಗಳು ಮಾತೆಯದ್ದೇ. ಅದರಲ್ಲೂ ಕೂಡ ರಾತ್ರಿ 11 ಹೊತ್ತಿಗೆ ಅಡುಗೆ ಕೋಣೆಯಲ್ಲಿ ಒಂದು ಸೌಟಿನ ಸದ್ದು, ಬಟ್ಟಲ ಸದ್ದು ಬರ್ತಿದೆ ಅಂತಾದ್ರೆ, ಆ ಮನೆಯಲ್ಲಿ ಮಹಿಳೆಯೊಬ್ಬಳು ಜಾಗೃತಳಾಗಿ ಎಚ್ಚರದಿಂದ ಇದ್ದಾಳೆ ಅಂತ ಅರ್ಥ ಅಂತೆ. ಬಹುಶಃ ಈ ರೀತಿಯ ಬಹಳಷ್ಟು ಒತ್ತಡದಲ್ಲಿರುವಂತಹ ಅಥವಾ ಇಡೀ ತನ್ನ ಇಡೀ ಜೀವನವನ್ನೇ ಕುಟುಂಬಕ್ಕಾಗಿ ಸಮರ್ಪಿಸುವಂತ ಒಬ್ಬ ಮಹಿಳೆ ತನ್ನ ವೈಯಕ್ತಿಕ ಎಲ್ಲವನ್ನು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಕುಟುಂಬದ ಅಭಿವೃದ್ಧಿಗಾಗಿ ತೊಡಗಿಸಿಕೊಂಡ ಒಬ್ಬ ಮಹಿಳೆಗೆ ಶಕ್ತಿ ತುಂಬುವಂತ ಕೆಲಸ ಆಗಬೇಕಾಗಿತ್ತು. ನಾವು ಕಳೆದ ಸುಮಾರು 20 ಹಿಂದೆ ಇಂಥದೇ ಸಭೆಗಳಲ್ಲಿ ಭಾಷಣ ಮಾಡೋದು ಹೇಳ್ತಿದ್ದೆವು, ಹೆಣ್ಣು ಮಕ್ಕಳು 4 ಕೋಡೆ ಒಳಗಿದ್ದಾರೆ, ಅವರಿಗೆ ಹೊರಗೆ ಬರುವಂತ ಒಂದು ಅವಕಾಶ ಸಿಗಬೇಕು ಅಂತ ನಾವು ಎಲ್ಲ ಸಭೆಗಳನ್ನ ಹೇಳ್ಕೊಂಡು ಬಂದಿದ್ದು ಇತ್ತು. ಬಹುಶಃ ಇವತ್ತು ಬಹಳಷ್ಟು ಜನ ಮಹಿಳೆಯರು ನಮ್ಮ ಸಭೆಗಳಲ್ಲಿ ಅಥವಾ ಹೇಳಿದ ನಾವು ಕೇಳ್ತೇವೆ. ಧರ್ಮಸ್ಥಳ ಯೋಜನೆ ಇಂಥ ಚಟುವಟಿಕೆಗಳು ಆರಂಭ ಆದ ನಂತರ, ಸ್ವಸಹಾಯ ಸಂಘಗಳು ಬಂದ ನಂತರ, ಈಗ ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರೋಕೆ ಒಂದು ಕಾರಣ ಬೇಕು, ಯಾರಿಗೊಬ್ಬರಿಗೆ ರಿಪೋರ್ಟ್ ಕೊಟ್ಟು ಬರಬೇಕಾಗುತ್ತೆ, ನಿಮ್ಮ ಗಂಡನಿಗೋ ನಿಮ್ಮ ತಂದೆಗೋ ನಿಮ್ಮ ಅಣ್ಣನಿಗೋ. ಇವತ್ತು ಈ ಪೂಜೆಗೆ ಬಂದಿದ್ದೀರಿ ಅಂತಾದರೆ ನೀವು ಸೀದೆ ಎತ್ಕೊಂಡು ಬಂದಿಲ್ಲ, ಈಗ ನಮ್ಮಂಥವ್ರು ನಾವೆಲ್ಲ ಎತ್ಕೊಂಡು ಸೀದೆ ಬಂದು ಬಿಡ್ಬೋದು, ನೀವು ಹಾಗೆ ಬರ್ಲಿಕ್ಕೆ ಆಗೋದಿಲ್ಲ, ನೀವೊಬ್ಬರು ರಿಪೋರ್ಟ್ ಮಾಡಬೇಕಾಗುತ್ತೆ. ಇವತ್ತು ನಾನು ಸಜ್ಜಲಗುಡ್ಡಕ್ಕೆ ಲಕ್ಷ್ಮೀ ದೇವಿಯ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇನೆ, ಉಡಿ ತುಂಬ ಕಾರ್ಯಕ್ರಮದ ಒಬ್ಬರಿಗೆ ನೀವು ರಿಪೋರ್ಟ್ ಮಾಡಿ ಬಂದಿದ್ದೀರಿ, ಅದು ಯಾರಂತ ನನಗೆ ಗೊತ್ತಿಲ್ಲ. ಬಹುಶಃ ಆ ರೀತಿ ಅವರೆಲ್ಲರೂ ಒಪ್ಪಿಗೆ ಕೊಟ್ಟು ಅವರ ಒಪ್ಪಿಗೆ ನೀವು ಬಂದಿದ್ದೀರಿ ಮನೆಯಿಂದ, ಅವರು ಕೂಡ ಬಹಳ ಖುಷಿಯಿಂದ ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಬಹುಶಃ ಮನೆಯಿಂದ ಹೊರಗೆ ಬರಲಿಕ್ಕೆ ಒಂದು ಒಳ್ಳೆಯ ಕಾರಣ ಈ ಸ್ವಸಹಾಯ ಸಂಘಗಳು. ತಾವೆಲ್ಲರೂ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು, ತಾವೆಲ್ಲರೂ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಆಯಿತು, ತಾವೆಲ್ಲರೂ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಮೂಲಕವಾಗಿ ಇವತ್ತು ದೊಡ್ಡ ಒಂದು ಸಂಘಟನೆ ಮೂಲಕವಾಗಿ ನಾವೆಲ್ಲ ಒಟ್ಟಾಗಿದ್ದೇವೆ. ಒಂದು ಶಕ್ತಿ, ಶಿಸ್ತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಧರ್ಮಸ್ಥಳ ಯೋಜನೆ ಏನು ಹೇಳಿಕೊಡ್ತದೆ ಅಂತಂದರೆ, ಶಿಸ್ತನ್ನು ಹೇಳಿಕೊಡ್ತದೆ. ಇದೊಂದು ಶಿಸ್ತಿನ ಕಾರ್ಯಕ್ರಮ. ಇವತ್ತು ಇಷ್ಟು ಶಿಸ್ತುಬದ್ಧವಾಗಿ ಕೂರಬೇಕಂದ್ರೆ 1,000 ಜನ ಸೇರಿಸ್ಕೊಂಡು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಸಂಘಗಳ ಮುಖಾಂತರ ವಾರ ಸಭೆಗಳಲ್ಲಿ ಎಲ್ಲ ಜಾಗೃತಿ ಮೂಡಿಸಿದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಬಹಳ ದೊಡ್ಡ ಸಂಘಟನೆಯಲ್ಲಿ ಇದೆ. ನಿಮಗೆ ಗೊತ್ತಿರಬಹುದು, ಇಡೀ ನಮ್ಮ ಜಿಲ್ಲೆಯಲ್ಲೇ ಸುಮಾರು 16,000 ಸಂಘಗಳನ್ನು ನಾವು ಮಾಡಿದ್ದೇವೆ. ಕಳೆದ 10 ಈ ಯೋಜನೆ ಇಲ್ಲಿ ನಡೀತಾ ಇದೆ. ಸುಮಾರು 1,21,000 ಜನ ಸದಸ್ಯರು ಈ ಸಂಘದಲ್ಲಿದ್ದಾರೆ. ಇದು ಸಣ್ಣ ಸಂಘಟನೆ ಅಲ್ಲ. ಸಜ್ಜಲಗುಡ್ಡದಲ್ಲಿ ನಾವಿಷ್ಟೇ ಇದ್ದೇವೆ, ಜನ ಇದ್ದೇವೆ ಅಂತ ತಿಳ್ಕೊಳ್ಬೇಡಿ. ನಾಗರ ವಲಯದಲ್ಲಿರುವಂಥ ನಾವು 4,000 ಜನ ಅಂತ ಮಾತು ತಿಳ್ಕೊಳ್ಬೇಡಿ. ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಒಂದು ಸಂಘಟನೆ, 1,21,000 ಜನ ಸದಸ್ಯರು. ನಾವು ನಿಮ್ಮ ಗಂಡನ ಇಲಕ್ಕೆಯಿಂದ ಹೊರಗಿಟ್ಟಿದ್ದೇವೆ, ನಿಮ್ಮ ಮಗನನ್ನು ನಿಮ್ಮ ಮಗಳನ್ನ ನಿಮ್ಮ ಸೊಸೆಯನ್ನು ಇಲಕ್ಕೆಯಿಂದ ಹೊರಗೆಬಿಟ್ಟು ಕೇವಲ ನಿಮ್ಮನ್ನು ಸದಸ್ಯನ ಮಾತು ತೆಗೆದುಕೊಂಡು ಕೂಡ 1,21,000 ಜನ ಸದಸ್ಯರಿದ್ದೀರಿ.
ಜೊತೆಗೆ ಪ್ರತಿ ವರ್ಷ ಈ ಸ್ವಸಹಾಯ ಸಂಘ ಸದಸ್ಯರು ತಮ್ಮ ಅಭಿವೃದ್ಧಿಗಾಗಿ ಸಾಲಗಳನ್ನು ಪಡ್ಕೊಳ್ತಾರೆ. ಇವತ್ತು ತರಬೇತಿ ಯಾರು ಬೇಕಾದ್ರೆ ಕೊಡ್ಬೋದು, ನೀವು ಚೆನ್ನಾಗಬೇಕು, ನೀನು ಮುಂದುವರಬೇಕು ಅಂತ ಯಾರು ಬೇಕಾದ್ರೆ ಹೇಳ್ಬೋದು. ಆದರೆ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡುವಂತ ಅವಶ್ಯಕತೆ ಇದೆ. ನಿಮ್ಗೆಲ್ಲ ಗೊತ್ತಿದೆ, ತಾವೆಲ್ಲರೂ ಪ್ರತಿ ವಾರ ಉಳಿತಾಯಗಳನ್ನು ಮಾಡ್ತೀರಿ, ಸಾಲವನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ನಿಮ್ಮೆಲ್ಲರ ಸಂಘಗಳ ಒಂದು ಅಕೌಂಟ್ ಅನ್ನು IDBI ಬ್ಯಾಂಕ್ ಅಲ್ಲಿ ತೆರೆಯಲಾಗಿದೆ. ನಿಮ್ಮೆಲ್ಲರಿಗೂ ಒಂದು ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ನೀವು ಪ್ರತಿ ವಾರ ಕಲೆಕ್ಷನ್ ಪಾಯಿಂಟ್ಗೆ ಹೋಗಿ ಹಣವನ್ನು ಜಮಾ ಮಾಡ್ತೀರಿ, ಪ್ರತಿ ವಾರ ಬೇಕಾದಾಗೆ ಸಾಲ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಮಗೆ ಬಹಳ ಜನ ಹೇಳಿದ್ರು, ಸಾರ್ ನೋಡಿ ಸಾರ್, ನೀವು ಎಲ್ಲ ಮಾಡಿ ಟ್ರೈನಿಂಗ್ ಕೊಡಿ, ಮತ್ತೊಂದು ಮಾಡಿ, ಸಂಘಟನೆ ಎಲ್ಲ ಮಾಡಿ, ಸಾಲ ಕೊಡುವಾಗ ನಮ್ಮ ಜನರಿಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತಂದಿದ್ರು. ಆದ್ರೆ ಅವರಿಗೆ ನಾನು ಈ ವೇದಿಕೆ ಮೂಲಕ ಇವತ್ತು ಉತ್ತರ ಕೊಡಿದೆ ಅಂದ್ರೆ, ನಮ್ಮ ಜನರನ್ನು ನಂಬಿದ್ದೇವೆ, ಜನ ನಮ್ಮನ್ನು ನಂಬಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ರಾಯಚೂರು ಜಿಲ್ಲೆ ಒಳಗೆ, ಇವತ್ತು ನಾವು ರಾಯಚೂರು ಜಿಲ್ಲೆಯನ್ನು ತುಂಬಾ ತೀರಾ ಹಿಂದುಳಿದ ಜಿಲ್ಲೆ ಅಂತ ಕರಿತೇವೆ, ಅಥವಾ ಬಿಸಿಲ ನಾಡು ಅಂತ ಕರಿತೇವೆ, ಇಲ್ಲಿ ವ್ಯವಹಾರಗಳ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ 300 ಕೋಟಿ ರೂಪಾಯಿ ಸಾಲವನ್ನ ನಮ್ಮ ಈ ಸ್ವಸಹಾಯ ಸಂಘ ಸದಸ್ಯರು ಪಡ್ಕೊಳ್ತಾರೆ, ಮತ್ತಷ್ಟೇ ಪ್ರಾಮಾಣಿಕವಾಗಿ ಅದನ್ನು ಮರುಪಾವತಿ ಮಾಡ್ತಾರೆ. ಅದರಲ್ಲೂ ಕೂಡ ನಮ್ಮ ಲಿಂಗಸುಗೂರು ತಾಲೂಕು ಮತ್ತು ಮಸ್ಕಿ ತಾಲೂಕು, ಈಗ ಅದು ಅವಿಚಿತ, ಮೊನ್ನೆ ತಾನೇ ಪ್ರತ್ಯೇಕ ಮಾಡಿದೆವು. ಲಿಂಗಸುಗೂರು ತಾಲೂಕು ಯಾವತ್ತು ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲೇ ಇರುತ್ತೆ ಮರುಪಾವತಿಯಲ್ಲಿ. ಒಂದು ಮಾತಿದೆ, ಯಾರಿಗಾದ್ರೂ ಯಾವ ಟೆಸ್ಟ್ ಮಾಡ್ಬೇಕಂತಾದ್ರೆ, ಒಬ್ಬರ ವಿಶ್ವಾಸ ಟೆಸ್ಟ್ ಮಾಡ್ಬೇಕಂದ್ರೆ ಸಾಲ ಕೊಟ್ಟು ನೋಡ್ಬೇಕಂತ. ಇವತ್ತು ನಾವು ಸಾಲ ಕೊಟ್ಟು ನೋಡಿದ್ದೇವೆ, ನಿಮ್ಮ ವಿಶ್ವಾಸ ಪರೀಕ್ಷೆ ಮಾಡಿದ್ದೇವೆ, ಲಿಂಗಸೂರಿನ ಪರೀಕ್ಷೆಯಲ್ಲಿ 100ಕ್ಕೆ 100 ಪಾಸ್ ಆಗಿದ್ದೀರಿ. ಸಣ್ಣ ಪುಟ್ಟದ ಒಂದೆರಡು ಇರ್ಬೋದು, ಯಾರಿಗೆ ಅನಾರೋಗ್ಯ, ಒಂದು ಮನೆಯಲ್ಲಿ ಹೆರಿಗೆ ಆಗಿದೆ ಅಥವಾ ಕಾಯಿಲೆ ಬಂದು ಸಣ್ಣ ಪುಟ್ಟದ, ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ಅತ್ಯುತ್ತಮ ಶೇಕಡಾ 99.99% ಇಲ್ಲಿ ರಿಕವರಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಹೇಳ್ತಾ ಹೋದ್ರೆ ಬಹಳ ವಿಷಯಗಳಿದೆ ಇಲ್ಲಿ, ಇದು ಹೇಳುವಂತ ಸಭೆ ಅಲ್ಲ. ಕಾಮನ್ ಸರ್ವಿಸ್ ಸೆಂಟರ್ ತೆರೆದಿದ್ದೇವೆ, ಇಲ್ಲಿ ಪಕ್ಕದಲ್ಲೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಆಗಿದೆ. ಸರ್ಕಾರದ ಒಂದಷ್ಟು ಸೌಲಭ್ಯಗಳು, ಇವತ್ತು ಆಧಾರ್ ಕಾರ್ಡ್ ಇರ್ಬೋದು, ನಿಮಗೆ ಬೇಕಾದ ಆಯುಷ್ಮಾನ್ ಕಾರ್ಡ್ಗಳಿರ್ಬೋದು, PMJ ದಿಶೆಯಲ್ಲಿ ನೋಂದಣಿ ಮಾಡುವಂತದ್ದಾಗಿರ್ಬೋದು, ಸರ್ಕಾರದ ಯಾವುದೇ ಕಾರ್ಡ್ಗಳನ್ನ ಸೌಲಭ್ಯಗಳನ್ನ ಇವತ್ತು ನಿಮ್ಮ ಮನೆ ಬಾಗಿಲಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂಥ ಸುಮಾರು 191 ಸೆಂಟರ್ಗಳನ್ನು ಮಾಡಿದ್ದೇವೆ. ಕೆರೆ ಪುನಶ್ಚೇತನ ಮಾಡೋ ಕಾರ್ಯಕ್ರಮ ಇದೆ, 8 ಕಡೆಗಳಲ್ಲಿ ಕೆರೆಯನ್ನ ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡಿ, ಸುಮಾರು 30-40 ವರ್ಷಗಳವರೆಗೆ ಕೆರೆಗಳು ಪುನಶ್ಚೇತನ ಆಗಿರಲಿಲ್ಲ, 8 ಕೆರೆಗಳ ಸಂಪೂರ್ಣ ಪುನಶ್ಚೇತನ ಮಾಡಿ ನಾವು ಜನರಿಗೆ ಕೊಟ್ಟಿದ್ದೇವೆ. CHSC ಸೆಂಟರ್ಗಳಿದೆ, ಕಡಿಮೆ ಬಾಡಿಗೆ ದರದಲ್ಲಿ ಸುಮಾರು 5 ಸೆಂಟರ್ಗಳನ್ನು ನಾವು ತೆರೆದು ಜನರಿಗೆ, ರೈತರಿಗೆ ಕಡಿಮೆ ಬಾಡಿಗೆ ದರದ ಯಂತ್ರೋಪಗಳನ್ನ ಸಾಮಾನ್ಯವಾಗಿ ಬ್ಯಾಕ್ ಸ್ಪೇರ್ನಿಂದ ಹಾರ್ವೆಸ್ಟರ್ಗಳಿಗೆ ಕೊಡುವಂತ ವ್ಯವಸ್ಥೆ ಇದೆ. ಪ್ರತಿಯೊಂದು ಸೆಂಟರ್ ಸುಮಾರು 1 ಕೋಟಿ ರೂಪಾಯಿ ಮೊತ್ತದ ವಸ್ತು ಯಂತ್ರಗಳನ್ನು ನಾವು ಇಟ್ಟಿದ್ದೇವೆ. ಜೊತೆಗೆ ಜ್ಞಾನ ವಿಕಾಸ ಕೇಂದ್ರ ಮಹಿಳೆಯರಿಗಾಗಿ ಮಾಡುವಂತಹ ಸುಮಾರು 100 ಜ್ಞಾನ ವಿಕಾಸ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಸುಮಾರು 269 ತೀರಾ ನಿರ್ಗತಿಕರು, ಒಂದು ಊಟ ಹೊಟ್ಟಿನ ಊಟಕ್ಕೂ ಗತಿ ಇಲ್ಲದೆ ಪರದಾಟ ಮಾಡ್ತಾ ಅಲ್ಲಿ ಬೇಡಿ ತಿಂತಿರುವಂತ ತೀರ ವಯಸ್ಸಾದಂತ ಕಾಯಿಲೆಗ್ರಸ್ತರಾಗಿರುವಂತ ಬೆಡ್ನಲ್ಲಿ ಏನು ರೆಸ್ಟ್ ಮಾಡ್ತಿರುವಂತ ಏನು ವೃದ್ಧರಿದ್ದಾರೆ ಅಂತ ಸುಮಾರು 269 ಜನರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಒಂದು ಸಹಾಯದ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರ ಮೂಲಕ ನಾವು ವಿತರಣೆಯನ್ನ ಮಾಡಿಸುವಂತ ಕೆಲಸ ಮಾಡ್ತಿದ್ದೇವೆ. ವಿಕಲಚೇತನರು, ಇವತ್ತು ಅಂಗವಿಕಲರು ಏನಿದ್ದಾರೆ, ಕೈ ಇಲ್ಲದವರು, ವಿಶೇಷ ಕಾಲಿಲ್ಲದವರು, ನಡೆದಾಡಲಿ ಕಷ್ಟಪಡ್ತಿರುವಂತವ್ರು ಏನಿದ್ದಾರೆ ಅಂತವ್ರಿಗೆ ವಿಕಲಚೇತನರಿಗೆ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸುಮಾರು 110 ಜನರಿಗೆ ವಾಕಿಂಗ್ ಸ್ಟಿಕ್ಕು, ಏನು ವೀಲ್ ಚೇರು, ಮತ್ತೆ ಕೆಲವು ಕಾಯಿಲೆಯಿಂದ ಬಳಲ್ತಿರುವಂತಹ ಬೆಡ್ ನಲ್ಲಿ ರೆಸ್ಟ್ ಮಾಡ್ತಿರುವವರಿಗೆ ವಾಟರ್ ಬೆಡ್ಡು, ಈ ರೀತಿಯ ಬೇರೆ ಬೇರೆ ಸಲಕರಣೆಗಳನ್ನ 100 ಜನರಿಗೆ ಕೊಟ್ಟಿದ್ದೇವೆ. ಮಧ್ಯವರ್ಜನ ಶಿಬಿರ ನಿಮ್ಗೆ ಗೊತ್ತೇ ಇದೆ, ತೀರ ಕುಡಿತೇಹ ಮಾಡ್ತಿರುವಂತ ಅವರನ್ನು ಬಿಡಿಸುವಂತ ಸುಮಾರು 20 ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ಆರೋಗ್ಯ ರಕ್ಷಾ ವಿಮೆ, ಸುಮಾರು 80,000 ಜನರಿಗೆ ಕೇವಲ 100 ರೂಪಾಯಿಯನ್ನು ಕಟ್ಟಿ 20,000 ರೂಪಾಯಿ ಸೌಲಭ್ಯ ಪಡೆಯುವಂತ ಆರೋಗ್ಯ ರಕ್ಷಾ ವಿಮೆಯನ್ನ ಪೂಜ್ಯರು ನಮಗೆ ಮಾಡುವಂತ ಅನುಮತಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ 80,000 ಜನರಿಗೆ ಅದನ್ನು ನಾವು ಮಾಡಿಸಿಕೊಟ್ಟಿದ್ದೇವೆ. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಪಡ್ಕೊಡುವಂತ ಕಾರ್ಯಕ್ರಮ ಇದೆ, ಸುಮಾರು 105 ಜನ ವಿದ್ಯಾರ್ಥಿಗಳಿಗೆ ಅದನ್ನ ಕೊಡುವಂತ ಕಾರ್ಯಕ್ರಮ. ಹೀಗೆ ಇದನ್ನು ಮಾತಾಡ್ತಾ ಹೋದ್ರೆ ಬಹಳ ಸಮಯ ಇದು ಬೇಕಾಗುತ್ತೆ. ಇಲ್ಲಿ ಇದ್ದವ್ರೆ ನಮ್ಮ ಜೊತೆ ಇದ್ದಾರೆ, ತಮ್ಗೆ ಗೊತ್ತೇ ಇದೆ, ಉಳಿದವ್ರು ತಾವೆಲ್ಲ ಹಿರಿಯರು ಇದನ್ನು ನೋಡ್ತಾ ಇದ್ದೀರಿ. ಇನ್ನು ಮುಂದೆ ಕೊಡಿದಂತ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮುನ್ನಡೆಸೋರಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮುಂದಿನ ದಿನಗಳು ಕೂಡ ಬೇಕಾಗುತ್ತೆ. ಈ ಯೋಜನೆ ಯಶಸ್ವಿ ಆಗಬೇಕಂತಾದ್ರೆ ಇಲ್ಲಿ ಎಲ್ಲರೂ ತಾವು ಸಹಕರಿಸಿದ್ದೀರಿ. ನಮ್ಮ ಸ್ವಸಹಾಯ ಸಂಘ ಸದಸ್ಯರು ಇರ್ಬೋದು, ಅವರ ಮನೆಯವರು ಇರ್ಬೋದು, ಇಲ್ಲಿ ಹಿರಿಯರು, ಇಲ್ಲಿ ಜನಪ್ರತಿನಿಧಿಗಳು, ವೇದಿಕೆಯಲ್ಲಿ ಕೂತಿರುವಂತಹ ಪೂಜ್ಯರು, ಸನ್ಮಾನ್ಯ ನಮ್ಮ ಮಾಜಿ ಶಾಸಕರು ಮಾನಪ್ಪ ಉಜ್ಜಲ್ ಸರ್ ಅವರು, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಯೋಜನೆ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ, ಬಹಳಷ್ಟು ಗೌರವವನ್ನು ಇಟ್ಟುಕೊಂಡಿದ್ದಾರೆ. ಪೂಜ್ಯರ ಬಗ್ಗೆ ಬಹಳ ವಿಶೇಷವಾದ ಅಭಿಮಾನ ಇದೆ. ಆಗಾಗ ಹೋಗಿ ಪೂಜ್ಯನ ಭೇಟಿ ಮಾಡಿಕೊಂಡು ಬರುವಂತ ಒಬ್ಬ ಕ್ಷೇತ್ರ ಧರ್ಮಸ್ಥ ಭಕ್ತ ಅವರು,
ಹಲವಾರು ಕಾರ್ಯಕ್ರಮಗಳು ನಾವು ನಾನು ಕೂಡ ಒಂದೇ ವೇದಿಕೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಅವರು ಉಪಸ್ಥಿತಿ ಕಾರ್ಯಕ್ರಮ ಬಹಳ ಗೌರವ ತಂದಿದೆ. ಒಟ್ಟಾರಾಗಿ ನಾನು ಹೇಳುವುದಿಷ್ಟೇ, ಇವತ್ತು ವೇದಿಕೆಯಲ್ಲಿರುವಂತಹ ಇಷ್ಟೆಲ್ಲ ಜನಗಳು ದೇವಿಯ ಕೃಪೆಗೆ ಪಾತ್ರರಾಗಿರುವಂತವರು, ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶವನ್ನು ಅರಿತುಕೊಂಡು ನಮ್ಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲ ನಿರಂತರ ಸಹಕಾರ ಇರಲಿ, ಯೋಜನೆಯಾಗಿ ಈ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಪೂಜ್ಯರ ಕನಸಿನ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ಯಶಸ್ವಿಯಾಗಲಿ. ಮಾತೆಯ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇಂಥ ಇನ್ನಷ್ಟು ಕಾರ್ಯಕ್ರಮ ನಾವು ಇಲ್ಲಿ ಮಾಡುವಂತಾಗಲಿ ಅನ್ನುವಂಥ ಶುಭಾರೈಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ನಾನು ದೇವಿಯ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎತ್ತನಾರಸ್ತೆ ಪೂಜಂತೆ ತತ್ರ ದೇವತಾ ಎನ್ನುವಂತೆ, ಎಲ್ಲಿ ಮಹಿಳೆಯರನ್ನು ಪೂಜಿಸಲ್ಪಡುತ್ತೇವೆ ಅಲ್ಲಿ ದೇವತೆಗಳನ್ನು ಕಾಣುತ್ತೇವೆ ಅಂತಕ್ಕಂಥ ಒಂದು ಸದುದ್ದೇಶದೊಂದಿಗೆ, ಎಲ್ಲಿ ಮಹಿಳೆಯರು ಗಟ್ಟಿಮುಟ್ಟಾಗಿ ಆರ್ಥಿಕವಾಗಿ ಸದೃಢವಾಗಿರ್ತಾರೆ, ದೇಶ ಕೂಡ ಸದೃಢವಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಅಳಲು ಸೇವೆಯನ್ನು ತಮ್ಮ ಟ್ರಸ್ಟ್ ಇಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳು. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಾಲಿ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾನಪಟ್ಟಿ ವಜ್ಜಲ್ ಸಾಹೇಬ್ರವರು ಉದ್ಘಾಟನಾ ಸಂದೇಶ ನೋಡಲು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಲಿಂಗಸೂರು ತಾಲೂಕಿನ ಹರಿದ್ಯ ದೇವರಾದಂಥ ಪುಣ್ಯಕ್ಷೇತ್ರದಂಥ ಸಜ್ಜಲ ಶ್ರೀ ತಾಯಿಯವರನ್ನ ಮನದಲ್ಲಿ ನೆನೆಯುತ್ತ ಇವತ್ತಿನ ಹೊನ್ನಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಮುತ್ತೈದರಿಗೆ 1001 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದ ಶ್ರೀ 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 ಮಹಾಂತಲಿಂಗ ಶಿವಾಚಾರ್ಯರು ನಂದಮಡಿಗೆ ಆಳಂದ ಜಾಲಬಾದಿಯವರ ಪಾದಗಳಲ್ಲಿ ನಮಸ್ಕರಿಸಿ, ಪರಮ ಪೂಜ್ಯ ಶ್ರೀ ನೀಲಕಂಠ ತಾತನವರು, ಶ್ರೀ ಗುಡದೂರು ಪರಮ ಪೂಜ್ಯ ಶ್ರೀ ದೊಡ್ಡಸಭೆ ತಾತನವರು ಸಜ್ಜನಗೌಡ ಕಂಬಳಿಯವರ ಪಾದಗಳಲ್ಲಿ ಕೂಡ ನಮಸ್ಕರಿಸುತ್ತ ಇವತ್ತು ವಿಶೇಷವಾಗಿ ಹೊನ್ನಮ್ಮ ದೇವಸ್ಥಾನದ ಶ್ರೀ ಲಕ್ಷ್ಮೀ ದೇವಿ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ನಾಗರಾಳ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪದ್ಮವಿಭೂಷಣ ರಾಜಶ್ರೀ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರು, ಶ್ರೀಮತಿ ಡಾಕ್ಟರ್ ಹೇಮಾವತಿ ಹೆಗಡೆಜಿಯವರ ಮಾರ್ಗದರ್ಶನದೊಂದಿಗೆ ಸಜ್ಜಲಗುಡ್ಡದಲ್ಲಿ ಇವತ್ತು ಬಹಳ ಅದ್ಧೂರವಾಗಿ ಕಾರ್ಯಕ್ರಮವನ್ನು ನೆರವೇರಿದೆ. ವೇದಿಕೆ ಮೇಲೆ ಆಸೀನರಾದಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವೀರಣ್ಣಗೌಡ ಪಾಟೀಲ್ ಲಕ್ಕೇಳವರೇ, ಪಕ್ಷದ ಹಿರಿಯರು ಆತ್ಮೀಯರಾದಂಥ ಹಣಮಂತಪ್ಪ ಕಂದಗಲ್ ಅವರೇ, ಗಿರಿಮಲ್ಲನಗೌಡ ಪಾಟೀಲ್ರೆ, ಧರ್ಮಸ್ಥಳದ ಜಿಲ್ಲಾ ಮುಖ್ಯ ಅಧಿಕಾರಿಗಳಾದಂಥ ಶ್ರೀಯುತ ಸಂತೋಷ್ ಕುಮಾರ್ ಅವರೇ, ತಾಲೂಕು ಅಧಿಕಾರಿಗಳಾದಂಥ ಮಹೇಶ್ ಅವರೇ, ರಾಜುಗೌಡ್ರೇ, ಅವರಿವರನ್ನದೆ ನಮ್ಮ ಶಂಕರಗೌಡ ಬಳಗನೂರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇವತ್ತು ಹೊನ್ನಮ್ಮ ದೇವಿಯ ಜಾತ್ರಾ ಮಹೋತ್ಸವವಾಗಿ ಬಹುಶಃ ದೇವಸ್ಥಾನ ಉದ್ಘಾಟನೆ ಆಗುವಾಗ ನಾನು ಲಿಂಗಸೂರು ತಾಲೂಕಿನಲ್ಲಿ ಇರಲಿಲ್ಲ. ಅವತ್ತು ನಾನು ಒಂದು ಬೇರೆ ಕಾರ್ಯಕ್ರಮಕ್ಕಾಗಿ ದೆಹಲಿಯಲ್ಲಿ ಇದ್ದಾಗ ಬಹಳ ರೂವಾರಿಗಳಾದಂಥ ನನ್ನ ಆತ್ಮೀಯರಾದಂಥ ಶೇಖಣ್ಣವರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ಅವತ್ತು ನನಗೆ ಬರಲೇಬೇಕು, ನೀವು ದೇವಸ್ಥಾನ ಉದ್ಘಾಟನೆ ಇದೆ ಅಂತ ಭಾಳಷ್ಟು ಒತ್ತಡ ಹಾಕಿದ್ರು. ಅಂತ ಪರಂತ ಪೋಷಣೆಯಲ್ಲಿ ನಾನು ಇರಲಿಲ್ಲ. ಅವತ್ತು ನನ್ನ ಸೋದರ ಕರಿಯಪ್ಪನವರು ಈ ಒಂದು ದೇವಿಯ ಮೂರ್ತಿ ಸ್ಥಾಪನದಲ್ಲಿ ಭಾಗವಹಿಸಿದರು. ಇವತ್ತು ಜಾತ್ರಾ ಮಹೋತ್ಸವ ಮೊದಲನೇ ಬಾರಿಗೆ, ಬಹುಶಃ ಇವತ್ತು ಕೂಡ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ನಂದವಡಿ ಪೂಜ್ಯರು,
ನಮ್ಮ ದೊಡ್ಡಬಸಪ್ಪವರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ, ನೀವು ಬರಲೇಬೇಕಂತ ಕೇಳಿಕೊಂಡಾಗ ಏನೇ ಕೆಲಸ ಇದ್ರೂ ತಪ್ಪಿಸಲ್ಲ, ಇದಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತಿನಿಂದ ಇವತ್ತು ನಾನು ಬಂದು ನೋಡಿದರೆ ನಿಜವಾಗಿ ಜಾತ್ರಾ ಮಹೋತ್ಸವದಲ್ಲಿ ಇಷ್ಟೊಂದು ತಾಯಂದಿರು ತಾವು ಇವತ್ತು ಇಲ್ಲಿ ಉಡಿತುಂಬ ಕಾರ್ಯಕ್ರಮದಲ್ಲಿ ಸೇರಿದಿರಲ್ಲ ತಾಯಿ, ನೀವು ಆ ತಾಯಿ ಹೊನ್ನಮ್ಮ ದೇವಿಯ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಕುಟುಂಬದ ಬಹಳ ಬಂಗಾರ ಆಗ್ತದೆ ಅಂದರೆ ತಪ್ಪಾಗಲಕ್ಕಿಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ತಾವೆಲ್ಲರೂ ಸೇರಿದ್ರು. ಧರ್ಮಸ್ಥಳ ಅಂತ ಬಂದಾಗ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಹಿಳೆಯರಿಗಾಗಿಯೇ ವಿಶೇಷವಾದ ಯೋಜನೆಗಳನ್ನು ಸ್ಥಾಪನೆ ಮಾಡಿ ವೀರೇಂದ್ರ ಹೆಗ್ಗಡೆಜಿಯವರು, ಪೂಜಾ ವೀರೇಂದ್ರ ಹೆಗ್ಗಡೆಜಿಯವರು ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ಮಾಡಿ ಸ್ವಸಹಾಯ ಗುಂಪುಗಳನ್ನು ಕಟ್ಟಿ ಅವರಿಗೆ ಅನೇಕ ಸವಲತ್ತುಗಳನ್ನು ಕೊಟ್ಟು ಮಹಿಳೆಯರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಪೂಜಾ ವೀರೇಂದ್ರ ಹೆಗ್ಗಡೆಜಿಯವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ನಾವು ಸಲ್ಲಿಸಬೇಕಾಗುತ್ತೆ ಈ ಒಂದು ವೇದಿಕೆ ಮುಖಾಂತರ. ಇಂಥ ಸಾಧನೆ ಯಾರು ಮಾಡಲ್ಲ, ಇಂಥದನ್ನ ಮಾಡಲಿಕ್ಕೆ ಯಾರು ಇವತ್ತಿಗೆ ದೇಶದಲ್ಲಿ ಯಾರು ಇಂಥದಕ್ಕೆ ಕೈ ಹಾಕಿಲ್ಲ. ಮೊನ್ನೆ ಒಂದು ಮುದುಗಲಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಪ್ಪವ್ರ. ಆ ಕಾರ್ಯಕ್ರಮ ಹೆಂಗಿತ್ತಂದ್ರೆ ಯಾರು ಕುಡಿತದಲ್ಲಿ ದಾಸನಾಗಿದ್ದನು ಅದರಲ್ಲಿಂದ ಮುಕ್ತಿ ಮಾಡ್ತಕ್ಕಂಥದನ್ನ ಈ ಧರ್ಮಸ್ಥಳ ಕ್ಷೇತ್ರ ಈ ಒಂದು ಟ್ರಸ್ಟ್ ಮಾಡಿದೆ. ಹೆಂಗ್ ಮಾಡಿದೆ ಅಂದ್ರೆ 24 ಗಂಟೆ ಕುಡಿದು ಅವ್ರ ಆರೋಗ್ಯ ಹಾಳು ಮಾಡಿಕೊಂಡಿರ್ತಕ್ಕಂಥವ್ರು ತಾಯಂದ್ರೆ ಮನೆಯಲ್ಲಿ ನೆಮ್ಮದಿಲ್ಲದ ಜೀವನ ಮಾಡ್ತಕ್ಕಂಥವ್ರು, ಅವರಿಗೆ ಬಹುಶಃ ಈ ತಾಯಂದರಿಗೆ ಅವರ ಒಂದು ಮನದಲ್ಲಿ ಧರ್ಮಸ್ಥಳ ಶ್ರೀ ಹೆಗ್ಗಡೆಂದ್ರ ಮಂಜುನಾಥನೇ ಇವತ್ತು ದೊರಕಿದನಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಮನಸ್ಸಲ್ಲಿ ಕುಡಿತದಲ್ಲಿಂದ ಮುಕ್ತಿಯಾಗಿ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ನನಗೆ ಭಾಗಿಯಾಗಲಕ್ಕೆ ಅವನ್ ಮಾಡಿದ್ರು. ಹೆಂಗಾಗಿದ್ರು ಅಂದ್ರೆ ಕುಡಿದು ಕೆಲವೊಬ್ರು ಇನ್ನೂ ಕೈ ಸ್ವಲ್ಪ ಇನ್ನೂ ನಡುಗ್ತದವ, ಕೆಲವೊಬ್ರಿಗೆ ಜೋಜೋಲಿ ಹೋಗ್ತದಾರ, ಕೆಲವೊಬ್ರು ಸರಿಯಾಗಿ ಕುಂದ್ರಂತ ವ್ಯವಸ್ಥೆಯಲ್ಲಿನೂ ಮಾಡಿದ್ದಾರೆ. ಒಟ್ಟಿಲೆ ಅವರು ಕುಡಿತದಿಂದ ಮುಕ್ತರಾಗಿದ್ದಾರೆ, ಕುಡಿತದಿಂದ ಮುಕ್ತರಾಗಿದ್ದಾರೆ. ಆ ಮುಕ್ತರಾಗಕ್ಕ ತಾಯಂದ್ರು ಮನೆಯಲ್ಲಿ ಬಹಳಷ್ಟು ಶ್ರಮನೂ ಪಟ್ಟಿದ್ದಾರೆ. ಬಹುಶಃ ನಾನು ತಿಳಿದ ಮಟ್ಟಿಗೆ ಇಲ್ಲ, ನೀನಿರ್ಬೇಕಿಲ್ಲ ನಾನಿರ್ಬೇಕಂತ ಕಂಡೀಷನ್ ಹಾಕಿರ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಅದಕ್ಕೆ ಆ ತೀರ್ಮಾನಕ್ಕೆ ಅವ್ರು ಬಂದುಬಿಟ್ಟಿದ್ದಾರೆ. ಕುಡಿತ ಬಿಡಿಸುವುದಂದ್ರೆ ಇದು ಬಹುಶಃ ಯಾರಿಂದನೂ ಆಗಿಲ್ಲ ತಾಯಿ. ಡಾಕ್ಟರ್ಗಳು ಬಹಳಷ್ಟು ಹೇಳ್ತಾರೆ ಕುಡಿಯೋದು ಬಿಡು ನೀವು ಉಳಿತಿದಂದ್ರೆ, ನಾನು ಕುಡಿತೀನಿ ಉಳಿತೀನಿ ಬಿಡ್ತೀನಿ ಗೊತ್ತಿಲ್ಲ, ನಾನು ಕುಡಿಯೋದು ಬಿಡಲ್ಲ ಅಂತ ಹೇಳಿ ಬಂದಂಥವ್ರು ಭಾಳ ಮಂದಿ ಅದಾರೆ. ಪೂಜಾರ ಬಳಿ ಬಂದಾಗ ಪೂಜೆ ಅವರು ನನ್ನ ಪಾದ ಬಡಿಯಪ್ಪ ನೀವು ಕುಡಿಯೋದು ಬಿಡ್ತೀನಿ ಅಂತ ನಾನು ಪಾದ ಬಡಿ ಅಂತಂದ್ರೆ ಪಾದ ಬಡ್ದಂದ್ರೆ ಅಪ್ಪ ಆದ್ರೆ ಕುಡಿಯೋದು ಬಿಡಲ್ಲ ಅಂದವರು ಅದಾರೆ ಇವತ್ತು. ಆದ್ರೆ ಧರ್ಮಸ್ಥಳ ಟ್ರಸ್ಟ್ ಅವರು ಇಂಥ ಸಾಧನೆಯನ್ನು ಮಾಡಿ ಕುಡಿಯೋದು ದಾಸನನ್ನು ಮುಕ್ತನಾಗಿ ಮಾಡಿದಾರಲ್ಲ, ಬಹುಶಃ ಈ ಅಧಿಕಾರಿಗಳಂದ್ರೂ ಶ್ರಮ ಇದೆ, ತಾಯಂದ್ರದ್ರೂ ಶ್ರಮ ಇದೆ, ಬಹುಶಃ ಪೂಜಾ ವೀರೇಂದ್ರ ಹೆಗ್ಗಡೆಜಿಯವರು ಹಾಕಿಕೊಟ್ಟಂಥ ಮಾರ್ಗ ಏನಿದೆ ಅಲ್ಲ ಅದು ಬಹುಶಃ ನಾವು ಎಲ್ಲರೂ ಸಾಯವರಿಗೆ ನೆನ್ಪಿಡ್ತಕ್ಕಂಥ ವಿಷಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ತಾಯಿ. ಅಂತ ಒಂದು ಸಾಧನೆ ಇವತ್ತು ಧರ್ಮಸ್ಥಳ ಟ್ರಸ್ಟ್ನವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಂತಕ್ಕಂಥದ್ದನ್ನು. ಬಹುಶಃ ಇಂಥ ಒಂದು ತೀರ್ಮಾನಗಳನ್ನು ಮಾಡಬೇಕಾಗಿದ್ರೆ ನಮ್ಮ ತಾಲೂಕಿನಲ್ಲಿ ಸುಮಾರು 2000ಕ್ಕಿಂತಲೂ ಹೆಚ್ಚಿನ ಸಂಘಗಳನ್ನು ಸ್ಥಾಪನೆಗಳನ್ನು ಮಾಡಿದ್ದಾರೆ. 2000 ಬಹುಶಃ ಇದರಲ್ಲಿ 2000 ಅಂದರೆ ಸುಮಾರು 20-25,000 ಜನ ಮೆಂಬರ್ಗಳು ನಮ್ಮ ತಾಲೂಕಿನಲ್ಲಿ ಆದರೂ ಅಂತ ಲೆಕ್ಕ ಅದರ ಕನಿಷ್ಠ 25,000 ಜನ. ನಿಮಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ. ಬಹುಶಃ ಕೆಲವೊಬ್ರಿಗೆ ಗೊತ್ತಿರ್ತಿತ್ತು, ಕೆಲವೊಬ್ರಿಗೆ ಗೊತ್ತಿರಲಿಲ್ಲ. ನಾವು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ, ಗಂಡುಮಕ್ಕಳು ಒಂಥರ ಹೋದರೆ ನಾವು ಏನೋ ನಮ್ಗೆ ಹೆಣ್ಮಕ್ಳು ಅದರಲ್ಲಿ ಒಂದು ಆಸೆ ಇರುತ್ತೆ, ಮನೆಯಲ್ಲಿ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ನಾವು ಗಂಡನಿಂದ ಒಳ್ಳೆ ಜೀವನ ಮಾಡಬೇಕು, ಇದರಿಂದ ಭಾಳ ಕಟ್ಟಬೇಕು ಅಂತಕ್ಕಂಥ ಹೆಣ್ಮಕ್ಳ ಆಸೆ ಇರುತ್ತೆ. ಗಂಡುಮಕ್ಕಳು ಎಲ್ಲರೂ ಆ ರೀತಿ ಇಲ್ಲ, ಕೆಲವೊಬ್ಬರು ಆ ಮಾರ್ಗಕ್ಕೆ ಹೋದಂಥವ್ರು ಮನೆ ಸಂಸಾರ ಹಾಳು ಮಾಡಿಕೊಂಡಿದ್ದಾರೆ. ಸಂಸಾರ ಬೀದಿ ಪದಗಳಾದಂಥದ್ರು ಇಡೀ ನಾವು ದೇಶದಲ್ಲಿ ರಾಜ್ಯದಲ್ಲಿ ಕಾಣ್ತಾ ಇದೀವಿ ಇವತ್ತು. ಅದನ್ನು ಅಂತ ಒಂದು ತೀರ್ಮಾನ ತಗೊಂಡು ಇವತ್ತು ನಿಮಗೆ ಒಳ್ಳೆ ಮಾರ್ಗವನ್ನು ಕೊಟ್ಟಂಥವ್ರು ಅದಾರಲ್ಲ, ಇವತ್ತು ಗುಂಪುಗಳು ಮಾಡಿಕೊಂಡ್ರಿ, ಅದರಿಂದ ನಿಮಗೆ ಸಾಲ ಸವಲತ್ತುಗಳು ಕೊಡೋದ್ರಿಂದ ಅದರಿಂದ ನಿಮ್ಗೆ ಅನೇಕ ಮಾರ್ಗಗಳು ಸಿಕ್ಕಿದಾವ. ವ್ಯಾಪಾರ ಮಾಡೋದ್ರಲ್ಲಿರ್ಬೋದು, ವ್ಯವಹಾರಗಳು ಅದರಲ್ಲಿ ಮುಂದಿರ್ಬೋದು. ಅನೇಕ ಮಂದಿ ಮಹಿಳೆಯರು ನೀವು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತೀರಿ ಅಂತಕ್ಕಂಥದ್ದಕ್ಕೆ ಭಾಳಷ್ಟು ಉದಾಹರಣೆಗಳಿದಾವೆ. ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಾಗಿ ಆಡಳಿತವನ್ನು ಮಾಡಿದ್ದಾರೆ. ಈ ದೇಶದ ಇವತ್ತು ಬುಡಕಟ್ಟ ಜನಾಂಗದ ಮಹಿಳೆ ರಾಷ್ಟ್ರಪತಿ ಆಗಿ ಈ ರಾಷ್ಟ್ರವನ್ನು ಆಡ್ತಕ್ಕಂಥದ್ದು ನಡೀತಾ ಇದೆ. ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇತಿಹಾಸ ಇದೆ.
ಮಹಿಳೆಯರಿಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೀತಕ್ಕಂಥ ಶಕ್ತಿ ತುಂಬಿದೆ. ಸರ್ಕಾರದ ಸವಲತ್ತುಗಳಿರಬಹುದು, ಇವತ್ತು ಧರ್ಮಸ್ಥಳ ಒಂದು ಟ್ರಸ್ಟ್ಲಿಂದ ಕೊಡತಕ್ಕಂಥ ಅವಕಾಶಗಳಿರಬಹುದು, ಇದರಿಂದ ಮಹಿಳೆಯರಿಗಂತೂ ಅನೇಕ ಮಾರ್ಗಗಳನ್ನು ಹುಡುಕಲಿಕ್ಕೆ ಅವಕಾಶವನ್ನು ಸಿಕ್ಕಿದೆ ತಾಯಿ. ಇದರಿಂದನೇ ಇವತ್ತು ನೀವು ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಇದು ಒಂದು ಕ್ಷೇತ್ರದಂತಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಿಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಭಾಳ ಪ್ರಾಮುಖ್ಯ ಇರಬಹುದು. ಇದರಲ್ಲಿ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಮಕ್ಕಳಿಗೆ ದಾರಿ ತೋರಿಸಬೇಕಂದ್ರೆ ನಾಲ್ಕು ಅಕ್ಷರ ಓದಲೇಬೇಕು ಮಗು, ಇಲ್ಲಾಂದರೆ ಅದಕ್ಕೆ ಮಾರ್ಗನೇ ಸಿಗಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕಾಗುತ್ತೆ. ಮಕ್ಕಳು ಶಿಕ್ಷಣ ಕೊಡೋದರಲ್ಲಿ ನೀವು ಮುಂದಿದ್ದೀರಿ. ಇವತ್ತು ನೋಡ್ರಿ ಎಲ್ಲ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮಹಿಳೆಯರೇ ಮುಂಚೂಣಿಯಲ್ಲಿ ಇರ್ತಾರೆ, ಪರೀಕ್ಷೆಯಲ್ಲಿ ಮಹಿಳೆಯರೇ ಮುಂಚೂಣಿಯಲ್ಲಿ ಇರ್ತಾರೆ. ಯಾವುದೇ ಎಕ್ಸಾಮ್ ತಗೊಳ್ರಿ, ಒಂದು ಎಕ್ಸಾಮ್ ಅಂತಲ್ಲ ಅನೇಕ ಎಕ್ಸಾಮ್ಗಳು ತಗೊಳ್ರಿ, ಮಹಿಳೆಯರದೇ ಮೇಲುಗೈ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಬರ್ತಕ್ಕಂಥದ್ದು ನೀವು ನೋಡ್ತಿದ್ದೀರಿ. ಯಾಕಂದರೆ ಹೆಣ್ಣು ಮಕ್ಕಳು ಅಷ್ಟು ಇಚ್ಛೆಯಿಂದ ಓದ್ತಿದ್ದಾರೆ, ಅಭ್ಯಾಸ ಮಾಡ್ತಿದ್ದಾರೆ, ಅವರಿಗೆ ಒಂದು ಛಲ ಇರುತ್ತೆ. ನಾವು ತಂದೆ ತಾಯಿಗಳ ಕೀರ್ತಿ ತರಬೇಕು, ನಾವು ಇಂಥವ್ರ ಮಕ್ಕಳಂತ ಹೆಸರು ಪಡಿಬೇಕು, ಮುಂದೊಬ್ಬ ದೊಡ್ಡ ಅಧಿಕಾರಿಗಳಾಗಬೇಕು, ನಮ್ಮ ಮನೆ ಸಂಸಾರನ ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂಥ ಅವ್ರಿಗೊಂದು ಅಭಿಮಾನ ಇರುತ್ತೆ. ಇದೇ ಗಂಡೂರು ನೋಡಿದ್ರೆ ನಾವು ಒಂದು ಸ್ವಲ್ಪ ಗಂಡ್ಮಕ್ಕಳಲ್ಲಿ ಹುಡುಗರಲ್ಲಿ ಭಾಳಷ್ಟು ನೋಡ್ತೀವಿ, ಅವ್ರು ಯಾವತ್ತೂ ಹಿನ್ನಡೆಯಲ್ಲಿ ಇರ್ತಾರೆ. ಕಾರಣ ಏನಂದರೆ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ನಡತೆಗಳು. ಎಲ್ಲ ತಂದೆ ತಾಯಿಗಳು ಮಕ್ಕಳು ಶಾಣ್ಯರಾಗಲಿ, ನನ್ನ ಮಗ ಚೆನ್ನಾಗಿ ಒಂದು ಓದಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ದೊಡ್ಡ ದೊಡ್ಡ ಅಧಿಕಾರಿ ಆಗಲಿ ಅಂತಂಥದ್ದು ಬಯಸ್ತಕ್ಕಂಥದ್ದು ಸಹಜ. ಆದರೆ ಆ ಸಂಘ ಏನಿರ್ತದಲ್ಲ, ಮಕ್ಕಳಲ್ಲಿ ಹುಟ್ಟಕ್ಕಂಥ ಫ್ರೆಂಡ್ಶಿಪ್ ಇರ್ಬೋದು, ಇನ್ನೊಂದು ಸಂಘ ಇರ್ಬೋದು, ಅದು ಮಕ್ಕಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಕೂಡ ಆಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಗಂಡ್ಮಕ್ಕಳಿಗಿಂತಲೂ ಹೆಣ್ಮಕ್ಕಳಿಗೆ ಮುಂದೆ ಅಂತಕ್ಕಂಥದ್ದು, ಯಾಕಂದರೆ ಅವ್ರು ಖಂಡಿತವಾಗಿ ಇಚ್ಛೆ ಕೊಟ್ಟು ಓದಿ ಮನೆಯರ ಕೀರ್ತಿ ತರತಕ್ಕಂಥ ಕೆಲಸ ಹೆಣ್ಮಕ್ಳು ಮಾಡ್ತಾರಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ತಾಯಿ ಮುಂದಿನ ದಿನಗಳಲ್ಲಿ ಸರ್ವೆ ಮತ್ತು ಜ್ಯೋತಿಷ ಹೇಳಿದೆ. ಸರ್ವೆ ಮತ್ತು ಜ್ಯೋತಿಷ ಏನು ಹೇಳಿದಂದರೆ ಇನ್ನೂ 20 ವರ್ಷಗಳಲ್ಲಿ ಈ ದೇಶ ಮಹಿಳೆಯರೇ ಆಳ್ತಾರಂತೆ, ಭಾರತ ದೇಶವನ್ನು ಮಹಿಳೆಯರೇ ಆಳ್ತಾರಂತೆ. ನೋಡ್ರಿ ಎಷ್ಟು ಖುಷಿ ಆಗ್ತದೆ ನಮ್ಮ ತಾಯಿಂದರು ಚಪ್ಪಲಿ ಬಿಡ್ತಾರೆ. ಮಹಿಳೆಯರೇ ಆಳ್ತಕ್ಕಂಥದ್ದು ರಿಪೋರ್ಟ್ ಇದೆ. ಆದರೆ ನೀವು ಆಳಿದ್ರೂ ದೇಶ ಸುಧಾರಣೆ ಆಗ್ತದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಮಹಿಳೆ ಅಂತಕ್ಕಂಥದ್ದು ಮನೆಗೆ ಮಹಿಳೆ ಬೇಕು, ಹೆಣ್ಣು ಇಲ್ಲ ಅನ್ನೋನು ಭಾಳ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಎಣ್ಣೆ ಒಯ್ದಂಥ ಸರ್ವಜ್ಞ ಅಂತ. ಹೆಣ್ಣು ಇಲ್ಲದ ಮನೆ ಅದು ಯಾವತ್ತಿಗೂ ಸಾರ್ಥಕ ಆಗಲ್ಲ. ಪ್ರತಿಯೊಂದು ಮನೆಗೆ ಹೆಣ್ಣು ಬೇಕು. ಮತ್ತು ಈ ದೇಶ ಆಳ್ತಕ್ಕಂಥ ಹೆಣ್ಮಗಳು ಬರ್ತಾಳಂದ್ರೆ ಎಲ್ಲರೂ ಖುಷಿ ಪಡ್ಬೇಕಲ್ವ? ಅಂತ ಒಬ್ಬ ಹೆಣ್ಮಗಳು ಬಂದು ದೇಶ ಮುಂದೆ ಆಳ್ತಕ್ಕಂಥದ್ದು 20 ವರ್ಷ. ಮತ್ತು ಈಗ ಎಂದಿರಿ ನೀವು, ಯಾಕ್ರಿ ಮುಂದಿನ ಸಲ ಬಂದಿಲ್ಲ ಅಂತ ಕೇಳಿರಿ? 20 ವರ್ಷ ಮೇಲ್ಪಟ್ಟಿದ್ದು ನಾ ಹೇಳ್ತಕ್ಕಂಥದ್ದು. ಇನ್ನೂ 20 ವರ್ಷದೊಳಗೆ ಇನ್ನೂ ದೇಶದ ಬದಲಾವಣೆ ಭಾಳಷ್ಟು ನಾವು ಕಾಣ್ತೀವಿ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ದೇಶ ನಡೀತಾ ಇದೆ. ಅಂಥ ದೇಶವನ್ನು ಸುಧಾರಣೆ ಮಾಡಬೇಕಂತಾನೇ ಇವತ್ತು ನಮ್ಮ ಪೂಜೆ ವೀರೇಂದ್ರ ಹೆಗ್ಗಡೆ ಜಂತವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಯಾಕಂದರೆ ಈ ರಾಜ್ಯ ದೇಶ ಸುಧಾರಣೆ ಆಗಲಿ ಅಂತ ಹೇಳಿನಿ. ಯಾಕಂದರೆ ಇಂತಿಂಥ ಒಂದು ಪುಣ್ಯಕ್ಷೇತ್ರ ಕೆಲಸವನ್ನು ಮಾಡುವಾಗ ಇನ್ನೂ ಅವರಿಗೆ ಅವಕಾಶ ಸಿಕ್ಕರೆ ಈ ರಾಜ್ಯ ದೇಶದಲ್ಲಿ ಅನೇಕ ಇಂಥ ಒಂದು ಸಾಧನೆಗಳೇ ಮಾಡಲಿ ಅಂತಲೇ ಅಂಥ ಒಂದು ಸ್ಥಾನಮಾನಗಳನ್ನು ಗುರುತಿಸತಕ್ಕಂಥದ್ದು. ಅದಕ್ಕಾಗಿ ತಾಯಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಇವತ್ತು ಈ ತಾಯಿ ಲಕ್ಷ್ಮೀ ಹೊನ್ನಮ್ಮ ದೇವಿಯ ಜಾತ್ರೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದಿರಿ. ಇಪ್ಪಿಡೀ ಊರು ಒಂದಂತಲ್ಲ, ಇಡೀ ಎಲ್ಲ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೂಡ ತಾವು ಬಂದಿರತಕ್ಕಂಥವ್ರು, ತಾವೆಲ್ಲನ ಅನುಭವ ಇಟ್ಕೊಂಡಂಥವ್ರು. ಒಂದು ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾವಹಾರಿಕವಾಗಿ ಬೆಳಿಬೇಕನ್ನೋದೊಂದು ಆಸೆ ಇದೆ, ರಾಜಕೀಯವಾಗಿ ಬೆಳಿಬೇಕಂತಕ್ಕಂಥ ಆಸೆ ಇದೆ, ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಿ ತರಕಾರಿ ಮಾಡಿ ಕಿರಣ ಅಂಗಡಿಗಳು ಮಾಡ್ಬೇಕಂತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿದೆ. ಇದೆಲ್ಲದಕ್ಕೂ ನೀವು ಮುಂದಿನ ದಿನಗಳಲ್ಲಿ ಆ ಭಗವಂತ ಆ ತಾಯಿ ಹೊನ್ನಮ್ಮ ದೇವಿ ನಿಮ್ಮೆಲ್ಲರಿಗೂ ಸಹಕಾರ ಕೊಡಲಿ, ನಿಮ್ಮ ಮಕ್ಕಳಿಗೆ ನಿಮ್ಗೆ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೊಡಲಿ ಅಂತ ಕೂಡ ನಾನು ಕೂಡ ಆ ತಾಯಿಯಲ್ಲಿ ನಾನು ಅರಿಕೆ ಮಾಡ್ಕೋತೀನಿ. ತಾಯಿ ಮುಂದಿನ ದಿನಗಳಲ್ಲಿ ಏನಾದರೂ ಆಗಿದ್ರೆ ಈ ಕ್ಷೇತ್ರದಲ್ಲಿ ಅನೇಕ ಇನ್ನೂ ಅಭಿವೃದ್ಧಿಗಳಾಗಬೇಕಾಗಿದೆ. ಈ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಬಿಟ್ಟೋದಂಥ ಹಳ್ಳಿಗಳು ನೀರಾವರಿ ಆಗಬೇಕಾಗಿದೆ. ಈ ಭಾಗದಲ್ಲಿ ಇನ್ನೂ ಅನೇಕ ಪುಣ್ಯಕ್ಷೇತ್ರಗಳು ಒಂದು ಅಭಿವೃದ್ಧಿಗಳನ್ನು ನಾವು ಕಾಣಬೇಕಾಗಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿದೆ. ಈಗಾಗಲೇ ನಾವು ಸಜ್ಜಲಗುಡ ಈ ತಾಯಿ ನಮ್ಮ ಸಜ್ಜಲ ಶ್ರೀ ತಾಯಿಯವರಲ್ಲಿ 50 ಲಕ್ಷ ರೂಪಾಯಿ ಒಂದು ಯಾತ್ರಾ ನಿವಾಸವನ್ನು ನಾನು ಶಾಸಕನಿಂದ ಕಟ್ಟಿದೆ. ಈಗಲೂ ಕೂಡ ಈ ತಾಯಿ ಇವತ್ತು ಏನು ನಾವು ಜಾತ್ರೆ ಮಾಡ್ತಾ ಇದ್ದೀವಿ, ಇವತ್ತೊಂದು ಈ ತಾಯಿ ಆಚೆ ಗುಡಿಗೆ ಕೂಡ ನಾನು ಶಾಸಕನಿದ್ದಾಗ 5 ಲಕ್ಷ ರೂಪಾಯಿ ಅನುದಾನವನ್ನು ಈ ತಾಯಿ ಗುಡಿಗೆ ಕೊಟ್ಟಿದ್ದೆ. ನಾನು ಇವತ್ತಿಗೂ ಕೂಡ ನಾನು ಅನೇಕ ಒಂದಂತಲ್ಲ ಎರಡಲ್ಲ ಸುಮಾರು ಈ ಕ್ಷೇತ್ರದಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ನೋಡ್ರಿ ಇವತ್ತು ಮಾನಪ್ಪ ಓದಲು ಕಟ್ಟಿದಂಥ ಗುಡಿನೇ ಅಂತಾರೆ. 145 ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಕೀರ್ತಿ, ಒಂದಲ್ಲ ಎರಡಲ್ಲ 145 ದೇವಸ್ಥಾನಗಳನ್ನು ಕಟ್ಟಿದ್ದೀನಿ. ಯಾವುದೇ ಊರುಗಳಲ್ಲಿ ಹೋದ್ರೆ ಅಲ್ಲಿ ವೀರಭದ್ರೇಶ್ವರ ಗುಡಿ, ಬಸವಣ್ಣನ ಗುಡಿ, ಕೆಂಚಮ್ಮನ ಗುಡಿ, ಹನುಮಂತವ್ರ ಗುಡಿ, ಅಲ್ಲಿ ದಾಮಮ್ಮನ ಗುಡಿ, ಈ ರೀತಿ ಎಲ್ಲ ಗುಡಿಗಳು ಕಟ್ಟಿರ್ತಕ್ಕಂಥ 145 ದೇವಸ್ಥಾನಗಳನ್ನು ಕಟ್ಟಿ ಆ ಪುಣ್ಯನೇ ಇವತ್ತು ನನಗೆ ಈ ಕ್ಷೇತ್ರದಾಗ ನಾನು ಸೋತರು ಕೂಡ ಶಾಸಕನಾಗಿ ಮಾಡಿನೇ ಮತ್ತೆ ತಿರ್ಗಾ ಆ ಒಂದು ಅಧಿಕಾರವನ್ನು ಕೊಟ್ಟು
ಮತ್ತು ಪುನಃ ಈ ಒಂದು ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ಕೊಟ್ಟಿದ್ರೆ ಆ ತಾಯಿ ಹೊನ್ನಮ್ಮ ದೇವಿ ಸಜ್ಜಲ ಸಿರಿ ಸಣ್ಣಮ್ಮ ತಾಯಿಯವರು ಅಂದರೂ ಕೂಡ ನಾನು ಹೇಳಕ್ಕೆ ಬಯಸ ಬಯಸ್ತೀನಿ ತಾಯಿ, ನಿಮ್ಮ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಕಾಣೋಣ, ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಹಾರೈಸಿ, ನಿಮ್ಮೆಲ್ಲರೂ ಮುಂದಿನ ದಿನಗಳಲ್ಲಿ ಏನಿವತ್ತು ಉಡಿ ತುಂಬಿಕೊಂಡಿರ್ತಾಯಿ, ನೀವು ಉಡಿ ತುಂಬಿಕೊಂಡ್ರೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಬಹಳ ಬಂಗಾರ ಆಗಲಿ, ನಿಮ್ಮ ಮಕ್ಕಳು ಒಳ್ಳೆ ಒಳ್ಳೆ ವಿದ್ಯಾವಂತರಾಗಲಿ ಕೂಡ ತಾಯಲ್ಲಿ ಆಶೀರ್ವಿಸಿ. ನಾನೇನಾದರೂ ಇವತ್ತು ಮಾತನಾಡುವಾಗ ಹೆಚ್ಚುಕಮ್ಮಾಗಿದ್ರೆ ಅವೆಲ್ಲ ಈ ಪೂಜರ ಪೂಜರ ಪಾದ ಪದ್ಮಗಳಿಗೆ ನನ್ನ ಮಾತುಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ತಾಯಿ ಹೊನ್ನಮ್ಮ ದೇವಿಯ ಸನ್ನಿಧಾನದಲ್ಲಿ ತಾವುಗಳು ಬಂಗಾರದ ಉಡಿ ತುಂಬುವುದರ ಮೂಲಕ ಬಂಗಾರಮಯವಾಗಿ ಆಗಲಿ ಅಂತಕ್ಕಂಥ ಒಂದು ಸಂದೇಶ, ಜೊತೆಗೆ ಮನೆಯನ್ನೇ ಮುನ್ನಡೆಸುವುದಷ್ಟೇ ಅಲ್ಲ ದೇಶವನ್ನು ಜಗತ್ತನ್ನು ಮುನ್ನಡೆಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತಕ್ಕಂಥ ಒಂದು ಮಾರ್ಮಿಕವಾದ ಉದ್ಘಾಟನಾ ಸಂದೇಶ ಸೇರಿರ್ತಕ್ಕಂಥ ಎಲ್ಲರ ನೆಚ್ಚಿನ ಹಾಲಿ ಚಿನ್ನದ ಗಣ ಅಧ್ಯಕ್ಷರಿಗೆ ಜೋರಾದ ಅಷ್ಟೇ. ಇವತ್ತಿಗೂ ನನ್ನ ಪರವಾಗಿ ಅವರು ಎಮ್ ಎಲ್ ಎನ್ನೇ ಯಾವಾಗಲೂ, ಯಾಕಂದರೆ ನಾನು ಅಷ್ಟು ಅಭಿಮಾನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಎಲ್ಲಿ ಹೇಳ್ಕೊಳ್ಳೋದಿಲ್ಲ. ಅವರಿಗೂ ಕೂಡ ನಿಜವಾಗಲೂ ಸರಳ ವ್ಯಕ್ತಿ ಅವರು, ಭಾಳ ಸರಳ ವ್ಯಕ್ತಿ. ಯಾಕಂದರೆ ನಾನು ಭಾಳಷ್ಟು ಸಲ ಯಾವಾಗ ಇದ್ರೂ ನಾವು ಫೋನ್ ಮಾಡಿದ್ರಲ್ಲಿ ಏನು ಮಾಡಿದ್ರಲ್ಲಿ ಭಾಳ ಆತ್ಮೀಯದಿಂದ ಮಾತಾಡ್ತಾರೆ. ಅದಕ್ಕೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಬಂದಿದ್ದು ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಆಮೇಲೆ ನನ್ನ ಆತ್ಮೀಯರಾದಂಥ ಅಧ್ಯಕ್ಷರು ಅವರಂತೂ ನಾನು ಯಾವಾಗ ಫೋನ್ ಮಾಡಲಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಕೂಡ ನನಗೆ ಫೋನಲ್ಲಿ ಸ್ಪಂದನೆ ಮಾಡ್ತಾರೆ. ಅವರಿಗೂ ಕೂಡ ನಾನು ಇರಂಗೋಡ ಲೆಕ್ಕಿಳವರ ಅಧ್ಯಕ್ಷರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಮೇಲಿರುವಂಥ ಎಲ್ಲ ವ್ಯಕ್ತಿಗಳು ಅವರಿಗೂ ಕೂಡ ನಾನು ಈ ಹೊನ್ನಮ್ಮ ದೇವಿ ಪರವಾಗಿ ಜಾತ್ರಾ ಮಹೋತ್ಸವ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಹಿಳೆಯರು ಹಾಗೂ ಅಮ್ಮಂದಿರು ತಾಯಂದಿರು ತಂಗಿಯಂದಿರು ಹಾಗೂ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದ ಅರ್ಪಿಸ್ತಾ ನಾನು ಹೇಳ್ತಾ ಇದ್ದೀನಿ. ಈಗ ಮಂಜುನಾಥ ಟ್ರಸ್ಟ್ನವರು ನನಗೂ ಕರೆದಿದ್ದರು ಮೊನ್ನೆ, ಸರ್ ಹೇಳಿದರು ನಾನು ಹೋಗೋಕ್ಕಾಗಲಿಲ್ಲ, ಅದನ್ನು ಮಿಸ್ ಮಾಡಿಕೊಂಡೆ. ಇವತ್ತು ಅವರು ಕೂಡ ಬಂದರು, ಬಂದು ಹೇಳಿದರು ಯಾಕಪ್ಪ ಹೇಳಿದರು ಅನ್ನೋ ಭಾವನೆಗಳು ಹೇಳ್ತೀನಿ ತಿಳ್ಕೊಳ್ರಿ. ಸಮಾಜದಲ್ಲಿ ನಾವು ಒಳ್ಳೆಯವ್ರ ಕೆಲಸ ಮಾಡಿದ್ವು ಅಂದರೆ ನಮ್ಮನ್ನು ದೂರದೃಷ್ಟಿಯಿಂದ ಗುರುತಣೆ ಮಾಡ್ತಾರೆ. ಈಗ ನನ್ನ ಯಾಕೆ ಗುರುತಣೆ ಮಾಡ್ತಾ ಇದ್ದಾರೆ ಅಂದರೆ ನಾನು ಏನು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳಿಲ್ಲ ಅಂದರೆ ನನ್ನ ದೃಷ್ಟಿ ಎಲ್ಲರೂ ಬಂದು ನೋಡ್ತಾರೆ ಯಾರು ಹೆಂಗಂತೆ. ನಿಜವಾಗ್ಲೂ ನಾನು ಇಲ್ಲೇ ಸ್ಕೂಲ್ ಓದಿದ್ದು, ಇಲ್ಲೆಲ್ಲ ಕಲಿಸಿದ ಗುರುಗಳಿದ್ದಾರೆ. ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದಂದರೆ ಸ್ಟೇಜಲ್ಲಿ ಕೆಳಗಿರೋಂಥ ಇವತ್ತು ಮೇಲೆ ಕುಂತೀನಂದರೆ ನಾನು ಎಷ್ಟು ಪುಣ್ಯ ಮಾಡಿದಂದ್ರೆ ಆ ಶರಣಮ್ಮ ತಾಯಿ ಆ ಹೊನ್ನಮ್ಮ ದೇವಿ ಆಶೀರ್ವಾದ ಖಂಡಿತ ನನಗಿದೆ ಅಂತ ಹೇಳ್ತೀನಿ. ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ದೊಡ್ಡ ಪೂಜೆಯರು ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾನು ವೇದಿಕೆ ಹಂಚ್ಕೊಂತೀನಿ ಅಂದರೆ ಇದಕ್ಕಿಂತ ನನ್ನ ಭಾಗ್ಯ ಯಾವುದೂ ಇಲ್ಲ. ಆಮೇಲೆ ಮಂಜುನಾಥ್ ಗುಂಪಿನವ್ರು ಹೇಳಿದರು ಕುಡಿತದಿಂದ ಮುಕ್ತಿ. ನಿಜವಾಗಲೂ ಸರ್ ಹೇಳಿದರು ಡಾಕ್ಟರ್ ಹತ್ರ ಬಂದಾಗ ಕುಡಿ ಸರ್, ಆ ಮಾತು ಸತ್ಯವಾಗದ ಮಾತು, ನಮ್ಮ ಹತ್ರ ಬಂದ್ರೆ ಅದನ್ನೇ ಹೇಳ್ತಾರೆ, ಏನಾರು ಹೇಳ್ರಿ ಕುಡಿಯೋದೊಂದು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅದು ಹೇಳಿದ್ದು ಸತ್ಯ. ನಾವು ಇದು ಭಾಳಷ್ಟು ಮಂದಿ ಪ್ರಶ್ನೆ ಮಾಡುವಾಗ ಲಿವರ್ ಡ್ಯಾಮೇಜ್ ಆಗ್ತದೆ ಅದಾಗ್ತದೆ ನಿಮಗೆ ಅದು ಏನಾರು ಆಗಲಿ ಬಿಡಿ ಡಾಕ್ಟ್ರೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳೋದು ಸತ್ಯ ಮಾತು. ನಿಜವಾಗ ಆ ಮಂಜುನಾಥ್ ಗ್ರೂಪ್ನವರು ಮೊನ್ನೆ ಮಾಡಿದಂಥ ಕ್ಯಾಂಪಸ್ ಒಳಗೆ ಕೆಲವೊಂದಿಷ್ಟು ಮುದುಗಲೊಳಗೆ ನಾನು ನೋಡಿದ್ದೀನಿ, ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವ್ರ ಮುಖ ಚಲನೆಗಳೆಲ್ಲ ಚೇಂಜ್ ಆಗಿದೆ. ಯಾಕಂದ್ರೆ ನಾನೇ ನೋಡಿದ್ದೀನಿ ಯಾರ್ಯಾರು ಅಲ್ಲಲ್ಲಿ ಹೋಗಿದ್ದಾರೆ ಕೆಲವೊಂದಿಷ್ಟು ಮಂದಿಗಳನ್ನ ನೋಡಿದ್ವಿ ಚೆನ್ನಾಗಾಗಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮನುಷ್ಯ ಜೀವನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ನಾವು ಇಷ್ಟು ದೊಡ್ಡ ನೋಡಿದ್ದೀನಿ, ನಾನು ಎಲ್ಲ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ, ಇಲ್ಲಿ ಮಹಿಳೆಯರೇ ಜಾಸ್ತಿ ಆಗಿದ್ದಾರೆ. ನಿಜವಾಗಲೂ ಎಷ್ಟು ನಾನು ಬೆಳಗ್ಗೆ 10 ಗಂಟೆಗೆ ಕೂತೀನಿ ಅಂದರೆ ಇನ್ನೂ ಬರಾರ್ದಾಗಿದ್ದಾರೆ. ಅದಕ್ಕೆ ಈ ಸೆಕೊಂಡವ್ರಿಗೆ ಒಂದು ಹೇಳಿದೆ, ಏನ್ರಿ ಸೆಕೊಂಡವ್ರೆ 1001 ಉಡಿ ಯಾವ ರೀತಿ ತುಂಬ್ತೀರಿ ನೀವು ಅಂತ ಕೇಳಿದ್ರೆ, ಇಲ್ಲ ಅದಕ್ಕೆ ಬೇರೆನೇ ಮಾಡಿದ್ರಿ ಏನ್ರಿ ಅಷ್ಟು ಸಣ್ಣ ಊರಲ್ಲಿ ಏಕದಮ್ 1000 ಮಂದಿಗೆ ಇರಲಿ. ಯಾಕಂದ್ರೆ ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಳಿಗೆ ಉಡಿ ತುಂಬಾಕಾದ್ರೆ ಎಷ್ಟು ಕಷ್ಟ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತು. ಯಾಕಂದ್ರೆ ಆ ಹೆಣ್ಮಗಳಿಗೆ ಕಳಿಸ್ಬೇಕಾದ್ರೆ ಮಿನಿಮಮ್ 10 ನಿಮಿಷ ಬೇಕು, ನೀವು 1000 ಮಂದಿಗೆ ಅಂಡಿ ಅದೆಲ್ಲ ಮಾಡಿದ್ರಿ ನೀನು ಬಂದರು ಹೋಗಂದ್ರೆ. ನಿಜವಾಗಲೂ ಈ ಊರಿನ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಸಣ್ಣ ಹುಡುಗರನ್ನ ದೊಡ್ಡವ್ರನ್ನ ಹಿರಿಯವ್ರನ್ನ ತಾಯಂದಿರನ್ನ ಅಕ್ಕ ತಂಗಿಯರನ್ನ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿ ಈ ಮಟ್ಟಕ್ಕೆ ಯಶಸ್ವಿಯನ್ನು ಮಾಡಿರಲ್ಲ. ನಿಜವಾಗಲೂ ಹೊನ್ನಮ್ಮ ದೇವಿ ಅವ್ರಿಗೆ ಆಶೀರ್ವಾದ ಐತೆ ಅನ್ನೋದು ಇದೇ ಸಾಕ್ಷಿ ಇಷ್ಟ ಹೇಳೋದು ನಾನು ಹಾಗೆ ಹೇಳ್ತೀನಿ. ಮತ್ತೆ ಹೇಳಕ್ಕೆ ನಿಂತರ ಭಾಳ ಐತಿ, ಯಾಕಂದರೆ ನಾನು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಕರೆದು ಇಷ್ಟು ದೊಷ್ಟ ಫಂಕ್ಷನ್ನಲ್ಲಿ ನಾನು ಕರೆದಂಥ ಈ ಸಜ್ಜಲಗುಡ್ಡದ ಹಿರಿಯರಿಗೂ ಹಾಗೂ ತಾಯಂದಿರಿಗೂ ಹಾಗೂ ನನ್ನ ಕಲಿಸಿದಂಥ ಎಲ್ಲ ಗುರುಗಳಿಗೆ ನಮಿಸುತ್ತಾ ಹಾಗೂ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದುಶ್ಚಟಗಳಿಂದ ದೂರ ಇದ್ದು ಸತ್ಕಾರಗಳನ್ನು ಮಾಡತಕ್ಕಂಥ ಇದ್ದು ಇಂಥ ಒಂದು ಸೇವೆಯ ಮನೋಭಾವನೆಯನ್ನು ಈ ಒಂದು ಕಾರ್ಯಕ್ರಮದ ರೂವಾರಿಗಳಿಗೆ ನೀಡಲಿ ಅಂತಕ್ಕಂಥ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಅಮರಗುಂಡಪ್ಪ ವೈದ್ಯರಿಗೆ ಧನ್ಯವಾದಗಳು.
ಈಗ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ವೀರನ್ಗೌಡ ಲಕ್ಕಿಯಾಳ್ ಗಣ್ಯರು ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ವೇದಿಕೆ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವಂತಹ ಡಾಕ್ಟರ್ ಅಮರಗುಂಡಪ್ಪ ಮುದಗಲ್ ಅವರು ಈ ಹೊನ್ನಮ್ಮ ದೇವಿ ದೇವಸ್ಥಾನದ ಸಮಿತಿಯವರಿಗೆ 5,100 ರೂಪಾಯಿ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ. ಅವರಿಗೆ ತಾಯಿ ಹೊನ್ನಮ್ಮ ದೇವಿ, ತಾಯಿ ಸಜ್ಜಲಾಂಬ ಆಯುರ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಈ ಮೊತ್ತವನ್ನ ಕಮಿಟಿಯವರಿಗೆ ಒಪ್ಪಿಸಲಾಗುವುದು. ಈ ನೆಲದ ತಪೋಭೂಮಿಯ ಆರಾಧ್ಯ ದೈವ ಸಜ್ಜಲಾಂಬೆಯನ್ನ ನನ್ನ ಹೃದಯ ಮಂಗಲದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಹೊನ್ನಮ್ಮ ದೇವಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಹಾಗೂ 1,001 ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಷಟಸ್ಥಲ ಬ್ರಹ್ಮ ಶ್ರೀ ಶ್ರೀ ಮಹಂತಲಿಂಗ ಶಿವಾಚಾರ್ಯ ಆಳಂದ ನಂದವಾಡಗಿ ಪೂಜ್ಯರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸರ್ಪಿಸಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನೀಲಕಂಠ ಅರ್ಯ ತಾತನವರ ಎಂ ಗುಡದೂರ್ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೋರ್ವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂಥ ಈ ನೆಲದ ನಡೆದಾಡುವ ದೇವರುಗಳಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ದೊಡ್ಡಬಸವಾರ್ಯ ತಾತನವರ ಪಾದಗಳಿಗೂ ಕೂಡ ನಾ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಂದವಾಡಗಿ ನೀರಾವರಿಯ ರೂವಾರಿಗಳು ನನ್ನ ಮಾರ್ಗದರ್ಶಕರು ಹಾಗೂ ಮಾಜಿ ಶಾಸಕರು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಾನಪ್ಪಾಡಿ ವಜಲ್ರವರೇ, ಹಿರಿಯರಾಗಿರ್ತಕ್ಕಂಥ ಗಿರಿಮಲ್ಲಿಂಗೌಡರೇ, ಹನುಮಂತಪ್ಪನ ಕಂದಗಲ್ಲವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಂಕರ್ಗೌಡರೇ, ಹಿರಿಯರಾಗಿರ್ತಕ್ಕಂಥ ಕೋಡ್ಯಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಜನ್ಗೌಡರವರೇ, ತಾತ್ನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದ ಎಲ್ಲ ಹಿರಿಯರೇ ಮತ್ತು ಈ ಒಂದು ಉಡಿ ತುಂಬ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಶರಣ ತಾಯಂದಿರೇ ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಹೊನ್ನಮ್ಮ ದೇವಿಯ ಭಕ್ತರೇ ಹಾಗೂ ಸಜ್ಜಲಗುಡ್ಡ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ, ಇವತ್ತು ಹೊನ್ನಮ್ಮ ದೇವಿ ಯಾತ್ರಾ ಮಹೋತ್ಸವದ ಅಂಗವಾಗಿ ಪರಮ ಪೂಜ್ಯ ಶರಣಮ್ಮ ತಾಯಿಯವರ ತಪೋಭೂಮಿಯಲ್ಲಿ 1,001 ಉಡಿ ಮುತ್ತೈದೆಯರ ಉಡಿ ತುಂಬೋ ಕಾರ್ಯಕ್ರಮ. ಆಗಲೇ ಎಲ್ಲರೂ ಹೇಳಿದಂಗ ಇದು 1,001 ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ನನ್ನ ಮಿತ್ರನಾಗಿರ್ತಕ್ಕಂಥ ಚಂದ್ರಶೇಖರ್ ಹವಾಲ್ದಾರ್ ಅವ್ರು ಹೇಳಿದ್ರು ನನಗೆ, ಏನಪ್ಪ ನೀ ಅಂತ ಸಣ್ಣ ಊರಾಗಂಥ ದೊಡ್ಡ ಕಾರ್ಯಕ್ರಮ ಹೆಂಗೆ ಮಾಡ್ತೀನಿ ಅಂತ ನಾನು ಕೇಳಿದೆ. ಇಲ್ಲರಿ, ಊರಿನ ದೈವ, ಇಡೀ ಸಜ್ಜಲಗುಡ್ಡದ ಪ್ರತಿಯೊಬ್ಬ ಹೆಣ್ಮಕ್ಕಳು, ಹಿರಿಯರು ಮತ್ತು ಯುವಕ ಮಿತ್ರರು ಎಲ್ಲರೂ ಒಂದು ಸಭೆ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡೋಣ ಅಂತೇಳಿ ಏನು ಈ ಗ್ರಾಮದ ಗುರು ಹಿರಿಯರು ಏನು ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ನಾನು ಬದ್ಧನಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀನಿ ಅಂತೇಳಿ ಶೇಖರಣ್ಣವ್ರು ನನಗೆ ಅಂದರು. ಆದರೂ ಕೂಡ ನನಗೆ ಮನಸ್ಸು ತಡಿಲಿಲ್ಲ, ಯಾವ ರೀತಿ ತಯಾರು ಮಾಡೋಣ. ನನ್ನ ಒಂದು ರಾಜಕೀಯ ಜಂಜಾಟದಲ್ಲಿ ಕೂಡ ನಿನ್ನೆ ನಾನು ಸಾಯಂಕಾಲ ಈ ಕಾರ್ಯಕ್ರಮದ ತಯಾರಿ ಹೇಗೆ ಮಾಡಿದಾನಂತ ನೋಡೋಕೆ ಬಂದ್ರೆ ಭಾಳ ಅಚ್ಚುಕಟ್ಟಾಗಿ ಈ ಗ್ರಾಮದ ಎಲ್ಲ ತಾಯಂದರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಭೆಯ ಮೂಲಕ. ಯಾಕಂದರೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗಬೇಕಂದ್ರೆ ತಾವೆಲ್ಲ ತಾಯಂದರೇ ಕಾರಣ. ಈ ಗ್ರಾಮದ ಎಲ್ಲ ತಾಯಂದಿರು ಮನೆ ಮನೆಗೆ ಹೋಗಿ ಅವ್ರ ವಿಷಯ ತಿಳಿಸಿ ಅವ್ರನ್ನಿಲ್ಲಿ ಕರ್ಕೊಂಬಂದು ಕುಂದರಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿದ್ರೆ ಈ ಗ್ರಾಮದ ಎಲ್ಲ ತಾಯಂದಿರು ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಅದ್ರ ಜೊತೆಗೆ ಈ ಧರ್ಮಸ್ಥಳ ಗುಂಪಿನವರು ಕೂಡ ಒಂದು ತಮ್ಮ ಒಂದು ಸಹಭಾಗಿತ್ವವನ್ನು ಕೂಡ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರ ಒಂದು ಇದರ ಬಗ್ಗೆ ನಮ್ಮ ಮಾಜಿ ಶಾಸಕರು ಬಹಳ ವಿಸ್ತಾರವಾಗಿ ಕೂಡ ಮಾತನಾಡಿದರು. ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಆ ಕಾರ್ಯಕ್ರಮದ ಒಂದು ಹಿನ್ನೆಲೆ ಆ ಊರಿನ ದೈವ, ಆ ಊರಿನ ದೈವ ಮನಸ್ಸು ಮಾಡಿದಾಗ ಮಾತ್ರ ಎಂಥ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಈ ಸಜ್ಜಲಗುಡ್ಡದ ಗ್ರಾಮದ ದೈವವೇ ಈ ಒಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಶೇಖರಣ್ಣ ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೇ ದುಡ್ಡು ಖರ್ಚು ಮಾಡ್ಬೋದು, ಆದರೆ ಅದನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾದ್ರೆ ಸಾಕಷ್ಟು ಶ್ರಮ ಬೇಕಾಗತ್ತೆ. ಇಡೀ ಊರಿನ ದೈವ
ما ثمّا ಈ ಅಮ್ಮನ ಜಾತ್ರೆ ಶರಣಮ್ಮನ ಜಾತ್ರೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಎಲ್ಲರೂ ಕೂಡ ಮನೆ ಮನೆಗೆ ಇವತ್ತ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಿ ಇವತ್ತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲೇ ಒಂದು ಮಾದರಿಯ ಗ್ರಾಮ ಈ ಸದಲಗುಡ್ಡ ಅಂತ ಹೇಳಲಿಕ್ಕೆ ಇವತ್ತು ನಾನು ಅತ್ಯಂತ ಹೆಮ್ಮೆ ಅನಿಸ್ತದೆ ಇಂಥ ತಪೋಭೂಮಿಯಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳು ನಡೆಯೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಒಂದು ಸಂಸ್ಕೃತಿ ಒಂದು ಏನು ಸಂಸ್ಕಾರ ಒಂದು ಈ ಒಂದು ತಪೋಭೂಮಿಯಿಂದ ಒಂದು ಸಂದೇಶ ಹೋಗುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇರೋದು ನಾವೆಲ್ಲರೂ ಸಂತಸ ಪಡಬೇಕಾದಂಥ ವಿಚಾರ. ಈಗಾಗಲೇ ಇಲ್ಲಿ ಹಿರಿಯರು ಮಾತನಾಡ್ತಾ ಹೇಳಿದರು ಕೊರೋನಾದಿಂದ ಮುಕ್ತಿ ಆದ ನಂತರ ಈ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿರಲಿಲ್ಲ ಅಂತ. ನಿಜವಾಗಿ ಕೂಡ ಇವತ್ತು ಇಷ್ಟೊಂದು ಜನ ತಾಯಂದಿರು ನಮ್ಮ ಸಾಹೇಬರು ಕೂಡ ತಮ್ಮ ಒಂದು ಪುತ್ರರ ಮದುವೆ ಸಮಾರಂಭದಲ್ಲಿ ಸಾಕಷ್ಟು ಜನರಿಗೆ ಉಡಿ ತುಂಬ ಕಾರ್ಯಕ್ರಮ ಪ್ರತಿ ಊರಿನಿಂದ ಮಹಿಳೆಯರನ್ನು ಕರೆಸಿ ಮಾಡಿದರು. ನಾವು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ವಿ. ಆದರೂ ಕೂಡ ಇಷ್ಟು ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ಈ ಗ್ರಾಮದ ಮಹಿಳೆಯರು ಯುವಕರು ಮತ್ತು ಇಲ್ಲಿರ್ತಕ್ಕಂಥ ನೇತೃತ್ವವನ್ನು ವಹಿಸಿದಂಥ ಹೊನ್ನಮ್ಮ ದೇವಿಯ ತಂಡ ಒಂದು ದೇವಸ್ಥಾನದ ತಂಡ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಮತ್ತು ಹಿರಿಯರಿಗೂ ವಂದಿಸಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ವ ತಾಯಿಯರನ್ನು ಕರೆಸಿ ಸತ್ಕರಿಸುವುದರ ಮೂಲಕ ಇಂಥ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ರೂವಾರಿಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ರಕ್ಷಣೆ ಅವರ ಮೇಲೆ ಇರಲಿಂತಕ್ಕಂಥ ಅತಿಥಿ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ವೀರನಗೌಡ ಲಕ್ಯಾಳ್ ಮುಖಂಡರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಚಟಸ್ಥಲ ಬ್ರಹ್ಮ ಶ್ರೀ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಅಳಂದ ನಂದುವಡಗಿ ಇವರಿಂದ ಆಶೀರ್ವಚನ ಕಾರ್ಯಕ್ರಮ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖ ವಾಕ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರುವನ್ನ ಆನಗಲ್ಲ ಗುರುಕುಮಾರೇಶನನ್ನ ಸಜ್ಜಲ ಮಾತೆಯನ್ನ ಹೊನ್ನಮ್ಮ ತಾಯಿಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಮಹತ್ ಕಾರ್ಯದಲ್ಲಿ ಪಾವನ ಸನ್ನಿಧಾನ ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ದಾಸೋ ಮೂರ್ತಿಗಳಾದ ಗುಡದೂರಿಯನ ಪೀಠಾಧಿಪತಿ ಎಲಿಕಂಠೆ ತಾತವರಿಗೆ ಕೂಡ ಅನಂತ ಪ್ರಣಾಮವನ್ನು ಸಲ್ಲಿಸಿ, ಸಜ್ಜನಾಶ್ರಮದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯರಾದ ದೊಡೋಸ್ವಾರ ತಾತವರಿಗೆ ಕೂಡ ಶರಣಾರ್ಥಿಯನ್ನು ಹೇಳಿ ಬಹಳ ಸುಂದರವಾಗಿ ಮಾತನಾಡಿರ್ತಕ್ಕಂತಹ ಮಾಜಿ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಸಾಹೇಬರವರೇ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಎಲ್ಲರ ಹೆಸರು ಕೂತು ಕುಂತ್ರೆ ಮತ್ತೊಂದು ಅರ್ಧ ಹೋಗ್ತೈತಿ. ಇದರಾಗ ಎಲ್ಲನೂ ಬಂತು, ಯಾಕಂದ್ರೆ ಸಮಯ ಭಾಳ ಆಗ್ಯದ. ನಮಗೂ ಮೊದಲು ನೀವು 10 ಗಂಟೆಗೆ ಬಂದು ಕುಂತೀರಿ, ನಾವು 12 ಗಂಟೆಗೆ ಬಂದೀವಿ. ನಾವು ಮತ್ತು ನಿಮ್ಮದ ಸಮಯವನ್ನು ನಾವು ಅದನ್ನು ಪರೀಕ್ಷೆ ಮಾಡಬಾರ್ದು. ಯಾವಾಗ ನಮಗೆ ಉಡಿ ತುಂಬ್ತಾರೆ, ಮೊದಲು ನಾವು ಉಡಿ ತುಂಬಿಸ್ಕೊಂಡಿದ್ವಿ ಮ್ಯಾಲಿದ್ದವ್ರು ಎಲ್ಲರೂ ಸತ್ಕಾರ ಸತ್ಕಾರ ಅಂತೇಳಿ, ಇನ್ಮೇಲೆ ನಿಮ್ಮ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಇದು. ಸದ್ದಲಗುಡದೊಳಗೆ ಹೊನ್ನಮ್ಮದೇವಿ ಪ್ರತಿಷ್ಠಾಪನೆಯ ನಂತರ 3 ವರ್ಷಗಳ ನಂತರ ಆಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಮುತ್ತೈದರ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ. ನಾವು ನಿನ್ನೆ 1100 ಮುತ್ತೈದು ಉಡಿ ತುಂಬತಕ್ಕಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ವಿ. 1:15 ಮಾತಾಡ್ತಕ್ಕಂಥ ಸಮಯ ಬಂದಿತ್ತು. ಇವತ್ತನು ಕೂಡ ಸದ್ದಲಗುಡದೊಳಗೆ 1:14 ಮಾತಾಡ್ತಕ್ಕಂಥ ಸಂದರ್ಭ ಮತ್ತೆ ಈಗ ಬಂದೈತೆ ನಮಗೆ. ಕಾರಟಿ ಕ್ಷೇತ್ರ ಬೂದು ಗುಂಪು ಅಂತಕ್ಕಂಥ ಒಂದು ಗ್ರಾಮದೊಳಗೆ ಇದ್ದೀವಿ ನಿನ್ನ ನಾವು. ಇವತ್ತು ಮತ್ತೆ ಇಲ್ಲಿ ಸದ್ದಲಗುಡದೊಳಗೆ ಇರಲಿ, ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕೆ ಮುತ್ತೈರು ಹುಡು ತುಂಬ್ತಾರೆ, ಮುತ್ತೈರು ಹುಡುದು ಯಾಕೆ ತುಂಬ್ತಾರೆ, ನಾವು ಮುತ್ತೈದು ಅದಕ್ಕೆ ತುಂಬ್ತಾರೆ ಅಂತ ಹೇಳ್ತೀರಿ ಇಷ್ಟೇ ಉತ್ತರ ನಿಮಗೆ. ಇವತ್ತು ಒಕ್ಕಲಿಗರು ಸಾಮಾನ್ಯವಾಗಿ ನೀವೆಲ್ಲ ಹಳ್ಳಿಯೊಳಗೆ ಒಕ್ಕಲಿಗರು ಏನು ಮಾಡ್ತಾರೆ ಅಂತಂದ್ರೆ, ಭೂಮಿಯನ್ನು ಬಿತ್ತಕ್ಕೆ ಹೋಗೋ ಸಮಯದೊಳಗೆ ಆ ಗ್ರಾಮದ ಅಧಿದೇವತಾಗಿರ್ತಕ್ಕಂಥ ದ್ಯಾಮವ ತಾಯಿಯ ತಾಯಿ ಉಡಿ ತುಂಬಿ ಅವ್ರು ಬಿತ್ತಾಕ್ ಹೋಗ್ತಾರೆ. ಆ ರೀತಿಯಲ್ಲಿ ನೀವೆಲ್ಲರೂ ಯಾರು ಅಂತಂದ್ರೆ ಆ ಸಜ್ಜಲ ಮಾತೆಯ ಸ್ವಸ್ವರೂಪ ಅಂತಕ್ಕಂಥ ರೀತಿಯೊಳಗೆ ನಿಮ್ಮನ್ನು ಅವರು ಉಡಿ ತುಂಬ್ತಾರ. ಈ ಸಜ್ಜಲ ಗುಡದವರಾಗಿರ್ಬೋದು, ದೈವದವರಾಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯ ವೀರೇಂದ್ರ ಹೆಗಡೆ ಅವರು ಏನು ಒಂದು
ಸ್ವಸಹಾಯ ಮಹಿಳಾ ಸಂಘ ಅಂತ ಕೊಂಡೇಳಿ ಮಾಡಿದ್ದಾರೆ. ಆಯಾ ಮಂಜುನಾಥನ ಅಸಹ್ಯ ಆಗ್ತಕ್ಕಂಥ ನಡೀತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಇದೆಲ್ಲ ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಹೇಳಿ ಇವತ್ತು ಜಗತ್ತಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಏನಂತಂದ್ರೆ ಮೊದಲ ಭೂಮಿ ತಾಯಿ. ನಮಗೆ ಎಂಥ ಕಷ್ಟ ಬಂದರೂ ಕೂಡ ತಾನು ಶ್ರವಣ ಮಾಡಿಕೊಂಡು ಕೊನೆಗೆ ತನ್ನಲ್ಲಿಟ್ಟುಕೊಂಡು ಇವತ್ತು ಆನಂದ ಪಡ್ತಕ್ಕಂಥ ಮೇನ ತಾಯಿ ಅಂತಂದ್ರೆ ಅದು ಭೂಮಿ ತಾಯಿ. ಭೂಮಿ ತಾಯಿ ಸಂತೋಷಿದ್ರೆ ಮಾತ್ರ ನೀನ್ ನಿಜವಾಗಿರ್ತಕ್ಕಂಥ ಭೂಮಿಯನ್ನ ಇವತ್ತು ಉರಿ ತುಂಬತಕ್ಕಂಥ ಕಾರ್ಯಕ್ರಮ ನಡೀತಕ್ಕಂಥದ್ದಾಗಿದೆ. ಯಾಕಂದ್ರೆ ತುಂಬಬೇಕಂತಂದ್ರೆ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಸದ್ರಗುಡದಾಗ ಶ್ರೀಮಂತರ ಮಂತೆನ ಒಂದು ಇಟ್ಕೊಳ್ಳಿ ಹೆಂಗ ಸದ್ರಗುಡದಾಗ ಒಂದು ಶ್ರೀಮಂತರ ಮಂತೆನ ಒಬ್ಬ ತಂಗಿ ಒಬ್ಬ ಅಣ್ಣ ಇವ್ರು ಶ್ರೀಮಂತರು. ತಂಗಿಯನ್ನ ಲಿಂಗಸೂರ್ ಅಂತ ಗ್ರಾಮಕ್ಕೆ ಕೊಟ್ಟಿದ್ರು ಅವರು. ಒಂದು ಒಂದು ವರ್ಷದೊಳಗೆ ಎರಡು ವರ್ಷ ಕಳೆದೊಳಗ ಆ ಭಾಗದಾಗ ಏನಾಯ್ತು ಅಂತಂದ್ರೆ ಬರಗಾಲ ಬಿತ್ತು. ತಂಗಿನೇನೆ ಕೊಟ್ಟಿದ್ದಿರಲ್ಲ ಗಂಡನ ಮನೆ ಭಾಗದೊಳಗೆ ಬರಗಾಲ ಬಿತ್ತು. ಮಳೆ ಆಗಲಿಲ್ಲ, ಬೆಳೆ ಬರಲಿಲ್ಲ. ಮೂರ್ನಾಲ್ಕು ಜನ ಮಕ್ಕಳು ಆ ತಾಯಿಗೆ. ಅವಾಗ ವಿಚಾರ ಮಾಡ್ತಾಳೆ ಬರಗಾಲ ಬಿತ್ತು ನಮ್ಮ ಭಾಗದೊಳಗೆ ಏನು ಮಾಡೋದು, ಊಟ ಮಾಡೋಕ್ಕೆ ನಮಗೆ ಕಾಲಿಲ್ಲ ಕರಿಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಆಕೆ ವಿಚಾರ ಮಾಡ್ತಾಳೆ. ಅಣ್ಣನ ಮನೆಗೆ ಹೋದ್ರಾಯ್ತು, ತನ್ನ ತವ್ರ ಮನೆಗೆ ಹೋದ್ರಾಯ್ತು. ಅಣ್ಣ ಸಂಪತ್ತು ಬೆಳೆದಾನ, ಯಾ ಭಾಗದೊಳಗೆಲ್ಲ ಸಂಪತ್ತು ಭಾಳ ಜಾಣ ಕಾಳ ಇವೆಲ್ಲ ಬೆಳೆದಾಳೆ. ಇಸ್ಕೊಂಡು ಬಂದು ಊಟ ಮಾಡ್ಬೇಕಂತ ತಿಳ್ಕೊಂಡು ಇಚ್ಛಾ ಮಾಡಿಕೊಂಡು ತನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಬರ್ತಾಳೆ, ತವ್ರ ಮನೆಗೆ ಬರ್ತಾಳೆ. ತಾಯಿ ತವ್ರ ಮನೆಗೆ ಬಂದ ಕ್ಷಣಕ್ಕನ ಏನು ಹಬ್ಬ ಇಲ್ಲ ಹುಣ್ಣಿಲ್ಲ, ನೀವೆಲ್ಲ ತವ್ರ ಮನೆಗೆ ಯಾವಾಗ ಬರ್ತೀರಿ? ನಾಗರ ಪಂಚಮಿ ಹಬ್ಬ ಇದ್ದಾಗ ಮಾತ್ರ ಬರ್ತೀರಿ, ದೀಪಾವಳಿ ಪಾಡ್ಯಕ್ಕೆ ಬರ್ತೀರಿ, ಯುಗಾದಿ ಪಾಡ್ಯಕ್ಕೆ ಬರ್ತೀರಿ, ಏನೋ ನಿಮ್ಮ ತವ್ರ ಮನೆಯ ಜಾತ್ರೆ ಇತ್ತಂದ್ರೆ ಬರ್ತೀರಿ. ಆ ರೀತಿಯೊಳಗೆ ಏನೋ ಜಾತ್ರೆ ಇಲ್ಲ ಕ್ಷೇತ್ರ ಇಲ್ಲ, ಯಾಕೆ ಬಂದಾಳ ನಮ್ಮ ತಂಗಿ ಅಂತ ಅಣ್ಣಗೆ ಸಂಶಯ ಆಗ್ತದೆ. ಅವಾಗ ಆತು ತಂಗಿ ಬಂದಾಳ ಅಂತ ಕರ್ಕೊಂಡ, ಸತ್ಕಾರ ಮಾಡ್ದ, ಊಟ ಮಾಡಿಸ್ದ. ಅವಾಗ ಕಾರಣ ಕೇಳ್ತಾನೆ, ತಂಗಿ ಬಂದಿರ್ತಕ್ಕಂಥದ್ದು ಏನು ಕಾರಣ ಸರ್, ನಿನ್ನ ಗಂಡ ಏನ್ರ ಅನ್ನ ಹೆಂಗ ಅಂತ ತಿಳ್ಕೊಂಡು ಹೇಳಿ. ಅವಾಗ ಅಕ್ಕಿ ಅಂತಾಳೆ, ಏನಿಲ್ಲಪ್ಪ ಗಂಡ ನನಗೆಲ್ಲ ಒಳ್ಳೆ ರೀತಿಯಿಂದ ಇಟ್ಟಾನ. ಏನೂ ಇಲ್ಲ, ನಮ್ಮ ಭಾಗದೊಳಗೆ ಬರಗಾಲ ಬಿದ್ದದೆ, ತಿನ್ನಕ ಕೂಲಿಲ್ಲ. ಇವತ್ತು ನಿಮ್ಮ ಭಾಗದೊಳಗೆ ಸುಭಿಕ್ಷ ಆಗ್ಯದ. ಆ ಮಂಟನದೊಳಗೆ ಒಂದು ಎರಡು ಹಗೆಗಳು, ತವ್ರ ಮನೆಯೊಳಗೆ ಅಣ್ಣನ ಮನೆಯೊಳಗೆ ಎರಡು ಹಗೆ, ಒಂದು ನೂರು ಹಗೆ ಜ್ವಾಳದ ಹಗೆ, ಒಂದು ನೂರು ಹಗೆ ಜ್ವಾಳದ ಹಗೆ, ನೂರು ಚೀಲ ಇಡ್ತಕ್ಕಂಥ ಎರಡು ಹಗೆಗಳನ್ನು ತುಂಬಿದ್ದವ. ಇಟ್ಟು 200 ಚೀಲ ಜ್ವಾಳ ಬೆಳೆದಿದ್ದ ಅಣ್ಣ. ಅದಕ್ಕೆ ಕೇಳ್ತಾಳಿಗೆ ತಂಗಿ, ನನಗೆ ತಿನ್ನಕ್ಕೆ ಕೂಲಿಲ್ಲ, ಒಂದು 2 ಚೀಲ ಜ್ವಾಳ ಕಳಿಸ್ಕೊಡಪ್ಪ ಅಂತ ಕೇಳ್ಕೊಳ್ಳಕ್ಕೆ. ಯಾಕೇನು ಬಂಗಾರ ಬೆಳ್ಳಿ ಬೇಡಲಿಲ್ಲ ಅಮ್ಮ ಅಂತಾನೆ. ಯಾಕೋ ಯಾರ ಮಾತು ಕೇಳ್ದಾನ ಗುರ್ತಿಲ್ಲ ತಂಗಿ, ಈ ವರ್ಷ ನಾನು ಏನೂ ಬೆಳೆದಿಲ್ಲ, ನಿನಗೆ ಹ್ಯಾಂಗ ಕೊಡಲಿ ಅಂತಂದವ. ಮನೆಯಾಗ 200 ಚೀಲ ಬೆಳ್ಕೊಂಡ್ರು ಕೂಡ ತಂಗಿಗೆ ಸುಳ್ಳು ಹೇಳ್ತಾನವ. ಸುಳ್ಳು ಹೇಳ ಕ್ಷಣಕ್ಕನ ಏನು ಬಿಡು ಅಂತ ತಿಳ್ಕೊಂಡೇಳಿ ಮತ್ತೆ ಕಣ್ಣೀರು ಹಾಕೋತ ತಾಯಿ. ತವ್ರ ಮನೆಗೆ ನಾ ಬಂದಿದ್ದಕ್ಕೆ ಏನೂ ಆಗಲಿಲ್ಲ ಅಂತ ತಿಳ್ಕೊಂಡೇಳಿ ಕಣ್ಣೀರು ಹಾಕೋತ ಗಂಡ ಮನೆ ಹೋತ. ಮುಂದೆ ಯಾರ ದಿನಕ್ಕೆ ಏನಾಯ್ತು ಅಂತಂದ್ರೆ ಆ ಮನೆಯಾಗ ತಿನ್ನಾಕ ಜ್ವಾಳ ಇದ್ದಿಲ್ಲ ಹೊರಗೆ, ಮತ್ತು ಜ್ವಾಳ ಹಾಗೆ ತೆಗೆದು ಬೀಸ ಮಂದು ಜ್ವಾಳ ತಿನ್ಬೇಕು, ರೊಟ್ಟಿ ತಿನ್ಬೇಕಲ್ವಾ. ಆ ರೀತಿಯೊಳಗೆ ಅವಾಗ ಅವ ಶ್ರೀಮಂತ ಹೇಳ್ತಾನೆ, ಹಾಗೆ ಅವ್ರು ಆ ಮಕ್ಕಳು ಹೇಳ್ತಾರೆ ನೋಡಿ ಜ್ವಾಳ ಇಲ್ಲ ಹೊರಗೆ ಹೆಂಗ್ ಮಾಡೋದು, ಹಾಗೆ ತೆಗೀರಿ 100 ಚೀಲ ಜ್ವಾಳ ಹಾಕಿನಿ ಅಲ್ಲಿ 100 ಚೀಲ ಯಾರಾಗೆ ತುಂಬಿರು ಹಾಗೆ ತೆಗೀರಿ ಅಂತಕೊಂಡು ಹೇಳಿ ಶ್ರೀಮಂತ ಹೇಳಿಕೊಂಡಾಗ ಆಳ ಮಕ್ಕಳು ಅದನ್ನ ಹಾಗೆ ತೆಗಿತಾರೆ, ಎರಡು ಹಾಗೆ ತೆಗಿತಾರೆ. ಅಲ್ಲಿ ಏನಾಗಿತ್ತು ಅಂತಂದ್ರೆ 100 ಚೀಲ ಜ್ವಾಳ ಹಾಕಿರ್ತಕ್ಕಂಥ ಎರಡು ಹಗೆಗಳು 50 ಚೀಲ ಇಳಿದು ಒಳಗೆ ಹೋಗಿದ್ದು. ಎರಡು ಹಗೆಗಳು 50 ಚೀಲ ಒಳಗೆ ಹೋಗಿದ್ದು. ಯಾಕೆ ಹೋಗಿದ್ದು? ತಂಗಿಯ ಕಣ್ಣೀರು ಉಡಿ ತುಂಬಿ ಕಳಿಸ್ಲಿಲ್ಲವ, ಉಡಿ ತುಂಬಿ ಕಳಿಸ್ಲಾರ್ದಕ್ಕೆ ಎರಡು ಹಗೆಗಳು ಅವು ಒಳಗೆ ಉಳಿದಿದ್ದು, 50 ಚೀಲ ಖಾಲಿ ಆಗಿತ್ತದು. ಅಣ್ಣ ಅಂತ ಅವ ಬಂದು ಹೇಳ್ತಾರೆ ಆಳ ಮಕ್ಕಳು, ಹಿಂಗಾಗೈತಿ ಸಾವುಕಾರ. ಅವ ತಿಳ್ಕೊಂಡ ಸಾವುಕಾರ ಚಾಣೆ ಇದ್ದ, ಮುಚ್ಚಿ ಬಿಡ್ರಿ ಹಂಗ ಹಾಗೆ ಅಂತ ತಿಳ್ಕೊಂಡೇಳಿ ಮರು ದಿವಸ ಗಾಡಿ ಕಟ್ಕೊಂಡು ಮತ್ತೆ ತಮ್ಮ ತಂಗಿನ ಕರೆಯಕ್ಕೆ ಹೋದವ. ತಂಗಿನ ಕರೆಯಕ್ಕೆ ಹೋದ ಕೂಡ ಆ ತಂಗಿ ಮನೆಗೆ ಹೋಗ್ತಾನೆ. ಅವಾಗ ಆಕೆ ಭಾಳ ಸಂತೋಷ ಆದಕ್ಕೆ, ನಾನು ನಿನ್ನ ಬಂದಿದ್ದೆ ಅಣ್ಣ, ಮತ್ತೆ ನೀ ಯಾಕೆ ಇವತ್ತು ಬಂದಿ ಅಂತ ಕೇಳ್ತಾಳೆ. ಸಿಟ್ಟು ಆಗಲಿಲ್ಲ, ನೀ ಯಾಕೆ ಬಂದಿ ಅಂತಂದ್ರೆ ಇಲ್ಲವ ಇವತ್ತು ಕರ್ಕೊಂಡು ಹೋಗ್ತೀನಿ ನಡಿ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಕರೆಯಕ್ಕೆ ಬಂದ ಕ್ಷಣಕ್ಕೆ ಮತ್ತೆ ತಂಗಿ ಅಣ್ಣನ ಕೊಡ್ತು ಅವ್ರ ಮನೆಗೆ ಬರ್ತಾಳೆ. ಆ ಸಮಯಕ್ಕೆ ಬಂದು ಮರ್ದು ಸಮ ಏನು ಮಾಡ್ತಾನೆ ಅಣ್ಣ ಅಂತಂದ್ರೆ 10,000 ರೂಪಾಯಿ 10,000 ರೂಪಾಯಿ ಬೆಲೆವಾಡ್ತಕ್ಕಂಥ ಇರುಕಲ್ಲ ಸೀರಿ ಧುಳೆದ ಕೊಟ್ಟದ ಕಣ ತೆಗೆದುಕೊಂಡು ಬಂದು ತಂಗಿಯ ಉಡಿಯನ್ನು ತುಂಬಿ ಯಾವಾಗ 2 ಚೀಲ ಜ್ವಾಳ ಕಳಿಸಿಕೊಟ್ಟಾಗ ಮತ್ತೆ ಹಾಗೆ ತೆಗೆದು ನೋಡಿಕೊಂಡಾಗ ಒಳಗಿರ್ತಕ್ಕಂಥ ಏನು ಕಾಳುಗಳು ಉಳಿದಿತ್ತು ಮತ್ತೆ ಹಾಗೆ ತೆಗೆದು ನೋಡಿದಾಗ ಮೊದಲು 100 ಚೀಲ ಹೆಂಗೆ ತುಂಬಿತ್ತು ಅದೇ ರೀತಿಯೊಳಗೆ ಎರಡು ಹಾಗೆ ತುಂಬಿತ್ತು ಅಂತ ಆ ತಾಯಿಯ ಆಶೀರ್ವಾದ. ಹಂಗೆ ಆ ರೀತಿಯೊಳಗೆ ಮುತ್ತೈದರೊಳಗೆ ತುಂಬತಕ್ಕಂಥದ್ದು ಯಾವುದಕ್ಕಂತಂದ್ರೆ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತಕ್ಕಂಥದ್ದು, ಜಗತ್ತೇ ಒಳ್ಳೆದಾಗಲಿ ಅಂತ. ಇವತ್ತು 7,000 ಮಂದಿ ಉಡಿ ತುಂಬ್ಕೋತೀರಿ, ನೀವೆಲ್ಲ ಹರಿಸಿದ್ರೆ ಅಂತಂದಾಗ ಜಗತ್ತು ಇರ್ತಕ್ಕಂಥದ್ದು ಕಲ್ಯಾಣ ಆಗ್ತದೆ. ಆ ರೀತಿಯೊಳಗೆ ನೀವು ಉಡಿ ತುಂಬ್ತಾರೆ, ಸುಮ್ಮನೆ ಅಲ್ಲದು ತಿಳ್ತಿಲ್ಲ. ಅದಕ್ಕೆ ನಮ್ಮ ವಜ್ರಲ್ ಮಹಾನಪ್ಪ ಅವರು ಶಾಸ್ತ್ರಕೃತ ಕಾಲಕ್ಕೆ ಲಿಂಗಸೂರೊಳಗೆ ನಮ್ಮ ಅಮರೇಗೌಡರು ಹೇಳಿದ್ರಲ್ಲ ಲಿಂಗ ವೀರನಗೌಡರು
ಲಿಂಗಸೂರು ಒಳಗೆ 11,000 ಮಂದಿ ಉಳಿ ತುಂಬಿದ್ರು. 11,000 ಮಂದಿಗೆ 1,000 ಅಲ್ಲ, 11,000 ಮಂದಿ ಎಲ್ಲರೂ ಸೇರಿ ಅವರು ಅವ್ರ ಸಂಕಲ್ಪ 1,000 ಮಂದಿದಿತ್ತು. ಆದರೆ 1,000 ಮಂದಿ ಜಾಸ್ತಿ ಬಂದರು. ಆದರೂ ಕೂಡ ಆಗಿಂದಾಗ ಸೀರೆ ತರಿಸಿ 11,000 ಮಡಿ ಓಡಿ ತುಂಬಿದಾಗ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ನಿಮ್ಮ ಮನೆಯಾಗ ಅಣ್ಣತಮ್ಮರಿಗೆ ಒಬ್ಬರಿಬ್ಬರು ಅಕ್ತಂಗರಿದ್ದೆ, ನನಗೆ 11,000 ಮಂದಿ ಅಕ್ತಂಗರಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ರು. ನನ್ನ ನೆನಪು ನನಗೆ, ನೀವಷ್ಟೇ ಓಟ್ ಹಾಕಿಬಿಟ್ರೆ ಸಾಕು ಆರಿಸ್ಬಿಡ್ತೀನಿ ಅಂತಂದ್ರು. ಅವರು ಬಹುತೇಕ ಅವ್ರು ಓಟ್ ಹಾಕಿದ್ರೆ ಮತ್ತೊಂದು ಸಲ ಆರಿಸಿ ಬಂದರು. ಅವರು ಇವನು ಕೂಡ ಒಂದು ಅಧ್ಯಕ್ಷರೊಳಗೆ ಅದಾರೆ. ಆ ರೀತಿಯೊಳಗೆ ಆ ತಾಯಿ ಹೆಸರು ಅಂತಕ್ಕಂಥದ್ದು ಬಹಳ ಮುಖ್ಯದ. ಅದಕ್ಕಾಗಿ ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಮುಖ್ಯ ಆಶೀರ್ವಾದ ಯಾರ್ದಂತಂದ್ರೆ ಸದ್ದರಾಮ್ಯ ಆಶೀರ್ವಾದ. ಅದು ಮಹಾ ದೊಡ್ಡ ತಾಯಿ ಅದು. ಸದ್ದರಾಮ್ಯ ಆಶೀರ್ವಾದ ಬೆನ್ನಿಂದ ತಿಳಿದಿಲ್ಲ, ಆನಂದ್ರೆ ಹೊನ್ನಮ್ಮ ತಾಯಿ ಆಶೀರ್ವಾದ. ಈ ಎರಡು ತಾಯಿ ಆಶೀರ್ವಾದಗಳು, ದೊಡ್ಡಬಸಾರ ತಾತನ ಆಶೀರ್ವಾದಗಳು ನಮ್ಮ ಬೆನ್ನಿಂದ ಇದ್ದು ಅಂತಂದಾಗ ನಾವು ಜಗತ್ತೊಳಗೆ ಏನೆಲ್ಲವನ್ನ ಸಾಧನೆ ಮಾಡ್ಕೊಳ್ಳೋ ಸಾಧ್ಯದ ಅಂತಕ್ಕಂಥ ರೀತಿಯೊಳಗೆ ನಿಮ್ಗೆಲ್ಲ ಇವತ್ತು ಅವರೆಲ್ಲ ಉಡಿ ತುಂಬುತ್ತಾರೆ. ನೀವು ಹರಿಸಬೇಕು, ನಮಗೇನು ಉಡಿ ತುಂಬಿಸ್ಕೊಂಡಿರಿ, ಉಡಿ ತುಂಬಿಸ್ಕೊಂಡಿರ್ತಕ್ಕಂಥ ಎಲ್ಲ ತಾಯಿಂದರು ಜಗತ್ತಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು, ಸುಭಿಕ್ಷೆ ಅಂತಕ್ಕಂಥದ್ದು ಹೋಗಿ ಆರೋಗ್ಯ ಭಾಗ್ಯ ಸಂಪತ್ತು ನಮಗೆಲ್ಲ ಜಗತ್ತಿಗೆ ಕರುಣಿಸಿ ತಾಯಿ ಅಂತಕೊಂಡಿ ಉಡಿ ತುಂಬಿಕೊಂಡಿರ್ತಕ್ಕಂಥ ತಾಯಿಂದರು ಹರಿಸಿಬಿಟ್ರೆ ಸಾಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ ಬಯಸಿ ಈಗಾಗಲೇ ಮತ್ತು ಒಂದೂವರೆ ಸಮಯ ಆಗಲಿಕ್ಕೆ ಬಂದರೆ ಮತ್ತು ಮಂದಿಗೆ ಕಾರ್ಯಕರ್ತ ಹೇಳ್ದಂಗೆ ಒಂದು 5 ಮಂದಿ 11 ಮಂದಿ ಇಲ್ಲಿ ಕುತ್ಕೊಂಡು ಪೂಜ್ಯರ ಕಡೆಯಿಂದ ಉಳಿ ತುಂಬಿಸ್ಕೊಂಡು ನಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳ ಬಯಸ್ತಾ ಮತ್ತೊಮ್ಮೆ ಸರ್ವರಿಗೂ ಯಾವ ಸದ್ದಲಾಂಬೆ ಗರ್ಭಾಶೀರ್ವಾದ ಇರಲಿ ಅಂತಕೊಂಡು ಹರಿಸಿ ಈ ನಮ್ಮ 4 ಮಾತಿಗೆ ವಿರಾಮ ಹೇಳ್ತಿದ್ದೇವೆ. ಓಂ ಸತ್ಯಂ ಶಿವಂ ಸುಂದರಂ. ಸಜ್ಜಲಾಂಬೆಯ ಸುಪುತ್ರಿಯರೇ, ಸಜ್ಜಲಗುಡ್ಡದ ಸರ್ವ ಲೋಕ ಕಲ್ಯಾಣವನ್ನು ಬಯಸುವ ತಾಯಂದಿರಿಗೆ ಒಂದು ಒಳ್ಳೆಯ ದೃಷ್ಟಾಂತದ ಮುಖಾಂತರ ಅಣ್ಣ ಮತ್ತು ಸಹೋದರಿಯರ ಸಂಬಂಧವನ್ನು ತಮ್ಮ ದೃಷ್ಟಾಂತದ ಮುಖಾಂತರ ಆಶೀರ್ವಚನವನ್ನು ನೀಡುವ ಮುಖಾಂತರ ಲೋಕ ಕಲ್ಯಾಣವನ್ನು ಬಯಸ್ತಕ್ಕಂಥ ಪರಮ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಮಾಡಿದ್ದಾರೆ. ಆ ಪೂಜ್ಯರಿಗೆ ಜೋರಾದ ಚಪ್ಪಾಳ ತಟ್ಟಿದ ಮುಖಾಂತರ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಇದುವರೆಗೆ ಈ ಹೊನ್ನಮ್ಮ ದೇವಿ ದೇವಸ್ಥಾನದ 3ನೇ ವಾರ್ಷಿಕೋತ್ಸವ ಹಾಗೂ 1,015 ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನೇತೃತ್ವವನ್ನು ಸಮ್ಮುಖದ ಸ್ಥಾನವನ್ನು ಅಲಂಕರಿಸಿರುವಂತಹ ನಂದವಾಡಿಗೆ ಪೂಜ್ಯರಿಗೂ, ಗುಡುಮೂರಿನ ಪೂಜ್ಯರಿಗೂ ಹಾಗೂ ಸಜ್ಜಲಗುಡ್ಡದ ಪೂಜ್ಯರಿಗೂ ಗುರು ಕಾಣಿಕೆಯನ್ನು ಸಮರ್ಪಿಸುವಂಥ ಕಾರ್ಯ. ಈ ಕಾರ್ಯವನ್ನು ಈ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಲನಗೌಡ ನಿವೃತ್ತ ಶಿಕ್ಷಕರು ಬಂದು ಪೂಜ್ಯರಿಗೆ ಗೌರವದ ಪೂರ್ವಕವಾಗಿ ಗುರು ಕಾಣಿಕೆಯನ್ನು ಸಮರ್ಪಿಸಬೇಕಾಗಿ ವಿನಂತಿ. ಪೂಜ್ಯರಿಗೆ ಗೌರವ ಸಮರ್ಪಣೆಯ ನಂತರ ಸಾಂಕೇತಿಕವಾಗಿ ವೇದಿಕೆಯ ಮೇಲೆ ಉಡಿ ತುಂಬುವ 5 ಜನ ಮುತ್ತಂದೆಯರು, ಮುತ್ತೈದೆ ತಾಯಿಯರು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಆಯೋಜಕರು ಮತ್ತು ಕಾರ್ಯಕರ್ತರು ದಯವಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಸಂಯೋಜನೆ ಮಾಡಬೇಕು. 5 ಮಂದಿ ಬರ್ರಿ, 5 ಮಂದಿ 5 ಮಂದಿ ಬರ್ರಿ, 5 ಮಂದಿ ಈ ಕಡೆ 11 ಮಂದಿ ಬರ್ರಿ ಈ ಕಡೆ ಕೂಡ್ರಿ. ನೀವು ಸಾಲ ಹಿಡಿದು ಕೊಡ್ರಿ, ಬರ್ರಿ ಸಾಲ ಹಿಡಿದು ಕೊಡ್ರಿ, ಕೊಡ್ರಿ ಅಮ್ಮ. ಹಾ, ಆ ಕಡೆ ಕೊಡ್ರಿ, ಕರೆಕ್ಟ್. ಹಾಡ್ರಿ ನೋಡೋಣ, ಸ್ವಲ್ಪ ಹಿಂದ್ಕತ್ತ ಸರ್ ರೀ, ನಿಮ್ ಮುಂದೆ ಒಬ್ರು ಬರ್ಬೇಕು. ಸ್ವಲ್ಪ ಹಿಂದಕ್ಕೆ ಸರಿ ಅಮ್ಮ, ಸ್ವಲ್ಪ ಸರಿ ಹಿಂದಕ್ಕೆ ಸರಿ, ಒಬ್ಬರು ಬರ್ರಿ, ಇಬ್ಬರೇ ಬರ್ರಿ, ಇಬ್ಬರೇ ಬರ್ರಿ, ದಯವಿಟ್ಟು ಇಬ್ಬರು ಬರ್ರಿ, ಇಬ್ಬರು ಸಾಕು. ನೀವು ನೋಡ್ರಿ, ಇಬ್ಬರು ನೋಡ್ರಿ, ಒಬ್ರು ಅರ್ಶನ ಕುಂಕುಮ ತಗೊಳ್ರಿ, ಅವ್ ಉಡಿಸ ಮನೇಲಿ ಅದಾವ. ಅರ್ಶನ ಕುಂಕುಮ ಕೊಡ್ರಿ ಒಬ್ರು ಫಸ್ಟ್ ಕೊಡ್ರಿ, ಅಲ್ಲ ಅವ್ರಿಗೆ ಫಸ್ಟ್ ಒಬ್ರು ಅರ್ಶನ ಕುಂಕುಮ ಕೊಡ್ರಿ. ಗ್ರಾಮದ ಮುತ್ತೈದೆಯರು ಒಬ್ರು ಬರ್ರಿ, ಗ್ರಾಮದ ಮುತ್ತೈದೆಯರು ಬರ್ರಿ, ಹಂಗ ಬರ್ರಿ ಮ್ಯಾಲ್ ಬರ್ರಿ, ಅವ್ರಿಗೆ ಕುಂಕುಮ ಅರಿಶಿನ ಒಬ್ಬರು ದಂಡಿ ಕೊಡ್ರಿ, ಒಬ್ರು ಸಾಮಗ್ರಿಗಳನ್ನು ಕೊಟ್ಕೊಂತ ಬರ್ರಿ,
ಒಬ್ಬರು ದಂಡಿ ಕಟ್ಟ್ರಿ, ಹೂವ ಕೊಟ್ಕೊಂತ ಬಂದ್ಬಿಡ್ರಿ. ನಡಿ ನಡಿ. ಸಸ್ರಜಾಂ ಚಂದಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದಮಾವಹಂ ತಾಂ ನಾವಹಂ ಜಾತವೇದಾಂ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಮಿಂದ್ಯಯಂ ಗಾಮಶ್ವಂ ಪುರುಷಾನಹಂ ಇಕ್ಷುಚಿಃ ಪ್ರದ ಭೂತ್ವಾ ಜೋದಯಾಜಮನ್ವಹಂ ಶ್ರೀಯಕ್ ಪಂಚಾಶುರಾಮೃತ ಮಧ್ಯಮತಿ ನಾದ ಪ್ರಬೋಧಿನಿ ಶ್ರೀಯಂ ದೇವಿ ಪವಕ್ತಯ ಶ್ರೀಮಾದೇವಿ ಜುಷುತಾಂ ಸ್ಮಿತಂ ಹಿರಣ್ಯ ಪ್ರಕಾರಮಾರ್ಧಂ ಜ್ವಲಿಂತಿಂ ತೃಪ್ತಾಂ ತರ್ಪಯಂತಿಂ ಪದ್ಮೇತಿ ತಾಂ ಪದ್ಮಬಾಣಾಂ ತಾಮಿವ ಪಕ್ವಯ ಶ್ರೀಯಂ ಚಂದಾಂ ಪ್ರಭಸಾಂ ನಿಸಹ ಜ್ವಲಿಂತಿಂ ಶ್ರೀಯಂ ಲೋಕದೇವ ಜುಷ್ಟಮದರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇನ್ ಲಕ್ಷ್ಮೀ ನಶ್ಯತಾಂ ತಾಂ ವೃಣೇನ್ ಆದಿತ್ಯವಾಣೇ ತಪಸೋದಿ ಜಾತಾಂ ವನಸ್ತರಕ್ಷೋತ ಬಿಲ್ವತಸ್ಯ ಫಲಾ ಆನಿ ತವಸಾನ ದಂತಾನ್ ವಾಯಂತರಾಶ್ಚ ವಾಯ ಲಕ್ಷ್ಮೀ ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾಥಃ ಪಾದ್ರಭೂತೋಸ್ಮೇ ರಾಷ್ಟ್ರೇಸ್ಮಿನ್ ಕೀರ್ತಿಮದ್ದಂ ದದಾತು ಮೇ ಚ್ಯುತ್ಪಿಪಸಾಮಾಲಂ ಜ್ಯೇಷ್ಠಾಂ ಲಕ್ಷ್ಮೀಂ ನಾಶಯಾಮ್ಯಹಂ ನವೋತಿ ಸಮೃದ್ಧಿಂ ಚ ಸರ್ವಾಂ ನಿರ್ಣದಮೇ ಗುಹಾತಾಂ ಗಂಧದ್ವಾರಂ ಭುರಾದಶ್ಯಾಂ ನಿತ್ಯಪುಷ್ಟಾಂ ಕರಿಷಿಣೀಂ ಈಶ್ವರೈಕಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರೇಯಂ ಮನಸಕಾಮಮಾಕೋತಿಂ ವಾಚಃ ಸತ್ಯಮಶೀಮಹೇ ಪಶುನಾಂ ರೂಪಮನ್ಯಸ್ಯಮಯೇ ಶ್ರೇಯಶತಾಂ ಯಶಃಾನ್ ಕದ್ದಮೇನ ಪಜಾ ಭೂತಾಮಯ ಸಂಭವ ಕದ್ದಮಾನ್ ಶ್ರೇಯಂ ನಾಸಮೇ ಕುಲೇನ್ ಮಾತರಂ ಪದ್ಮಮಾಲಿನಿಂ ನಾಪಸೃಜಂತು ಸಿಗ್ಧಾನಿ ಚಕ್ರೇ ತವ ಸಮೇ ಗೃಹೇ ನೀಚ ದೇವಿಂ ಮಾತರಂ ಶ್ರೇಯಂ ಮಾಸಮೇ ಕುಲೇನ್ ಆದ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದಮಾವಹಾನ್ ಆದ್ರಾಂ ಯಕ್ಕಣಿಂ ಲಕ್ಷ್ಮೀಂ ಜಾತವೇದಮಾವಹಾನ್ ತಾಂ ನಾವಹಂ ಜಾತವೇದೋ ಲಕ್ಷ್ಮೀಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸಶ್ವಾನ್ ಮಿಂದೇಯಂ ಭೂತ್ವಾ ಜೋದಯಾ ಜಮನ್ವಹಂ ಶ್ರೀಯಕ್ ಪಂಚದಶ ಸಂಚಾನ್ ಶ್ರೀಕಾಮಸೃತಂ ಜಪೇತಾಂ ಪದ್ಮಾಸನೇ ಪದ್ಮವೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಲಯತಾಕ್ಷಿಃ ವಿಶ್ವಪ್ರಿಯೇ ವಿಷ್ಣುಮನನುಕೂಲಃ ತತ್ಪ್ರಸಾದ ಪದ್ಮಂ ಮಯಿ ಸನ್ನಿಧತ್ವಃ ಪುತ್ರಪೌತ್ರಾದನಾದಾನ್ಯಂ ಸತ್ತಶ್ವಾ ಆದಿ ಗವೇರತನಂ ಭಜನಾಂ ಭವತಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಭಜನಾಂ ಭವತಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಮಗ್ನಂ ವಾಯುಧನ ಅಗ್ನಿಕೇ ಧನಮತು ಧರ್ಮಿಂ ದೋರಸತೇ ವಸುತೇನ್ ವೈನತೇ ಸಂವಿವಾರೋ ಮಾತುರ್ವಹಂ ಯಕ್ಷುಚೇ ಯಕ್ಷುಚಿ ಪ್ರಯತ ಭೂತ ಜೋದಯಾ ಜುಮನ್ನಂ ಶ್ರೀ ಪಂಚದಶ ಚಂಚ ಶ್ರೀಕಾಮಸತಂ ಜಪೇತಾಂ ಯಂ ಮೇದಾನ್ ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾವೆಲ್ಲ ಉಡಿ ತುಂಬಿದವ್ರು ತಳಗ ಬರ್ರಿ, ಉಡಿ ತುಂಬಿ ಇನ್ನೋ ಒಬ್ಬರಿಗೆ ಅದ ಹಾಕಿಸ್ತೀನಿ. ಸೀರಿ ಕಡೆಗೆ ತೆಗೆದಿಟ್ಕೊಳ್ರಿ, ಇಕ್ಕಟ್ ನೀವು ಕ್ಯಾರಿ ಬಾಗ್ ಇಕ್ಕಟ್ ಇಡಂದ್ರೆ ಬಾ. ಪೂಜ್ಯರ ಕೈಗೊಳಗೆ ಅಕ್ಷತೆ ಕೊಡ್ರಿ. ಹರಹ ಓಂ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ
ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ದೀರ್ಘಮಾಯುಃ ಶಿವಸಾಂಬ ಜೈ ನಮ ಪಾರ್ವತೇಪದೀಶ್ವರ ಮಹಾದೇವ ತಮಗೆಲ್ಲ ಪೂಜ್ಯರ ಸಮ್ಮುಖದೊಳಗೆ ತಾಯಿಂದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ. ಹೀಗಾಗಿ ತಾವು ಯಾರು ಗಲಾಟೆಯನ್ನ ಮಾಡಲಾರದ ಹಾಗೆ ತಮಗೆಲ್ಲರಿಗೂ ಕೂಡ ಉಡಿ ವೇದಿಕೆಯ ಮುಖಾಂತರವಾಗಿ ಕಾರ್ಯಕರ್ತರು ಬಂದರೆ ನಿಮಗೆ ಅರ್ಶನ ಕುಂಕುಮದ ಜೊತೆ ಅಲ್ಲೇ ಕುಂತುಕೊಳ್ಬೇಕು. ನೀವು ಇದ್ದಲ್ಲಿಗೇನೆ ಅವರು ಬರ್ತಾರೆ. ಹಾಗಾಗಿ ಬಂದು ಕುಂದರಲ್ಲಿ ಎತ್ತಾರೆ. ಅವರೆಲ್ಲ ನಿಮಗೆ ಶಾಂತ ರೀತಿಯಿಂದ ಉಡಿಯನ್ನ ತುಂಬಿಕೊಳ್ಳುತ್ತಾರೆ. ನೀವ್ಯಾರು ಗಲಾಟೆಯನ್ನ ಮಾಡಲಾರದ ಹಾಗೆ ಶಾಂತ ರೀತಿಯಿಂದ ತಾಯಿಂದಿರು ಉಡಿ ತುಂಬುವ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ದೀರಿ. ನಿಮಗೂ ಉಡಿ ತುಂಬುತ್ತಾರೆ, ಆದ್ರೆ ಗಲಾಟೆಯನ್ನ ಮಾಡಲಾರದ ಹಾಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತುಕೊಳ್ಬೇಕಂತಕ್ಕಂತ ವಿಶೇಷ ಸೂಚನೆಯನ್ನ ತಮಗೆ ತಿಳಿಪಡಿಸಲಾಗ್ತದೆ. ಹೀಗೆ ಪೂಜ್ಯರು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಆಶೀರ್ವಾದವನ್ನು ಮಾಡಿ ಮುಂದೆ ದಯಮಾಡಿಸಿದ್ದಾರೆ. ಹಾಗಾಗಿ 5 ನಿಮಿಷದೊಳಗೆ ಈ ಕಾರ್ಯಕ್ರಮದ 1 ಸೆಕೆಂಡ್ ಕುತ್ಕೊಳ್ಳಿ. 1 ಸೆಕೆಂಡ್ ವಂದನಾ ಸರ್ವ ಪೂಜ್ಯರು ಮತ್ತು ಗಣ್ಯರು. ಇನ್ನು 2 ನಿಮಿಷಗಳ ಒಂದು ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಮುತ್ತೈದೆಯವರು ಸರ್ ಇಲ್ಲಿ ಇರಲಿ. ಈಗ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಗುಂಪಿನಿಂದ 2501 ಸ್ವಸಹಾಯ ಸಂಘದ ದಾಖಲಾತಿ ವಿತರಣೆಯನ್ನು ಮಾಡಬೇಕಂತ ವಿನಿಸ್ಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲಿರ್ತಕ್ಕಂಥ ಪೂಜ್ಯರು ಮತ್ತು ಉದ್ಘಾಟನೆ ಮಾಡಿರ್ತಕ್ಕಂತ ಹಾಲಿ ಅಟ್ಟಿ ಚಿನ್ನದಗಣೆ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಡಿ ಮಾನಪ್ಪ ಉಚ್ಚನ್ ಸಾಹೇಬರವರು ಈ ಒಂದು ಕಾರ್ಯಕ್ರಮವನ್ನು ವಿತರಿಸಬೇಕು. ಇದರ ಫಲಾನುಭವಿ ಅನುಶ್ರೀ ಸಂಘದವರು. 2501 ಸ್ವಸಹಾಯ ಸಂಘದ ದಾಖಲಾತಿ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಪೂಜ್ಯರಲ್ಲಿ ಮತ್ತು ವೇದಿಕೆಯ ಗಣ್ಯ ಮಹಾನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ದಾಖಲಾತಿ ವಿತರಣೆಯನ್ನು ಸ್ವೀಕರಿಸಲು ಫಲಾನುಭವಿಗಳಾಗಿರ್ತಕ್ಕಂಥ ಅನುಶ್ರೀ ಸಂಘದವರು ಬಂದು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಸಿದ್ಧತೆ ಸ್ವಸಹಾಯ ಸಂಘದವರಿಗೆ ಸೋಲಾರ್ ಲೈಟ್ ವಿತರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಕೂಡ ವೇದಿಕೆಯ ಮೇಲಿರ್ತಕ್ಕಂಥ ಶ್ರೀಗಳು ಮತ್ತು ಗಣ್ಯರು ನೆರವೇರಿಸಿಕೊಡ್ಬೇಕು. ಇದರ ಫಲಾನುಭವಿಗಳಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಸಂಘ ಸಚಿನ್ಗುಡ್ ಅವರು ವೇದಿಕೆಯ ಬಲಭಾಗದಲ್ಲಿ ಬಂದು ಸಿದ್ಧತೆ ಇರಬೇಕು. ಬರ್ರಿ ಉಡಿ ತುಂಬಿಕೊಂಡು ತಾಯಂದಿರ್ ಕೆಳಗಡೆ ಬರ್ರಿ. ಒಂದ್ ಸೆಕೆಂಡ್ ಉಡಿ ತುಂಬಿಕೊಂಡು ತಾಯಂದಿರ್ ಕೆಳಗಡೆ ಬರ್ರಿ. ಒಂದ್ ಸೆಕೆಂಡ್ ನೀವು ಬರ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್ ಲಿಂಗ್ಸ್ಗೂರ್ ತಾಲೂಕು ವತಿಯಿಂದ ಈ ಒಂದು ವೇದಿಕೆಯ ಮುಖಾಂತರ ಸ್ವಸಹಾಯ ಸಂಘದವರಿಗೆ ಸೋಲಾರ್ ಲೈಟ್ ವಿತರಣಾ ಕಾರ್ಯಕ್ರಮ. ಪೂಜ್ಯರು ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯ ಮಹಿಳೆಯರು ಇದರ ಫಲಾನುಭವಿಗಳಾಗಿರ್ತಕ್ಕಂಥ ಶ್ರೀಮತಿ ಬಸಮ್ಮ ಬಸವೇಶ್ವರ ಸಂಘ ಸಜ್ಜಲ್ಗುಡ್ಡ ಅವರು ಸ್ವೀಕರಿಸಬೇಕು. ಶ್ರೀಮತಿ ಬಸಮ್ಮ ಬಸವೇಶ್ವರ ಸಂಘ ಸಜ್ಜಲ್ಗುಡ್ಡ ಅವರಿಗೆ ಸೋಲಾರ್ ಲೈಟ್ ವಿತರಣೆ. ವೇದಿಕೆಯ ಮೇಲಿರ್ತಕ್ಕಂಥ ಪರಮ ಪೂಜ್ಯರು ಮತ್ತು ಗಣ್ಯ ಮಹಿಳೆಯರು ವಿತರಿಸಬೇಕೆಂದು ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ 2501 ಸ್ವಸಹಾಯ ಸಂಘದ ದಾಖಲಾತಿ ವಿತರಣೆಯ ವೇದಿಕೆಯ ಮೇಲಿರ್ತಕ್ಕಂಥ ಶ್ರೀಗಳು ಮತ್ತು ಗಣ್ಯರು ಇದರ ಫಲಾನುಭವಿ ಅನುಶ್ರೀ ಸಂಘದವರು ವಿಶೇಷವಾಗಿ ಚಪ್ಪಾಳೆ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ತಾವುಗಳೆಲ್ಲ ಉಡಿ ತುಂಬಿಕೊಳ್ಳುವವರಿಗಾಗಿ ಒಂದು ಟೋಕನ್ ಕೊಟ್ಟಿದ್ದಾರೆ. ಆ ಟೋಕನ್ ನ ಒಟ್ಟು ತಾವು ಶಾಂತ ರೀತಿಯಿಂದ ಟೋಕನ್ ಇದ್ದವರು ಮಾತ್ರ ಉಡಿ ತುಂಬಿಕೊಳ್ಬೇಕು. ಟೋಕನ್ ಇಲ್ಲಾರದವರಿಗೆ ಅವಕಾಶ ಇರೋದಿಲ್ಲ. ಪ್ರಸಾದವನ್ನು ಸ್ವೀಕರಿಸಬೇಕು. ಆದರೆ ಟೋಕನ್ ಯಾರು ತಾಯಂದಿರಿಗೆ ಕೊಟ್ಟಿರ್ತಾರೆ ಆ ಟೋಕನ್ ಮಾತ್ರ ಕೊಟ್ಟು ತಾಯಂದಿರು ಉಡಿಯನ್ನು ತುಂಬಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ವಿಶೇಷ ಕಾರ್ಯಕ್ರಮದ ಫಲಾನುಭವಿಗಳಾಗಿರ್ತಕ್ಕಂಥ ಶ್ರೀಮತಿ ಬಸಮ್ಮ ಬಸವೇಶ್ವರ ಸಂಘ. ಈ ಒಂದು ಸೋಲಾರ್ ಲೈಟ್ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರ್ತಕ್ಕಂಥ ತ್ರಿಮೂರ್ತಿ ಪರಮ ಪೂಜ್ಯ ಶ್ರೀಗಳು ಹಾಗೂ ವೇದಿಕೆಯ ಗಣ್ಯ ಮಹಾನೆಯವರು ವಿತರಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದಾನೆ. ತಾವೆಲ್ಲ ಈ ಮುಂದಕ್ಕೆ ಹೋಗ್ಬೇಕು ತಾವು ದಯವಿಟ್ಟು ವೇದಿಕೆ ಮುಖಾಂತರ ಈಗ ಕಾರ್ಯಕ್ರಮದ ಅಂತಿಮವಾದ ಘಟ್ಟ ವಂದನಾರ್ಪಣೆಯನ್ನು ವಂದನಾರ್ಪಣೆ ಈ ಒಂದು ಎಲ್ಲ ಮುತ್ತೈದೆಯರಿಗೆ ತಿಳಿದ ನಂತರ ವಂದನಾರ್ಪಣೆ ಕಾರ್ಯಕ್ರಮ. ಈಗಾಗಲೇ 1001 ಮಹಿಳೆಯರ ಒಂದು ಮುತ್ತೈದೆ ಕಾರ್ಯಕ್ರಮದ ಸಾಂಕೇತಿಕ ಮುತ್ತೈದೆ ಉಡಿ ತುಂಬ ಕಾರ್ಯಕ್ರಮ ಮುಗಿದಿದೆ. ಇನ್ನು ಉಳಿದಿರ್ತಕ್ಕಂಥ ಕಾರ್ಯಕ್ರಮ ಈಗ ಪ್ರಾರಂಭ. ಸಾವಿರದ ಒಂದು
ಮುತ್ತೈದೆಯರಿಗೆ ಉಡುತ್ತಂತಕ್ಕಂತ ಕಾರ್ಯಕ್ರಮವನ್ನು ಈ ಒಂದು ಆಯೋಜನೆ ಮಾಡಿರ್ತಕ್ಕಂತ ಸಂಘಟಕರು ಈ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಪವಿತ್ರ ಸ್ಥಳದಲ್ಲಿ ಎಲ್ಲ ಮಹಿಳಾ ಮಹನೀಯರಿಗೆ ಮುತ್ತೈದೆಯರಿಗೆ ಉಡುತ್ತಂತಕ್ಕಂತ ಕಾರ್ಯಕ್ರಮವನ್ನು ವೇದಿಕೆಯ ಸಂಘಟಕರು ಹಾಗೂ ಸಜ್ಜಲಗುಡ್ಡದ ಸರ್ವ ಗುರು ಹಿರಿಯರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೋಸ್ಕರ ನೆನೆಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತ ಆಯೋಜಕರು ಆ ಒಂದು ಮುತ್ತೈದೆಯರಿಗೆ ಉಡುತ್ತಂತಕ್ಕಂತ ಕಾರ್ಯಕ್ರಮವನ್ನು ಬೇಗನೆ ಪ್ರಾರಂಭ ಮಾಡಬೇಕು. ಇದಾದ ನಂತರ ಸರ್ವ ಸದ್ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುವುದು. ಇದಾದ ನಂತರ ಸಾಯಂಕಾಲ ಫುಟ್ಬಾಲ್ ಕಲಾ ಸಂಘದಿಂದ ಸಾಯಂಕಾಲ ಭವ್ಯವಾಗಿರ್ತಕ್ಕಂತ ಜನಪದ ಮೆರವಣಿಗೆ ಮತ್ತು ಜನಪದ ಕಲೆ ಸಾಹಿತ್ಯವನ್ನು ಬಿಂಬಿಸತಕ್ಕಂತ ಒಂದು ಕಾರ್ಯಕ್ರಮ ಇರುವುದು. ಆ ಕಾರ್ಯಕ್ರಮದಲ್ಲಿ ಕೂಡ ಸರ್ವ ಸುತ್ತಮುತ್ತಲಿನ ಗ್ರಾಮದ ಯುವಕರು ಮತ್ತು ಗುರು ಹಿರಿಯರು ಭಾಗವಹಿಸಿ ಮಹಿಳೆಯರು ಮಹನೀಯರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಪಾಲು ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತನ್ನ ನಾಭಿಯನ್ನೇರಿತ್ತು. ಇದ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚಂದ ಮಲ್ಲಿಕಾರ್ಜುನ ಎಂಬ ಶರಣರ ವಚನ ವಾಣಿಯಂತೆ ನೆರೆದಿರತಕ್ಕಂತ ಎಲ್ಲ ತಾಯಂದಿರಿಗೂ ನಮೋ ನಮಃ. ದಯವಿಟ್ಟು ಎಲ್ಲ ಮಾತೆಯರು ಮತ್ತು ಸಹೋದರಿಯರು ತಾವು ಕುಳಿತಿರ್ತಕ್ಕಂತ ಜಾಗದಲ್ಲಿ ಆಸೀನರಾಗಿ, ಬಹಳಷ್ಟು ಜನ ಇರುವುದರಿಂದ ಸಮಯ ತೆಗೆದುಕೊಳ್ತದೆ, ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಉಡಿತುಂಬಿ ಕಳಿಸತಕ್ಕಂತ ಕಾರ್ಯ ಇದೆ. ಅದಕ್ಕೆ ದಯವಿಟ್ಟು ಶಾಂತತೆ ಅಂತಕ್ಕಂಥದ್ದನ್ನು ಕಾಪಾಡಿಕೊಳ್ಬೇಕು. ಖಾಲಿ ಇರತಕ್ಕಂತ ವ್ಯಕ್ತಿಗಳು ದಯವಿಟ್ಟು ಭೋಜನ ಅಂತಕ್ಕಂಥದ್ದು ಆರಂಭ ಆಗಿದೆ, ಪ್ರಸಾದ ವ್ಯವಸ್ಥೆ ಇದೆ, ಆ ಪ್ರಸಾದದಲ್ಲಿ ಭಾಗಿಯಾಗಬೇಕು. ಉಡಿ ತುಂಬಿಸಿಕೊಂಡಿರ್ತಕ್ಕಂಥ ಸಹೋದರಿಯರು ಪ್ರಸಾದ ವ್ಯವಸ್ಥೆಗೆ ಹಾಜರಾಗಬೇಕು ಮತ್ತು ಈ ಒಂದು ಕಾರ್ಯದಲ್ಲಿ ಪಾಲುದಾರರಾಗಿರ್ಬೇಕಾಗಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಕಾರ್ಯಕರ್ತ ಸಹೋದರಿಯರು ತಮ್ಮ ತಮ್ಮ ಜವಾಬ್ದಾರಿಯನ್ನ ಅಥವಾ ಟೋಕನ್ ವಿತರಿಸುವುದಾಗಿರ್ಬೋದು ಅಥವಾ ಉಡಿ ತುಂಬತಕ್ಕಂಥ ಸಾಮಗ್ರಿಗಳನ್ನ ನೀಡತಕ್ಕಂಥದ್ದಾಗಿರ್ಬೋದು. ಅದಕ್ಕೆ ಜಾಗ್ರತೆಯಿಂದ ಅಚ್ಚುಕಟ್ಟಾಗಿ ಯಾರಿಗೂ ಮಿಸ್ ಆಗಲಾರದ ರೀತಿಯೊಳಗಡೆ, ಯಾರಿಗೂ ಬೇಜಾರಾಗಲಾರದ ರೀತಿಯೊಳಗಡೆ ಅತ್ಯಂತ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಮುತ್ತೈದೆಯರನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ಸರ್ವ ನಮ್ಮ ಸದ್ಭಕ್ತ ಮಂಡಳಿಯವರು ಮಹಾಪ್ರಸಾದದ ಒಂದು ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು. ಮಹಾಪ್ರಸಾದ ಈಗಾಗಲೇ ಪ್ರಾರಂಭವಾಗಿದೆ, ದಯವಿಟ್ಟು ತಾವುಗಳೆಲ್ಲ ಆ ಮಹಾಪ್ರಸಾದವನ್ನು ಸೇವಿಸಿಕೊಂಡು ಅಥವಾ ಮಹಾಪ್ರಸಾದವನ್ನು ಪಡೆದುಕೊಂಡು ಹೋಗಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುತ್ತೈದೆಯರು ಮಾತ್ರ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗವಹಿಸಬೇಕು. ಇದಾದ ನಂತರ ರಾತ್ರಿ 8 ಗಂಟೆಗೆ ನಮ್ಮ ರಾಜ್ಯದ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಜನಪದ ಮೇಳ ಆಗಿರ್ತಕ್ಕಂಥ ಫುಟ್ಬಾಲ್ ತಂಡದವರಿಂದ ಊರಿನಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಭವ್ಯವಾದ ಮೆರವಣಿಗೆಯ ಮೂಲಕ ಒಂದು ಜನಪದ ಮೇಳ ಇರುತ್ತದೆ. ಅದರಲ್ಲಿ ಕೂಡ ಸರ್ವ ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳೆಯರು ಮಹನೀಯರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಸಜ್ಜಲಗುಡ್ಡದ ಗ್ರಾಮದ ಸಕಲ ಯುವಕ ಮತ್ತು ಅಣ್ಣ ತಮ್ಮಂದೆ ಬಂಧುಗಳಲ್ಲಿ ದಯವಿಟ್ಟು ಎಲ್ಲ ಮಾತೆಯರು ಮತ್ತು ಸಹೋದರಿಯರು ತಮ್ಮ ತಮ್ಮ ಆಸೀನದಲ್ಲಿ ಆಸೀನರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರನ್ನ ಗೌರವಾನ್ವಿತವಾಗಿ ಕರೆದು ತಮ್ಮನ್ನ ಗೌರವಪೂರ್ವಕವಾಗಿ ಉಡಿ ತುಂಬತಕ್ಕಂಥ ಕೆಲಸವನ್ನ ಸಜ್ಜಲಗುಡ್ಡದ ಸಕಲ ಯುವಕ ಸಹೋದರರು ಮಾಡ್ತಾ ಇದ್ದಾರೆ. ನಾವೆಲ್ಲ ಅಲ್ಲೇ ಕುಂತಲ್ಲೇ ಕುಂದಿರ್ಬೇಕು, ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಮುಂದೆ ಕರೀತಾರೆ, ಕರೆದು ಈ ಕಡೆ ತಾಯಂದಿರಿ ಉಡಿ ತುಂಬಿದ ತದನಂತರ ನಿಮ್ಮ ಟೋಕನ್ ಮಾತ್ರ ನಿಮ್ಮ ಕೈಯೊಳಗಿರಬೇಕು. ಟೋಕನ್ ಇದ್ದವರಿಗೆ ಮಾತ್ರ ಉಡಿ ತುಂಬುವಂತ ಕಾರ್ಯಕ್ರಮ. ಪ್ರಸಾದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಕಾರ್ಯಕರ್ತರು ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯೊಳಗಡೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರಸಾದ ವ್ಯವಸ್ಥೆಯ ಪಾಲುದಾರರಾಗಿರುವ ಯಾರು ಅಲ್ಲಿ ಮುಂದಿರಬಾರ್ದು, ಬರ್ರಿ ತಾಯಂದಿರ ಅರ್ಶನ ಕುಂಕುಮ ತಗೊಳ್ರಿ, ಅರ್ಶನ ಕುಂಕುಮ ತಗೊಳ್ರಿ, ಎಲ್ಲಿದ್ರಿ
ಅರಿಶಿಣ ಕುಂಕುಮ ತಗೊಳ್ಳೋರು ಪಟ್ಟಣ ಬರ್ಬೇಕು ಇಲ್ಲಿ ಕಾರ್ಯಕ್ರಮ ಮಾಡೋರು. ಹ ಎಲ್ಲಿದಾವ ಅರಿಶಿಣ ಕುಂಕುಮ? ಎಲ್ಲಿದ್ದಾವೆ ಅರಿಶಿಣ ಕುಂಕುಮ? ಎಲ್ಲಿದೆ ನಿಮ್ ಕೈಯೊಳಗೆ? ನೀವು ಅಲ್ಲಿಂದ ಕೈಯಾಗಿ ಹಿಡ್ಕೊಂಡು ಬರ್ಬೇಕು. ಹಾ ಕೊಡಮ್ಮ ಅರಿಶಿಣ ಕುಂಕುಮ, ನೀವು ಪಟ್ಟ ಪಟ್ಟ ಮುಂದೆ ಕೊಡ್ಕೊಂತ ಹೋಗ ಹಂಗೆ ಅಲ್ಲಿಂದ ಅಲ್ಲಿಗೆ ನೋಡ. ಹಾ ಯಾರೋ ಖಾಲಿ ದಯವಿಟ್ಟು ಖಾಲಿ ಯಾರು ಅಡ್ಡಾಡ್ಬೇಡ್ರಿ. ಹಾಗೆ ಮುಂದಕ್ಕೆ ಹೋಗೋರು ಕೇಕ್ ಕುಟ್ಕೊಂತ ಹೋಗ್ರಿ ಅಮ್ಮ, ನೀವೇ ಕಟ್ಕೊಂತ ಕುಂದಿರ್ಬೇಡ್ರಿ. ಅವ್ರ ಕೇಕ್ ಅವ್ರಿಗೆ ಅವ್ರಿಗೆ ಇವ್ರು ಕಟ್ಕೊಂತಾರೆ, ಇವ್ರಿಗೆ ಅವ್ರಿಗೆ ಕಟ್ಕೊಂತಾರೆ. ಅದ್ರ ಜೊತೆನೆ ಇದಾವೆ ಎಲ್ಲ, ಎಲ್ಲಿ ಬೇಡ ಇದ್ರೊಳಗೆ. ಅದ್ರ ಜೊತೆನೆ ಎಲ್ಲ ಎಲ್ಲಿ ಅಡಿಕೆ ಎಲ್ಲ ಇಟ್ಟಿದ್ದಾರೆ ಇದ್ರೊಳಗೆ. ಕಂಕಣ ಅಷ್ಟ ಕಟ್ಟಿಬಿಡ್ರಿ. ಎಲ್ಲಿ ಕಂಕಣ ಕೊಟ್ಬಿಡ್ರಿ ಅವ್ರಿಗೆ ಈಗ. ಹಾ ತಗೊಳಮ್ಮ, ಬಳಕ್ ಮಾಡ್ಬೇಡ್ರಿ. ನಿಧಾನ ಮಾಡ. ಹಾ ಹಂಗೆ ಬಿಚ್ಚಿಕೊಡ್ರಿ ನೀವೆಲ್ಲ. ನೀ ಕೈ ಬಿಡಮ್ಮ ಅದನ್ನ, ನೀವು ಉಡಿ ತುಂಬ್ಕೊಳಕ್ ಕುಂತೀನಿ ಅಷ್ಟೇ. ಬಿಚ್ಚಿಕೊಡ ಅವ್ರಿಗೆ, ಒಬ್ಬೊಬ್ರಿ ಬಿಚ್ಚಿಕೊಡ್ಕಂತ ಹೋಗ್ರಿ. ಹಾ ಯಾರು ಗಲಾಟೆ ಮಾಡ್ಬೇಡ್ರಿ, ನಿಧಾನ. ಒಂದ ಐದತ್ತು ನಿಮಿಷ ಶಾಂತ ರೀತಿಯಿಂದ ತಾವೆಲ್ಲ ಅಲ್ಲೇ ಕುಂತ್ಕೊಳ್ರಿ ತಾಯಂದಿರು. ದಯವಿಟ್ಟು ಉಡಿ ತುಂಬಿಕೊಂಡು ಹೋಗುವಂತ ತಾಯಂದರಿಗೆ ದಯವಿಟ್ಟು ಒಂದೊಂದು ಕೆಲಸವನ್ನು ಮಾಡಿ. ಒಬ್ರು ಸೀರೆ ಕೊಡ್ರಿ, ಒಬ್ರು ಬಳೆ ಕೊಡ್ರಿ, ಒಬ್ರು ಕುಂಕುಮ ಹಾಕ್ರಿ, ಒಬ್ರು ಹೂ ಕೊಡ್ರಿ, ಒಂದು ಪುಟ್ಟಿ ಒಳಗೆ ಹಾಕೊಳ್ರಿ, ಪುಟ್ಟಿ ಒಳಗೆ ಹಾಕೊಳ್ರಿ. ದಯವಿಟ್ಟು ತಡೆಯಲ್ಲ ಅಲ್ಲೇ ಇಟ್ಕೊಳ್ಳಮ್ಮ, ಮತ್ತೆ ನೆಕ್ಸ್ಟ್ ಬ್ಯಾಚ್ ಬರ್ತಾರ, ನೆಕ್ಸ್ಟ್ ಬ್ಯಾಚ್ ಬರ್ತಾರ. ದಯವಿಟ್ಟು ಈಗ ಎಲ್ಲರಿಗೆ ಕೊಟ್ಟಿದ್ದಾಯ್ತು ತಾನೆ. ನಡೇ ಬಂದು ನಾವೀಗ ನಿಮಿಷ ಬಿಡ್ತೀವಿ. ನೀವು ಕೊಟ್ಟವ್ರ ಹಿಂದಕ್ಕೆ ಸರಿಬೇಕು, ಅಲ್ಲೇ ಸರಿ ಸರಿಬೇಕು. ಉಡಿ ತುಂಬಿಕೊಂಡಿರ್ತಕ್ಕಂತ ತಾಯಿಯಂದಿರು ಸೀದಾ ಪ್ರಸಾರ ಕಡೆ ಕಳಿಸ್ಬೇಕು ಅವ್ರನ್ನ. ಸರಿ ನೀವು ತೆಗೀರಿ ಹಿಂದಕ್ಕೆ ಸರಿ. ನಮ್ಮ ಸಾಮಗ್ರಿಗಳು ಕೊಟ್ಟವ್ರ ಹಿಂದಕ್ಕೆ ಸರಿರಿ. ಕಾರ್ಯಕರ್ತರು ಹಿಂದಕ್ಕೆ ಸರಿರಿ. ಒಂದು ನಿಮಿಷ ಸೆಕೆಂಡ ಮಾತಾಡ್ರಿ. ಕರೀತಾರೆ ನೀವ್ ಅದೇ ಕುರ್ಚಿಯಲ್ಲಿಂದ ಸೀದಾ ಮತ್ತೆ ಮುಂದೆ ಕುರ್ಚಿ ಬಂದು ಹೊಂದಿರ್ಬೇಡ್ರಿ. ಕುರ್ಚಿ ಖಾಲಿ ಇದ್ದು ಇರಲಿ, ನೀವೆಲ್ಲೇ ಕೊಡ್ರಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಕಾರ್ಯಕರ್ತರು. ಈ ಲೈನ್ ಆಗ್ತದ ಅಂತ, ಈ ಲೈನ್ ಇದು ಮುಗಿತದ. ನೀವ್ ಸರಿ ಆಯ್ತಾನ ಪಟ್ಟಣ ಪದ ತೆಗಿಬೇಕು ಕೇಳ್ತಾ ಇರ್ಬೇಕು ನೀವು. ಹಂಗೆ ಅವ್ರಿಗೆ ಸುವರ್ಣಾವಕಾಶ ಮಾಡ್ಕೊಡ್ರಿ. ನೀವು ಸೀದಾ ಪ್ರಚಾರದ ಕಡೆ ಹೋಗ್ಬೇಕು. ಈ ಕಡೆ ಹೋಗ್ಬೇಕು ತಾಯಂದ್ರೆ. ಈ ಕಡೆ ಬಲಭಾಗ ಬಲಭಾಗದಿಂದ ಹೋಗ್ರಿ, ಬಲಭಾಗದಿಂದ. ಅಮ್ಮ ನೀವು ತಡೆ ತಡೆ, ಒಂದ್ ನಿಮಿಷ ನಾವೆಲ್ಲ ಲೈನ್ ಕರಿತೀವಿ, ಅವಸರ ಮಾಡ್ಬೇಡಿ. ಒಂದ್ ನಿಮಿಷ ತಡೀರಿ. ಏ ಅಮ್ಮ ಹಂಗ್ ಕುಂದಿರ್ಸ್ಬೇಡ್ರಿ, ನಿಮ್ ಕೈಯೊಳಗೆ ಟೋಕನ್ ಅದಾವಿಲ್ಲ. ದಯವಿಟ್ಟು ಉಡಿ ತುಂಬಿಸ್ಕೊಂಡಿರ್ತಕ್ಕಂತ ಸಹೋದರ ಮುಂದೆ ಕಂಡ ಹೋಗ್ಬೇಕು. ಸರಿ ಒಂದ್ ಸೆಕೆಂಡ್ ತಡೀರಿ ತಡೀರಿ, ಅವಸರ ಮಾಡ್ಬೇಡ್ರಿ ದಯವಿಟ್ಟು. ಅಮ್ಮ ಅಲ್ಲ ಎಲ್ಲ ಕೊಡ್ರಿ ಕೊಡ್ರಿ, ನಾವ್ ಕರಿತು ಕೊಡ್ರಿ. ದಯವಿಟ್ಟು ಯಾರು ತಡೀರಿ ಅಮ್ಮ, ಏನಾಗಿದೆ ಕುಂತಾರೆ ಪಾಳೆ ಮುಗಿದಿಲ್ಲ.
ಪ್ರಸಾದ ನಿಧಾನ ರೀತಿ ಮಾಡಂತ್ರಿ ದಯವಿಟ್ಟು ನೀವು ಅಣ್ಣಿಗೆ ಕುರ್ಚಿ ಹೇಳ್ರಿ ದಯವಿಟ್ಟು ಕುರ್ಚಿ ಅಲ್ಲೇ ತರ್ತೀವಿ ದಯವಿಟ್ಟು ತಗೊಂಡಕ್ಕೆ ನಡೀರಿ ದಯವಿಟ್ಟು ತಾವೆಲ್ಲರೂ ಕುರ್ಚಿಯ ಮೇಲೆ ಕುತ್ಕೊಳ್ರಿ ತಾವೆಲ್ಲ ಇಲ್ಲೇ ನಿಂತ್ಕೊಳ್ರಿ ಸರಿ ಒಂದು ಐದು ನಿಮಿಷ ತಡ್ರಿ ನೀವ್ ಈ ಕಡೆ ಎಲ್ಲರೂ ತಾಲೂಕು ಕಡೆ ಬರ್ರಿ ತಾಯಂದ್ರೆ ಉಡಿ ತುಂಬಿಸ್ಕೊಳ್ಳೋ ತಾಯಂದ್ರೆ ಈ ಕಡೆ ಬರ್ರಿ ದಯವಿಟ್ಟು ಹಂಗೆ ನಾವೆಲ್ಲ ನಿಂತ್ಕೊಳ್ರಿ ಅಲ್ಲೇ ನಿಮ್ಗೆ ಇದ್ದಲ್ಲಿಗೆ ಬರ್ತದೆ ದಯವಿಟ್ಟು ಉಡಿ ತುಂಬಿಕೊಳ್ಳುವಂತ ತಾಯಂದ್ರೆ ಮಾತ್ರ ಇಲ್ಲಿ ಕುತ್ಕೊಂಡು ಉಳಿಕೆದ ತಾಯಂದಿರಿಗೆ ಎಲ್ಲಾ ಪ್ರಸಾದದ ವ್ಯವಸ್ಥೆ ಇದೆ ಪ್ರಸಾದದ ವ್ಯವಸ್ಥೆಗೆ ತಾವು ಹೋಗಬೇಕು ಅಂತಕ್ಕಂಥ ವಿಚಾರಧಾರೆಯನ್ನು ತಮ್ಮನ್ನು ತಿಳಿಸ್ತಾ ಇದ್ದೀವಿ ಉಡಿ ತುಂಬಿಕೊಳ್ಳುವಂತ ತಾಯಂದಿರು ಮಾತ್ರ ಈ ಜಾಗದೊಳಗೆ ಕುಂತ್ಕೊಳ್ಬೇಕು ಈಗಾಗಲೇ ಅಲ್ಲಿ ವ್ಯವಸ್ಥೆ ನಡೆದಿದೆ ನೀವಿದ್ದಲ್ಲಿಗೆ ಉಡಿ ಸಾಮಗ್ರಿಗಳನ್ನ ಕೊಡಲಿಕ್ಕತ್ತಾರೆ ದಯವಿಟ್ಟು ತಾವೆಲ್ಲ ಕುಂತೀರಿ ಉಡಿ ಸಾಮಗ್ರಿಗಳನ್ನ ಕೊಡಲಿಕ್ಕತ್ತಾರೆ ತಾವು ಶಾಂತ ರೀತಿಯಿಂದ ನಿಧಾನ ದಯವಿಟ್ಟು ಅಣ್ಣ ಕುತ್ಕೊಳ್ರಿ ಈಗ ನೀವು ಇದ್ದಲ್ಲಿಗೆ ಬರಕತ್ತಾರ ಇಲ್ಲಿ ಕುಂದಿರಿಸ ಅಲ್ಲ ನೀವಿಲ್ಲೇ ಕುಂದಿರಿ ನಿಮ್ಗೆ ಇಕ್ಕಟ್ಟು ಕೊಡ್ತಾರೆ ಅಮ್ಮ ನೀವು ಸರಿ ನೀವಿದ ದಯವಿಟ್ಟು ನೀವು ನಿಮ್ಗೆ ಕುರ್ಚ ಇಲ್ಲದ ತಡೆಮ್ಮ ತಡೆ ಅವ್ರ ಕೈಯಲ್ಲಿ ಸೀಲ್ ಬಂದ ತಕ್ಷಣ ಅವ್ರು ಟೋಕನ್ ಕೊಟ್ಬಿಡ್ರಿ ಈಗ ಅಲ್ಲಿ ಕೊಡಕತ್ತ ಈಗ ಅಲ್ಲಿ ಹತ್ತಲಿಂದ ಕೊಟ್ಟಕಂತ ಬರಕತ್ತಾರ ಈಗ ಹೇಳ್ತೀನಿ ಕೇಳ್ರಿ ಈಗ ಅವ್ರ ಕೈಯೊಳಗ ಸೀರಿ ಅದನ್ನ ಎಲ್ಲ ಅದ್ರ ಬಟ್ಟೆಯೊಳಗ ಕಂಕಣ ಅದನ್ನೆಲ್ಲ ಸೇರಿ ಅದ್ರೊಳಗ ಹಾಕಿ ಒಂದೊಂದು ಬ್ಯಾಗಡಿಯನ್ನ ಕೊಟ್ಕೊಂತ ಬಂದ್ಬಿಡಿ ನೀವ್ ಹಂಗ ಕಟ್ಟಿ ಅಣ್ಣ ಈ ರೂಟಿಗೆ ಒಂದು ಕಳಿಸ್ಬಿಡು ಆ ರೂಟಿಗೆ ಬರ್ತಾರೆ ನೀವೆಲ್ಲರೂ ದಯವಿಟ್ಟು ಅಲ್ಲಿ ದಾರಿ ಅಲ್ಲೆಲ್ಲ ಕುಂತ್ಕೊಳ್ರಿ ಕೊಡ್ತಾರೆ ಕೊಡ್ತಾರೆ ತಾವೆಲ್ಲ ಕುಂತ್ಕೊಳ್ರಿ ದಯವಿಟ್ಟು ಕುಂತ್ಕೊಂಡ್ಬಿಡ್ರಿ ಅಲ್ಲಿಗೆ ಬಂದು ಕೊಡಕತ್ತಿರ ನೋಡ್ರಿ ದಯವಿಟ್ಟು ನಿಮಿದೆ ಅಮ್ಮ ನೀವು ಹಿಂಗ್ ದಾರಿ ಬಿಟ್ಟು ಬರ್ರಿ ಈ ಕಡೆ ಆ ಕಡೆ ಸರಿ ಉಡಿ ತುಂಬಿಕೊಂಡು ತಂದ ನಂತರ ತಾಯಂದ್ರೆ ಖಾಲಿ ತಾಯಂದ್ರೆ ಪ್ರಸಾದದ ವ್ಯವಸ್ಥೆ ಇದೆ ಪ್ರಸಾದವನ್ನು ಮಾಡ್ಲಿಕ್ಕೆ ಹೋಗಬೇಕು ದ್ರೋಣ ಬಿಡು ದಯವಿಟ್ಟು ಕೆಲಸ ಮಾಡಬೇಡ್ರಿ ನಿಧಾನ ರೀತಿಯಿಂದ ತಡ್ರಿ ಎರಡನೇ ಲೈನ್ ಈ ಲೈನ್ ಮುಗಿಸೋ ತಕ್ಷಣ ಈ ಲೈನಿಗೆ ಬರ್ತಾರೆ ಅವಸರ ಮಾಡ್ಬೇಕೈತೆ ಅಮ್ಮ ನೀನ್ ಇಲ್ಲೇ ನಿಂದ್ರಿ ಹೂವ ಎಲ್ಲ ಅದ್ರೊಳಗೆ ಹಾಕಿ ಕೊಡಕತ್ತೀವಿ ಈಗ ಎಲ್ಲರಿಗೆ ಕಟ್ಟಕ್ ಆಗಲ್ಲ
ಅದರೊಳಗೇನೆ ಹಾಕಿ ಕೊಡ್ತಾ ಇದ್ದೀವಿ. ತಮ್ಮ ಕೈಯೊಳಗೆ ಒಂದೊಂದು ಕವರ್ ಕೊಡ್ತಾರೆ. ಕುಂಕುಮ ಅಂಟಾಸ್ತ್ರ ಹಾಕಿ ಕೊಟ್ಬಿಡ್ರಿ. ಏನು ನೀವು ಕಟ್ಟಣ ಕಟ್ಟಿಗೆ ಅಂತ ಕುಂದ್ರಬೇಡ. ಆ ಚೀಲದಾಗ ಹಾಕಿ ಕೊಟ್ಬಿಡ ಈರಮ್ಮ, ಚೀಲದಾಗ ಹಾಕಿ ಕೊಟ್ಬಿಡ. ಪಕ್ಕದಾಗ ಸೀರೆ ಅದನ್ನ ಟಿಕೆಟ್ ಕೊಡಮ್ಮ. ಹಾ, ಡಬ್ಬಿ ಒಳಗೆ ಹಾಕ್ರಿ ದಯವಿಟ್ಟು. ತಡ್ರಿ, ಇಲ್ಲಿ ಕುಂದರ್ಸೋರಿಗೆಲ್ಲ ಈಗ ನಿಮ್ಮ ತಲೆಗೆ ಬರಾಕತ್ತಾರ, ಅಲ್ಲಿ ಆ ಕಡೆ ಬರಾಕತ್ತಾರ. ದಯವಿಟ್ಟು ಇಲ್ಲಿ ಈ ಚೇರ್ ಮೇಲೆ ಯಾರು ಇಲ್ಲ, ನೀವ್ ಇದ್ದಲ್ಲಿಗೆ ಬರಾಕತ್ತಾರ. ಅದ್ರೊಳಗನೆ ಸೀರೆ ಒಳಗನೆ ಬಿಳಿ ಹೂವ ಎಲ್ಲ ಹಾಕಿ ಅದ್ರೊಳಗನೆ ಬ್ಯಾಂಗ್ಳೂರ್ ಕೊಡಕತ್ತಾರ. ದಯವಿಟ್ಟು ನಿಂತಾರಿ, ಉಡಿ ತುಂಬಲೇವು ನಾವು. ಯಾರು ನಿಂತೀರಿ ಎಟತನಾರ ನಿಂದ್ರಿ, ನಿಮ್ಗೆ ಉಡಿ ತುಂಬಲ್ಲ. ಕುಂತ್ಕೊಂಡವರಿಗೆ ಉಡಿ ಕೇಳಿ ಉಡಿ ತುಂಬ್ತೀವಿ. ತಡ್ರಿ ಅಮ್ಮ, ಸರ ಸರ ಇವನ್ ಉಡಿ ತುಂಬಿಕೊಂಡ್ರೆ ಉಳಿ ತುಂಬಿಸ್ಕೊಂಡಿರ್ತಕ್ಕಂಥ ಸಹೋದರಿಯರು ಹೊರಗಡೆ ಪ್ರಸಾದ ವ್ಯವಸ್ಥೆ ಹೋಗ್ಬೇಕಂತ ನೆನೆಸ್ಕೊಳ್ತಾ ಇದ್ರು. ದಯವಿಟ್ಟು ಅಲ್ಲಿ ಬಿಡ್ಬೇಡ್ರಿ. ಏ ರಜಮ್ಮ, ಇಲ್ಲಿದ್ದಾರಮ್ಮ. ದಯವಿಟ್ಟು ತಾವೆಲ್ಲ ತಡಿ ತಡಿ. ಅವ್ರ ಕೈಯಾಗ ಸೀರೆ, ಆ ಟೋಕನ್ ಇಸ್ಕೊಂಡು ಅವ್ರ ಕೈ ಸೀರೆ ಕೊಡ್ರಿ. ಟೋಕನ್ ಇಸ್ಕೊಂಡು ಅವ್ರು ಸೀರೆ ಕೊಟ್ಬಿಡ್ರಿ. ಹೆಂಗೆ ಆಯ್ತಾಯ್ತು ಸರ, ಕೇಳ್ರಿ. ಟೋಕನ್ ಇಸ್ಕೊಂಡು ಸರಿ, ಹಾ ಟೋಕನ್ ಇಸ್ಕೊಂಡು ಇಸ್ಕೊಂಡು ಅವ್ರು ನಡೀರಿ. ಟೋಕನ್ ಇಸ್ಕೊಂಡು ಸೀರೆ ಇಸ್ಕೊಂಡು ತಾಯಂದಿರ ಮುಂದೆ ಕಲ್ಲಿ ಪ್ರಸಾದ ವ್ಯವಸ್ಥೆ ನಡೀರಿ. ದಯವಿಟ್ಟು ತಾವೆಲ್ಲ ನಿಂತು ಕುಂತ್ಕೊಳ್ರಿ. ಏ ತಂಗಿ, ಸೀರೆ ಕೊಟ್ಟೆ ಕೊಟ್ಟಿ ತಾನೆ. ಹಾ ಬರ್ರಿ, ತಾವೆಲ್ಲ ಈ ಕಡೆ ಬರ್ರಿ. ಮೃತಂಗಮಯ ಓಂ ಜ್ಯೋತಿರ್ಉದ್ಘಾಟನ ಶುಭ ಮುಹೂರ್ತಸ್ತು ಶುಭ ಮುಹೂರ್ತಸ್ತು. ಓಂ ಶಾಂತಂ ಪದ್ಮಾಸನಸ್ತಂ ಶಶಿಧರ ಮಕುಟಂ ಪಂಚವಜ್ರಂ ತ್ರಿನೇತ್ರಂ ಶೂಲಭದ್ರಂ ಚ ಖಡ್ಗಂ ಪರಶುಮ ಭಯದಂ ದಕ್ಷಭಾಗೇ ವಹಂತಂ ನಾಗಂ ಪಾಶಾಂಚ ಘಂಟಾಃ ಪ್ರಳಯೌತವಹಂ ಶಾಂಕುಶಂ ವಾಮಭಾಗೇ ನಾನಾಲಂಕಾರ ದೀಪಾಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿಹೇ ಹೃತ್ಪದ್ಮಂ ಶಿವಧರ್ಮಗಂಧಸಹಿತಂ ಸುಜ್ಞಾನನಾಳಂ ತತಾಃ ನಿತ್ಯೈಶ್ವರ್ಯಗಂಧದಳಾಷ್ಟಕಂ. ದಯವಿಟ್ಟು ನಿಧಾನಕ್ಕೆ ಬನ್ನಿ ಅಮ್ಮ, ಒತ್ತಾಡಿಕೊಂಡ್ರೆ ತಾಗ್ರಾಸ್ ಮಾಡ್ಕೋಬಿಡ್ರಿ. ನಿಧಾನಕ್ಕೆ ಬರ್ರಿ, ನಿಧಾನಕ್ಕೆ ಬರ್ರಿ, ನಿಧಾನ ಮಾಡಿ. ನಿಧಾನಕ್ಕೆ ಸಮಯ ಐತೆ, ನಿಧಾನಕ್ಕೆ ಬರ್ರಿ. ಅವಸರ ಮಾಡ್ಬೇಡ್ರಿ, ನಿಧಾನ ಬರ್ರಿ, ನಿಧಾನ ಬರ್ರಿ. ನಾ ಹಿಂದ ಬರ್ರಿ. ಏ ಟೋಕನ್ ಎಲ್ಲ ಟೋಕನ್ ಟೋಕನ್ ಇದ್ದವ್ರಿ ಬರ್ರಿ. ಸರ್ ಅವ್ರ ಮಾಡ್ಬೇಡ್ರಿ. ನಿಧಾನಕ್ಕೆ ನಿಧಾನಕ್ಕಮ್ಮ ಅಮ್ಮ.
ಅಲ್ಲಿ ಸರ್ ನೀವು ಆಟ ನಿಂತ್ರೆ ಅವ್ರು ಹೆಂಗ್ ಟೋಕನ್ ಕೊಡ್ಬೇಕು ನೀವು ಹೆಂಗ್ ಗಾಡಿ ಬಿಡ್ತೀರಿ ನೀವು ಸರ್ ನೀವು ಆಟ ನಿಂತ್ರೆ ಇವಾಗ ಸೈಡ್ ನಿಂತ ಸೈಡ್ ಸರ್ ನೀವು ಅವರೆಲ್ಲ ಟೋಕನ್ ಇಸ್ಕೊಂಡ್ರೆ ಅವ್ರ ಟೋಕನ್ ಮುಂದೆ ಎಲ್ಲ ಅವ್ರು ಎಲ್ಲಾ ಸಹೋದರಿಯರು ಊಟದ ಕೌಂಟರ್ಗೆ ಹೋಗ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಧಾನಕ್ಕೆ ಹೋಗಿ. ಪ್ರಸಾದ ವ್ಯವಸ್ಥೆಯ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಸಾದ ನಿವೇದಿಸಿಕೊಳ್ತಾ ಇದ್ದಾರೆ. ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗ್ಬೇಕು. ಯಾರು ಹಾಗೆ ಹೋಗಬಾರದು. ಸರಿ ಅಲ್ಲಿಡ್ರಿ ಸರ್, ನೀವು ಸರ್ ಸೈಡ್ ನಿಂತ್ಕೊಡ್ರಿ, ಸೈಡ್ ನಿಂತ್ಕೊಡ್ರಿ. ನಾಳೆ ನೀವು ಫ್ರೀ ಆಗಿದ್ದವರು ನಾಡಿದ್ದು ಬೆಳಿಗ್ಗೆ ಹೋಗ್ಬಿಡೋದು. ನಾಳೆ ನಿಮ್ಗೆ ಸಾಯಂಕಾಲ ಫೋನ್ ಬರ್ರಿ, ಬಂದ ಬರ್ರಿ, ಹಂಗ ಬರ್ರಿ. ನೀವು ನಡೀರಿ ಆ ಕಡೆ, ಅಲ್ಲಿ ಅಲ್ಲಿ ದಾರೆ ನಿಂದ್ರಬಾಡ್ರಿ. ದಯವಿಟ್ಟು ಆ ಕಡೆ ಪ್ರಸಾದಕ್ಕೆ ನೋಡ್ರಿ. ಈಗ ಫೋನ್ ಮಾಡ್ಲಿಂಗ್ ಒಂದು ಬರ್ರಿ ಅಮ್ಮ ಬರ್ರಿ. ಅಂದ್ರೆ ಅದೊಂದು ಕ್ಯೂ ಮುಗಿತೀರಿ ಫಸ್ಟ್, ಇಲ್ಲಿ ಯಾಕೆ ಅಡ್ಡ ಕಟ್ತೀರಿ ನೀವು ತರ್ಸ್ಬಿಡ್ರಿ ಆ ಕಡೆ. ಅಂದ್ರೆ ಸರ್ ಊಟ ವ್ಯವಸ್ಥೆ ಆಗದಲ್ರಿ, ಮತ್ತೆ ಕಳಿಸ್ಬಿಡ್ರಿ ಹುಡುಗರು. ಹೋಗಿ ಬಸರಾ ಸರ್ ಊಟದ ವ್ಯವಸ್ಥೆ ಆಗಿದೆ ಹುಡುಗರು, ಆಗಿದ್ರೆ ಕಳಿಸ್ಬಿಡ್ರಿ ಸರ್ ಸಾಲಾಗಿ. ನನ್ ಕಡೆ ನೀವು ನಾಳೆ ಈವ್ನಿಂಗ್ ಹೋಗೋಣ ಅಂದ್ರೆ ಈವ್ನಿಂಗ್ ಹೋಗ್ಬಿಡೋಣ. ಟೋಕನ್ ಇದ್ದವರು ನಿಧಾನ ರೀತಿಯಿಂದ ಬರೀ, ತಮಗೆ ಎಲ್ಲ ವ್ಯವಸ್ಥೆ ಇದೆ. ಟೋಕನ್ ಇಲ್ಲಾರದ ದಯವಿಟ್ಟು ಯಾರಿಗೇನೋ ಬಟ್ಟೆ ಸೀರೆಯನ್ನ ಕೊಡ್ಬೇಡ್ರಿ, ಉಡಿ ಸಾಮಾನುಗಳನ್ನ ಕೊಡ್ಬೇಡ್ರಿ. ದಯವಿಟ್ಟು ಯಾರು ಟೋಕನ್ ಕೊಟ್ಟಿರ್ತಾರ ಅವ್ರೆಲ್ಲರಿಗೂ ಕೂಡ ಬರ್ರಿ. ಈಗ ಪ್ರಸಾದ ವ್ಯವಸ್ಥೆಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಯಕರ್ತರು ಹೇಳ್ರಿ, ಶಿಸ್ತುಬದ್ಧವಾಗಿ ಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಕೇಳೋಣ ಬರ್ರಿ. ಹಾ ನೋಡ್ರಿ ಅಮ್ಮ, ತಗೊಂಡ್ ನೋಡ್ರಿ. ಹಂಗೆ ಹೋಗ್ ಕೊಡ್ರಿ ಅವ್ರ ಕೈಯಾಗ. ನೀವು ನೋಡ್ರಿ ಮುಂದಕ್ಕೆ ನೋಡ್ರಿ, ತಗೊಂಡಂಗೆ. ಹಾ ನೋಡ್ರಿ ಬರ್ರಿ. ಸೀರೆ ತಗೊಳ್ಳೋರು ಬರ್ರಿ, ನಿಧಾನ ರೀತಿಯಿಂದ ಟೋಕನ್ ಕೊಟ್ಟು. ಹಾ ಟೋಕನ್ ಕೊಟ್ಟು ಸೀರೆಯನ್ನು ಪಡೆದುಕೊಂಡು ಹೋಗಬೇಕು. ತೋರಿ ಕೊಡಮ್ಮ, ಕೊಡ ಅವ್ರ ಕೈ ಕೊಡೋ ಬರ್ರಿ. ತೋರಮ್ಮ ಸೀರೆ ತಗೋ. ನೋಡ್ರಿ ದಯವಿಟ್ಟು ತಾಯಂದ್ರ ರಜಮ್ಮ, ರಜಮ್ಮ 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 ಇಲ್ಲಿ ಕರೆಯುತ್ತಾರೆ ನಿನ್ನ. ಬೈಯಪ್ಪನವ್ರಿಗೆ ಯಾರಿಗೆ ಈ ಸೀರೆ ಕೊಡ್ತಾರೆ?
ಬರ್ರಿ ತಾವೆಲ್ಲರೂ ಶಾಂತ ರೀತಿಯಿಂದ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ದಯವಿಟ್ಟು ಅಲ್ಲಿ ತಾಯಂದ್ರೆ ಅಲ್ಲಿ ಯಾಕೆ ನಿಂತಿರ್ತೀವ? ದಯವಿಟ್ಟು ಅಲ್ಲಿ ಖಾಲಿ ಮಾಡ್ರಿ, ಹೋಗೋರಿಗೆ ದಾರಿ ಬಿಡ್ರಿ. ನೀವು ನಡೀರಿ, ಪ್ರಸಾದ ಭವನದಲ್ಲಿ ಏನು ಮಾಡ್ರಿ, ಊಟ ಮಾಡಿ ಹೋಗಿ. ನಡ್ರಿ ದಯವಿಟ್ಟು ನಡ್ರಿ, ಹಂಗೆ ಮುಂದಕ್ಕೆ ನಡ್ರಿ. ಅಲ್ಲಿ ಯಾರು ಅಲ್ಲಿ ನಿಂತಿರ್ಬೇಡ್ರಿ, ಕಂಪೌಂಡ್ ಬಗ್ಲಾಗ ಪ್ರಸಾದಕ್ಕೆ ನಡ್ರಿ. ಆ ಕಡೆ ಜಾಗ ಹಿಂಬದ ಅಲ್ಲಿ ನಿಂತ್ಕೊಳ್ಳಿ, ದೇವೇಗೆ ಕೊಡ್ರಿ. ನಿಮ್ ಕೈ ಇರ್ತಕ್ಕಂತ ಟೋಕನ್ ಅನ್ನ ಕೊಟ್ಟು ಸೀರೆಯನ್ನು ಪಡೆದುಕೊಂಡು ಹೋಗ್ರಿ. ಏ ಲಕ್ಷ್ಮಣ, ಟೋಕನ್ ಅದ್ರೊಳಗೆ ಹಾಕು ದಬ್ಬಿಯೊಳಗೆ. ಅಲ್ಲಿ ಸೀರೆ ಇಸ್ಕೊಳ್ರಿ, ಸೀರೆ ಕೊಡು. ನೀನ್ ಕೈಯಾಗಿ ಟೋಕನ್ ಇಸ್ಕೊಂಡೆ ಅಂದ್ರೆ ಅವ್ರ ಕೈಯಾಗಿ ಸೀರೆ ಮುಟ್ಟಿಸ್ಬೇಕು, ಆ ಜವಾಬ್ದಾರಿ ನಿಂದು. ಹಾ ನೀವೆಲ್ಲ ನಡೀರಿ, ಹಂಗ ಇಲ್ಲಿ ನಿಂದ್ರಬೇಡ್ರಿ. ಇಲ್ಲಿ ಯಾರೋ ದಯವಿಟ್ಟು ಈ ಕಡೆ ಇಲ್ಲಿ ಗಲಾಟೆ ಆಗ್ತದೆ. ಅಲ್ಲಿ ಮುಂದೆ ಪ್ರಸಾದಕ್ಕೆ ನಡ್ರಿ, ಉಡಿ ಸಾಮಗ್ರಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ತಾಯಂದಿರು, ದಯವಿಟ್ಟು ಆ ಕಡೆ ಪ್ರಸಾದದ ಕಡೆ ನಡೀರಿ. ಬರ್ರಿ ಬರ್ರಿ ಬರ್ರಿ, ಅವರ ನೀವ್ಯಾರು? ನೀವ್ ಯಾರಿಗೆ ಟೋಕನ್ ಕೊಟ್ಟಿರ್ತೀರ ಅವ್ರ ಹೆಸರು ಬರೆದಿರ್ಬೇಕು. ರಾತ್ರಿ ರಾತ್ರಿ ಬಂಪರ್ ಡ್ರಾ ಅದ. ಅದೇನಮ್ಮ ಟಿಕೆಟ್ ಅಲ್ಲಿ ಕೈ ಹಿಡ್ಕೊಂಡಂಟು ಯಾರ್ದು ಅಂತರ್ಬೇಕು ಅದನ್ನ? ಅದು ಯಾರ್ದದು? ಇಲ್ಲಿಯವರೆಗೆ ಮುತ್ತೈದರಿಗೆ ಉಳಿ ತುಂಬಿರ್ತಕ್ಕಂತ ಟೋಕನ್ ಗಳಲ್ಲಿ ವಿಶೇಷವಾಗಿರ್ತಕ್ಕಂತ ಒಂದು ಬಹುಮಾನ ಟೋಕನ್ ಇಸ್ಕೊಳ್ರಿ. ಟೋಕನ್ ನಲ್ಲಿ 51 ಗ್ರಾಮೀಣ ಒಂದು ಬೆಳೆ ಏನಿರುತ್ತದೆ ಆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಬಹುಮಾನವನ್ನು 10 ಗ್ರಾಮದ ಬೆಳ್ಳಿ ನಾಣ್ಯಗಳು 51 ಜನರಿಗೆ ವಿಶೇಷವಾಗಿ ಬಹುಮಾನದ ಮುಖಾಂತರ ಡಾಲರ್ ಮುಖಾಂತರ ಒಂದು ಬಹುಮಾನವನ್ನು ವಿತರಿಸಲಾಗುವುದು. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಅದು ಅದೃಷ್ಟವಂತರ ತಾವುಗಳು ಯಾರಿದ್ದೀರೋ ಅಂತವರಿಗೆ ಈ ಒಂದು ಒಂದಿನ ಜೊತೆಗೆ ಬೆಳ್ಳಿಯೂ ಕೂಡ ಬರುತ್ತದೆ. ಬನ್ನಮ್ಮನ ಒಂದು ಪ್ರತಿಷ್ಠಾನದಲ್ಲಿ ಹೊಣ್ಣಿನ ಜೊತೆಗೆ ಬೆಳ್ಳಿಯೂ ಕೂಡ ಸಿಗತಕ್ಕಂತ ಒಂದು ಸುವರ್ಣ ಅವಕಾಶ. ನೋಡ್ರಿ ಸೀರೆ ತೋಡ್ರಿ, ಕಟ್ ತೋಡ್ರಿ. ಯಾಕಡೆ ಟೋಕನ್ ಕೊಟ್ಟಿರ್ತಾರ ಆ ಕಡೆ ಸೀರೆ ಇಸ್ಕೊರಿ. ಸೀರೆಗಳು ಯಾಕಡೆ ಟೋಕನ್ ಕೊಟ್ಟಿರ್ತಾರ ಆ ಕಡೆ ಸೀರೆ ಇಸ್ಕೊರಿ. ದಯವಿಟ್ಟು ಟೋಕನ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮುತ್ತೈದೆ ತಾಯಿಯರು ತಾವುಗಳು ಬಂದು ಈ ಒಂದು ಉಡಿತುಂಬುವ ಕಾರ್ಯದಲ್ಲಿ ಭಾಜನರಾಗಬೇಕು. ತಮಗಾಗಿ ವಿಶೇಷವಾಗಿರ್ತಕ್ಕಂಥ ಬೆಣ್ಣೆ ಬೆಳ್ಳೆ ನಾಣ್ಯದ ಬಹುಮಾನ ಕೂಡ ಇರುವುದು. ಅಂತ ಅದೃಷ್ಟವಂತರು ತಾವುಗಳು ಆಗಬಹುದು, ಆ ಒಂದು ಅವಕಾಶವನ್ನು ಪಡೆದುಕೊಳ್ಬೇಕು. ದಯವಿಟ್ಟು ಮುಂದಕ್ಕೆ ಬರ್ರಿ. ನೀವೆಲ್ಲ ಪ್ರಸಾರ ಮಾಡಿ ಮತ್ತೆ ಸಾಯಂಕಾಲ ತಮಗಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಮತ್ತೆ ವನ್ನಾದೇವಿಯ ಸಾಯಂಕಾಲ 8 ಗಂಟೆಗೆ ಜನಪದ ಕಲೋತ್ಸವ ತಮಗಾಗಿ ತಮ್ಮ ಮನೋರಂಜನೆಗಾಗಿ ಶ್ರೀ ರಾಜಶೇಖರಯ್ಯ ಹಿರೇಮಠ ಸಾಕಿನ್ ಕೊತ್ಪಾಳ ಅವರ ತಂಡದಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಜನಪದ ಕಲೋತ್ಸವವನ್ನು ಕೂಡ ತಾವು ನೋಡುವ ಮುಖಾಂತರ
ಮನೋರಂಜನೆ ಪಡೆದುಕೊಳ್ಳಲು ಈ ವೇದಿಕೆ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಬರೀ ದಯವಿಟ್ಟು ಊಟಿ ತುಂಬಿಕೊಳ್ಳುವಂತ ತಾಯಿಯಂದಿರು ಎರಡು ಕೊಡ್ರಿ. ನಡ್ರಿ ಅಲ್ಲಿ ಪ್ರಸಾದ, ಪ್ರಸಾದಕ್ಕೆ ನಡ್ರಿ ಅಲ್ಲಿ. ಏ ಬಸವ, ಅಲ್ಲಿ ಪ್ರಸಾದ ನಾನು ನೋಡಲ್ಲ ನಡ್ರಿ. ಅಲ್ಲಿ ಊಟ ಮಾಡಿಸಲ್ ನಡ್ರಿ, ನೋಡ್ರಿ. ತಮಗೆಲ್ರಿಗೆ ಯಾರಿಗಾದರೂ ದಯವಿಟ್ಟು ಟೋಕನ್ ಪಡೆದಿರ್ತಕ್ಕಂತ ತಾಯಿಯಂದಿರು ಇಲ್ಲಿ ಕೇಳಿ ಕುಡಿ ಸಾಮಗ್ರಿಗಳನ್ನ ಪಡೆದುಕೊಂಡು ಹೋಗಬೇಕು. ಮತ್ತೆ ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ ಅಂತ ಹೇಳುವಂಗಿಲ್ಲ. ನಿಮ್ಮ ಕೈಯಾಗಿ ಟೋಕನ್ ಇತ್ತಂದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆ ಇದೆ, ತಾವು ಉಡಿಯ ಸಾಮಗ್ರಿಗಳನ್ನು ಪಡೆದುಕೊಂಡು ಹೋಗಬೇಕು. ತಮ್ಮ ಕೈಯಲ್ಲಿನ ಟೋಕನ್ 10 ಗ್ರಾಂ ಬೇರೆಯಾಗಿ ಆಗಬಾರ್ದು, ಅದಕ್ಕಾಗಿ ತಾವು ಒಂದು ಟೋಕನ್ ಅನ್ನು ಪಡೆದುಕೊಂಡು ಉಡಿ ತುಂಬುವ ಸಾಮಾನುಗಳನ್ನು ಪಡೆದುಕೊಂಡು ಹೋಗಬೇಕು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಶೇಷವಾದ ಸೂಚನೆ, ರಾತ್ರಿ 8 ಗಂಟೆಗೆ ಜನಪದ ಕಾರ್ಯಕ್ರಮ ಜರುಗಲಿದ್ದು ತಾವುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಈ ಒಂದು ಜನಪದ ಕಾರ್ಯಕ್ರಮವನ್ನು ಶ್ರೀ ರಾಜಶೇಖರಯ್ಯ ಹೇಮಂತ್ ಸಾಕಿನ್ ಕೊತ್ಪಾಳ ಅವರ ತಂಡದಿಂದ ನೆರವೇರಿಸಲಾಗುವುದು. ವಿಶೇಷವಾಗಿರ್ತಕ್ಕಂಥ ಜನಪದ ತಂಡ, ಅದರಲ್ಲಿ ತಮ್ಮನ್ನು ಮನರಂಜಿಸಿ ಉಳಿದು ಮುಸ್ತಕ್ಕಂಥ ಒಂದು ಕಲಾ ತಂಡ ಆಗಿರುವುದರಿಂದ ತಾವುಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾತ್ರಿ 8 ಗಂಟೆಗೆ ಯಶಸ್ವಿಗೊಳಿಸಲು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಮಗದನ್ನು ವಿನಂತಿ ಪೂರ್ವಕವಾಗಿ ವಿನಿಸಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಜ್ಜನಾಂಬೆ. ಪ್ರಕಾಶ
ಹಲೋ, ಇಂದು ಜಾನಪದ ಕಾರ್ಯಕ್ರಮ ಸಜೂರು ಗ್ರಾಮದ ಹೊನ್ನದೇವಿ ದೇವಸ್ಥಾನದ ಲಕ್ಷ್ಮೀನಾರಾಯಣ ಹೋಮ ಹಾಗೂ 1135 ಉಡಿ ತುಂಬ ಕಾರ್ಯಕ್ರಮದ ನಿಮಿತ್ತವಾಗಿ ರಾತ್ರಿ 8 ಗಂಟೆಗೆ ವೈವಿಧ್ಯ ಜಾನಪದ ಕಾರ್ಯಕ್ರಮ ನಡೆಯಿದೆ. ತಾವುಗಳು ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಹೋಗಬೇಕಾದ ತಮ್ಮಲ್ಲಿ ವಿನಂತಿ. ಸದೂಡ ಗ್ರಾಮಸ್ಥರು ಯಾರಾದರೂ ಲೇಟಾಗಿ ಬಂದಿದ್ದರೆ ಅಂತವರು ವೇದಿಕೆ ಹತ್ರ ಬಂದು ಟೋಕನ್ ಪಡೆದುಕೊಂಡು ಹೋಗಬೇಕಾಯ್ತು. ತಮ್ಮಲ್ಲಿ ವಿನಂತಿ, ಊಟದ ವ್ಯವಸ್ಥೆ ಇರ್ತದೆ. ಎಲ್ಲಾ ತಾಯಂದಿರು
ಶೇಖರಣ್ಣ ಅವರು ಕೂಡ ಬಹಳ ಸರಳ ಕಾರ್ಯಕ್ರಮ ಮಾಡಬೇಕಾಗಿತ್ತು ಎಲ್ಲರನ್ನ ಪ್ರೀತಿ ಮಾತನಾಡಿ ಕಾರ್ಯಕ್ರಮ ನಿಮ್ಮಲ್ಲಿ ಬಹಳ
ಯಶಸ್ವಿ ಎಂಬ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆಸಿರುವಂತಕ್ಕಂಥ ಮಾತನ್ನು ತಿಳಿಪಡಿಸಿ ಬಹುಶಃ ಮಾತಾಡುವಂತಹ ಕಾರ್ಯಕ್ರಮ ಇರ್ತದೆ ಮತ್ತು ನಿಮ್ಗೆಲ್ಲ ಅದರ ಅನೇಕ ನಾಡಿನ ಗಣ್ಯ ವ್ಯಕ್ತಿಗಳ ಹಿತನುಡಿಗಳು ಇರ್ತವೆ ಅದನ್ನೆಲ್ಲವನ್ನ ಕೇಳಿದ ತದನಂತರ ಯಾರೂ ಗಲಾಟೆಯನ್ನು ಮಾಡಲಾಗದೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವನ್ನದೇವಿಯ ಸಮಿತಿಯವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಗುರುವಿನ ಆಶೀರ್ವಾದ ಸದಾಕಾಲ ನಮ್ಮಗಳನ್ನು ಇರಲಿ ಅಂತ ಹೇಳಿ ತಿಳಿಸಿ ಅನೇಕ ಮಾತುಗಳನ್ನ ಇನ್ನೊಂದು ಅಂತ ಪ್ರಾಸ್ತಾವಿಕ ನೋಡಿ ಈ ಪ್ರಾಸ್ತಾವಿಕ ನೋಡಿ ಸ್ನೇಹಿತ ಸಂತೋಷ್ ಕುಮಾರ್ ಜಿಲ್ಲಾ ಯೋಜನಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನಾ ಸಮಿತಿ ಡಿಸಿ ಟ್ರಸ್ಟ್ ರಾಯಚೂರು ಈ ಊರಿನ ಈ ಪಂಚಾಯತಿಯ ಎಲ್ಲ ಜನಪ್ರತಿನಿಧಿಗಳೇ ಹೇಳುವಂತಹ ಎಲ್ಲ ನಾನು ಮೊದಲಾಗಿ ಈ ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕಾಗಿ ಸಹಕರಿಸುವಂತಹ ಎಲ್ಲ ಮಾನ್ಯರಿಗೆ ಮೊತ್ತ ಮೊದಲಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸುತ್ತೇನೆ. ಯಾಕಂದ್ರೆ ಮಾತೆ ಇದ್ದರೆ ಮಾತು ಜಾಸ್ತಿ ಅದಕ್ಕೆ ಒಂದು ಮಾತೆ ಯೋಚಿಸಿದ್ದೆ ಅದು ನಾನಿವತ್ತು ವೇದಿಕೆ ನಿರಂತರವಾಗಿ ನಾ ಮಾಡಿಕೊಂಡು ಬರ್ತಾ ಇದ್ದೇನೆ. ಬಹಳಷ್ಟು ಜನ ಸಹಕಾರ ಇದೆ, ಬಹಳಷ್ಟು ಜನ ತೊಡಗಿಕೊಳ್ಳುತ್ತಾರೆ. ಅದೆಲ್ಲ ಒಂದು ಒಳ್ಳೆಯ ಭಾವನೆಯ ಒಂದು ಭಾವನೆಗಾಗಿ ಈಗ ಎಲ್ಲ ಕಾರ್ಯಕ್ರಮ ಈ ಉನ್ನತ ಗಿಡ ನೋಡಿದ್ರೆ ಹೊಡ್ಕೊಂಡ್ಬಿಡ್ರಿ ಸಾಹೇಬ್ರ ಮಾತು ಜರಿಗಿಲ್ಲ ತರ್ಸ್ಲೇಡಮ್ಮ ಹಿಂಗ ಮೂರು ವರ್ಷ ಮಾಯ ಬಿಡಕಾಯ್ತು ಅನ್ನ ಎಲ್ಲ ಮಾಡ್ರಿ. ನಮ್ಮ ದೊಡ್ಡ ನೀರು ಜರಿಗಿಲ್ಲ ಹ್ಞೂನ್ರೀ ಯಾಕೆ ನಮ್ ತೆಗಿಬಿಡ ಹುಡುಕಿದ ಆಟ ತಕ್ಕೊಂಡಕ್ಕೆಲ್ಲ ಯಪ್ಪ ಮ್ಯಾಲೆ ತೆಗಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಹುಡುಗ ಕೈ ಹಾಕ್ತಾನು ನಾವು ಸಣ್ಣ ಯಾವಾಗ ಹೆಂಗಿರ್ಬೇಕು ಸ್ವೀಕರಿಸಲು ಫಲಾನುಭವಿಗಳಾಗಿರ್ತಕ್ಕಂಥ ಅನುಶ್ರೀ ಸಂಘದವರು ಬಂದು ಸ್ವೀಕರಿಸಬೇಕಂದ್ರೆ ನೆಚ್ಚಿಕೊಳ್ತಾ ಇದ್ದೇನೆ. ಮುಂದಿನ ಸಿದ್ಧತೆ ಸ್ವಸಹಾಯ ಸಂಘದವರಿಗೆ ಸೋಲಾರ್ ಲೈಟ್ ವಿತರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಕೂಡ ವೇದಿಕೆಯ ಮೇಲಿರ್ತಕ್ಕಂಥ ಶ್ರೀಗಳು ಮತ್ತು ಗಣ್ಯರು ಈ ಒಂದು ಸೋಲಾರ್ ಲೈಟ್ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರ್ತಕ್ಕಂಥ ತ್ರಿಮೂರ್ತಿ ಪರಮ ಪೂಜ್ಯ ಶ್ರೀಗಳು ಹಾಗೂ ವೇದಿಕೆಯ ಗಣ್ಯ ಮಹಿಳೆಯರು ವಿತರಿಸಬೇಕೆಂದು ನೆನೆಸಿಕೊಳ್ತಾ ಇದ್ದೇನೆ.